एति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजदेनोऽसौ श्रीपतिर्मानदो नः व्यासाय भवनाशाय श्रीशाय गुणराशये सिद्ध्याय शुद्धविद्याय मध्वाय च नमो नमः। ओम अभ्रमं भंगरहितं विमलं अजरं सदा आनंदतीर्थमुतलं भजे तापत्रयापहं श्रीमदानंदतीर्थार्यपादपंकजरेणवः पवित्रयन्तु मां नित्यं पापपाटनपण्डिताः। नमस्ते राघवेन्द्रार्य सत्यधर्मकृपानिधे भावदीपं समुज्ज्वाल्य विश्वदीपं प्रकाशय अर्थिकल्पितकल्पोऽयं प्रत्यर्थि गजकेसरी व्यासतीर्थगुरुर्भूयादस्मदिष्टार्थसिद्धये नित्यासिद्धान्तसिद्धान्तविध्वंसन विचक्षणः जयतीर्थाख्यतरणिः भासता नो हृदम्बरे। तपोविद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान् हंसकूटमहाचार्यं सत्यध्यानसुतिक्षितं विद्यामान्यगुरुं वन्दे विद्वत्पद्मदिवाकरम्। जन्माद्यस्य यतोन्मयादितरतश्चार्तेष्वभिज्ञस्वराट्तेने ब्रह्महृदाय आदिकवये पुष्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्नास्वेर सदा निरस्तकुहकं सत्यं परं धीमहि। ಈ ಭಾಗವತವನ್ನು ನಮಗೆ ಕೊಟ್ಟಿರ್ತಕ್ಕಂತಹ ಪರಮಾತ್ಮ ಮತ್ತು ಅವರ ಜೊತೆಗೆ ಬ್ರಹ್ಮ ಶೇಷ ಮತ್ತು ನಾರದರು ಸನತ್ ಕುಮಾರರು ಸಾಂಖ್ಯಾಯನರು ಇವರೆಲ್ಲ ಪರಾಶರರು ಮೈತ್ರೇಯರು ವಿದುರರು ಆದ ನಂತರ ಅಲ್ಲಿ ನಾರದರಿಂದ ವೇದವ್ಯಾಸರು ಪರಮಾತ್ಮನೇ ಸಾಕ್ಷಾತ್ ಶುಕಾಚಾರ್ಯರು ಅದ ನಂತರ ಪರೀಕ್ಷಿತ್ ರಾಜ ಸೂತಪ್ರಾಣಿಕರು ಅದನಂತ ಶೌನಕಾದಿಯರು ಇವರೆಲ್ಲ ಭಾಗವತರು ಭಾಗವತವನ್ನು ಉಳಿಸಿ ಬೆಳೆಸಿದವರು ಅಂಥ ಮಹಾನುಭಾವರ ಭಾಗವತರನ್ನು ಬೆಳಿಗ್ಗೆ ಎದ್ದು ಸ್ಮರಣೆ ಮಾಡಬೇಕು ಶ್ರವಣ ಮನನ ನಿಧಿ ಶ್ರವಣ ಮನನ ಆದಿ ಶ್ರವಣಾದಿ ನವವಿಧವಾದಂತಹ ಭಕ್ತಿ ಸೂಚಕವಾದ ಚಿಹ್ನೆಗಳು ಅಂದರೆ ಭಕ್ತಿ ಇದ್ದವನು ಶ್ರವಣ ಮಾಡ್ತಾನೆ ಹಾಗಾಗಿ ಭಕ್ತಿ ದ್ಯೋತಕವಾದ ಶ್ರವಣಾದಿಗಳನ್ನು ಮಾಡಬೇಕು ಅದರಲ್ಲಿ ಶ್ರವಣ ಅಂದರೆ ಭಗವಂತ ಭಾಗವತರ ಶ್ರವಣವನ್ನು ಈಗ ನಾವು ಇಲ್ಲಿ ಆ ಭಾಗವತವರನ್ನು ಕೀರ್ತನ ಮಾಡಿದ್ರಿಂದಾಗಿ ಶ್ರೋತೃಗಳಿಗೆ ಭಗವಂತ ಭಾಗವತರ ಶ್ರವಣ ಆದಾಗಾಯಿತು ಇದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಧರ್ಮ ಅಂತ ಭಾಗವತ ಧರ್ಮ ಅಂತ ಬ್ರಹ್ಮಾಣಂ ನಾರದಂ ಋಷಿಂ ಭವಂ ಪ್ರಹ್ಲಾದ ನೇವಚ ದಾಕ್ಷಾಯಿಣೀಂ ಧರ್ಮಪತ್ನಿಂ ಕಶ್ಯಪಯೋರಪಿ ಗಂಗಾಂ ಸರಸ್ವತೀಂ ನಂದಾಂ ಕಾಲಿಂದೀಂ ಸಿತವಾರಣಾಂ ಧ್ರುವಂ ಬ್ರಹ್ಮರ್ಷೀನ್ ಸತ್ತ ಪುಣ್ಯಶ್ಲೋಕಾಂಶ್ಚ ಮಾನವಾನ್ ಮನುಪುತ್ರರು ಅದನಂತರ ಉತ್ಥಾಯ ಅಪರಾತ್ರಾಂತೆ ಪ್ರಯತಾಃ ಸುಸಮಾಹಿತಾಃ ಸ್ಮರಂತಿ ಮಮ ರೂಪಾಣಿ ಮುಚ್ಚಂತೆ ತೇ ಅಮ್ಮ ಸೋಖಿಲಾ ಬೆಳಿಗ್ಗೆ ಎದ್ದು ಬೆಳಗಿನ ಜಾವದಲ್ಲಿ ಯಾರು ಇಷ್ಟು ಮಹಾನುಭಾವರನ್ನು ಸ್ಮರಣೆ ಮಾಡ್ತಾನೆ ಇವರೆಲ್ಲ ನನ್ನ ರೂಪ ಅಂದರೆ ನನ್ನ ವಿಶೇಷ ಸನ್ನಿಧಾನ ಪಾತ್ರರಾಗಿರ್ತಕ್ಕಂಥವರು ನನ್ನ ವಿಭೂತಿ ರೂಪಗಳು ಇವರನ್ನ ಬೆಳಗ್ಗೆ ಎದ್ದು ಸ್ಮರಣೆ ಮಾಡಿದರೆ ಎಲ್ಲ ಪಾಪವು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದಿಂದಾಗಿ ಭಾಗವತ ಕೊಟ್ಟಿರ್ತಕ್ಕಂಥ ಈ ಭಾಗವತರನ್ನು ಸ್ಮರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಭಗವಂತನ ಜೊತೆಗೆ ಮೂಲ ಪ್ರವರ್ತಕನಾದ ಭಗವಂತನ ಜೊತೆಗೆ ಅಂತಹ ಶ್ರವಣ ರೂಪವಾದಂಥ ಧರ್ಮಾಚರಣೆ ಇದರಿಂದ ಆಗ್ತಾ ಇದೆ ನಿನ್ನೆಯ ದಿವಸ ಮೊನ್ನೆ ದಿವಸ ಒಂದು ಹೇಳಬೇಕಾದ ಒಂದು ವಿಷಯ ಇತ್ತು ಅದನ್ನು ನಾನು ಸ್ವಲ್ಪ ವಿವರಿಸಬೇಕಾಗಿದೆ ವೇದವ್ಯಾಸರು ನನಗೆ ನನ್ನ ಅವತಾರ ಕಾರ್ಯ ಮುಗಿಲಿಲ್ಲ ನನಗೆ ಅತೃಪ್ತಿ ಇದೆ ಏನು ಮಾಡಿದರೆ ಅವತಾರ ಕಾರ್ಯ ನನಗೆ ತೃಪ್ತಿ ಕೊಡ್ತದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ತನ್ನ ಮೂಲಂ ಅವ್ಯಕ್ತಂ ನನ್ನ ಅತೃಪ್ತಿಗೆ ಏನು ಕಾರಣ ಎಂಬುದು ನನಗೆ ಅವ್ಯಕ್ತವಾಗಿದೆ ಕಾಣ್ತಾ ಇಲ್ಲ ತೋರ್ತಾ ಇಲ್ಲ ಅದನ್ನು ನೀವು ಹೇಳಬೇಕು ನಿಮಗೆ ಅಗಾಧವಾದ ಜ್ಞಾನ ಇದೆ ಅಂತ ಹೇಳಿದಾಗ ಪರಮಾತ್ಮನಿಗೆ ಅಜ್ಞಾನ ಇದೆ ಅಂತ ವೇದವ್ಯಾಸರಿಗೆ ಅರ್ಥವಾಗತ್ತೆ ಮೇಲ್ನೋಟಕ್ಕೆ ಹಾಗಾದರೆ ದೇವರಿಗೆ ತೋಚದೇ ಇದ್ದ ವಿಷಯ ಯಾವುದೂ ಇಲ್ಲ ಎಲ್ಲವೂ ಅವರಿಗೆ ತೋಚ್ತಾ ಇದೆ ಹಾಗಾದರೆ ನನಗೆ ನನ್ನ ಅತೃಪ್ತಿಗೆ ಕಾರಣ ಏನು ನಾನು ಯಾವ ಕಾರ್ಯ ಮಾಡಿದರೆ ನನಗೆ ತೃಪ್ತಿ ಆಗತ್ತೆ ನಾನು ಅವತಾರದಲ್ಲಿ ಮಾಡದೇ ಇದ್ದ ಕಾರ್ಯ ಯಾವುದು ಏನು ನ್ಯೂನತೆ
ಅದು ನನಗೆ ಗೊತ್ತಾಗ್ತಾ ಇಲ್ಲ ಹೇಳ್ರಿ. ತನ್ಮೂಲಂ ಅವ್ಯಕ್ತಂ, ನನ್ನ ಅತೃಪ್ತಿ ಕಾರಣವಾದದ್ದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳಬೇಕು ಅಂದರೆ ದೇವರಿಗೆ ಅಜ್ಞಾನವಿದೆಯಾ, ದೇವರಿಗೆ ಏನು ಕಾರ್ಯ ಮಾಡಬೇಕಂದು ಗೊತ್ತಿಲ್ವಾ, ಅದನ್ನು ಮಾಡಬೇಕಾದದ್ದು ಮಾಡದೆ ಉಳಿದಿದ್ದು ಯಾವುದನ್ನು ಗೊತ್ತಿಲ್ವಾ, ಗೊತ್ತಿದೆ. ಮತ್ತೆ ಯಾಕೆ ಹಾಗೆ ಹೇಳಿದ ಅಂದರೆ ಅದು ಅಸುರ ಜನರ ಮೋಹಕ್ಕೋಸ್ಕರ. ಅಜ್ಞಾನ ಮೋಹನಾಯೇಶ ತೇನ ಮುಷ್ಯಂತೆ. ನೋಡಿ, ಜ್ಞಾನಶಕ್ತಿಂ ಸ್ವರೂಪೋತಿ ಸ್ವರೂಪೋಪಿ ಅಜ್ಞ ಅಶಕ್ತಂ ವದೇದ್ಧರಿಹಿ ಅಜ್ಞಾನ ಮೋಹನಾಯೇಶ ತೇನ ಮುಷ್ಯಂತಿ ಮೋಹಿತ. ಪದ್ಮಪುರಾಣ ಅದ ಉಲ್ಲೇಖವನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಕೊಡ್ತಾ ಇದ್ದರೆ, ಅವನು ಜ್ಞಾನಶಕ್ತಿಯ ಸ್ವರೂಪ, ಅಗಾಧವಾದ ಜ್ಞಾನ ಸ್ವರೂಪ, ಅಪಾರವಾದ ಶಕ್ತಿ ಸ್ವರೂಪ. ಆದರೆ ಒಮ್ಮೊಮ್ಮೆ ಭಗವಂತ ತಾನು ಅಜ್ಞ, ತಾನು ಅಶಕ್ತ ಎಂಬುದನ್ನು ತೋರಿಸಿಕೊಳ್ತಾನೆ. ತಾನು ತೋರಿಸ್ಕೊಳ್ತಾನೆ, ತಾನು ಹೇಳ್ಕೊಳ್ತಾನೆ, ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅಸುರ ಜನರ ವ್ಯಾಮೋಹಕ್ಕೋಸ್ಕರವೇ ವಿನಃ, ನಿಜವಾಗಿಯೂ ಕೂಡ ಭಗವಂತನಿಗೆ ಅಜ್ಞಾನವಾಗಲಿ ಅಶಕ್ತತೆಯಾಗಲಿ ಖಂಡಿತ ಇಲ್ಲ. ಹಾ, ಇದನ್ನ ನಾರದರು ಪರಮಾತ್ಮನಿಗೆ ಏನು ವೇದವ್ಯಾಸರು ಗೊತ್ತಾಗ್ತಾ ಇಲ್ಲ ಅತೃಪ್ತಿಗೆ ಏನು ಕಾರಣ ಅಂತ, ಅವರು ಮಾಡಬೇಕಾದ ಕೆಲಸ ಏನು ಉಳಿದಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ನನ್ನನ್ನು ಕೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೇನೆ, ಅವರಿಗೆ ಅಜ್ಞಾನ ಇದೆ, ನಾನು ಅದನ್ನು ತಿಳಿಸಿಕೊಡ್ತೇನೆ ಎಂಬ ಭಾವನೆಯೂ ಯಾರಿಗಿಲ್ಲ ನಾರದರಿಗಿಲ್ಲ. ಯಾಕೆ? ಅವರ ಮಾತಿನಿಂದ ಗೊತ್ತಾಗ್ತಾ ಇದೆ. ಇದು ಮುಖ್ಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂತಹ ನಾರದರು ವೇದವ್ಯಾಸರಿಗೆ ಗೊತ್ತಿರ್ತಿದ್ದು ನಾನು ವಿಷಯ ಹೇಳ್ತೇನೆ ಅಹಂಕಾರ ಅಥವಾ ಮಿಥ್ಯಾಜ್ಞಾನ ಭ್ರಮೆ ಅವರಿಗಿಲ್ಲ. ಯಾಕೆ? ಅವರ ಮಾತೇ ಸ್ಪಷ್ಟ ಇದೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಅಥೋ ಮಹಾಭಾಗ ಭವಾನ್ ಅಮೋಘದೃಕ ಸುತಿಶ್ರವಾಹ ಸತ್ಯ ರಥೋ ಧೃತವ್ರತಃ ಉರುಕ್ರಮಸ್ಯ ಅಖಿಲ ಧರ್ಮ ಗುಪ್ತಯೇ. ಎರಡು ಪಾಠ ಇದೆ. ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ ಅಂತ ಒಂದು ಪಾಠ ಇದೆ, ಉರುಕ್ರಮಸ್ಯ ಅಖಿಲ ಧರ್ಮ ಗುಪ್ತಯೇ ಅಂತ ಪಾಠ ಇದೆ. ಎರಡು ಪಾಠದಲ್ಲಿ ಹೆಚ್ಚು ಔಚಿತ್ಯ ಯಾವುದನ್ನು ಮತ್ತೆ ನೋಡೋಣ. ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ನೋಡಿ, ನಾನು ಭಾಗವತವನ್ನು ಕೇಳಿ ಉದ್ಧಾರ ಆದದ್ದು. ಯಾಕೆಂದರೆ ನಿಜವಾಗಿಯೂ ಕೂಡ ಭಕ್ತಿ ಇಲ್ಲ, ಭಗವದ್ ಭಕ್ತಿ ಜಾಗೃತ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಭಾಗವತ ಮುಖ್ಯ. ಯಾವುದೇ ನಾವು ಸಾಧನೆ ಮಾಡಿದರೂ ಕೂಡ ಭಕ್ತಿ ಇಲ್ಲಂತಾದರೆ ಅದು ಶೋಭಿಸುವುದಿಲ್ಲ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತ ಪುನಃಶ್ವದ ಭದ್ರಭೀಶ್ವರೇ ನ ಚಾರ್ಭಿತಂ ಕರ್ಮ ಯದಪ್ಯ ಕಾರಣಂ. ನೈಷ್ಕರ್ಮ್ಯಮಪಿ, ವಸ್ತು ಅಂತೂ ಮೋಕ್ಷಕ್ಕೆ ಸಾಧನವಾಗಿದ್ದರೂ ಕೂಡ ನೈಷ್ಕರ್ಮ್ಯ ಎಂದು ಎರಡು ಅರ್ಥ, ಮೋಕ್ಷ ಮೋಕ್ಷ ಸಾಧನ ಅಂತೂ ಅರ್ಥ ಮಾಡಿದ್ದಾರೆ. ಅಚ್ಯುತ ಭಾವವರ್ಜಿತಂ, ಭಗವದ್ಭಕ್ತಿ ಇಲ್ಲ ಅಂತಾದರೆ, ಅಚ್ಯುತ ಅಂದರೆ ಪರಮಾತ್ಮನ, ಭಾವ ಅಂದರೆ ಭಕ್ತಿ, ಯಾವುದೇ ಥರದ ನಾಶವಿಲ್ಲದ ಸ್ವರೂಪ ನಾಶವಾಗಲಿ, ದೇಹ ನಾಶವಾಗಲಿ, ದುಃಖ ಬರುವುದಾಗಲಿ, ಅಪೂರ್ಣತೆಯಾಗಲಿ, ನಾಲ್ಕು ಥರದ ನಾಶ ದೇವರಿಗಿಲ್ಲ, ಯಾವುದೇ ಥರದ ಚ್ಯುತಿ ಇಲ್ಲ, ಆದ್ದರಿಂದಾಗಿ ಭಗವಂತನಿಗೆ ಅಚ್ಯುತ ಅಂತ ಹೆಸರು. ಅವರ ಭಕ್ತರು ಅವನನ್ನು ನಂಬಿದರೆ ಅವರೂ ಚ್ಯುತರಾಗುವುದಿಲ್ಲ. ಚ್ಯುತರಾಗದೇ ಇದ್ದ ಭಕ್ತರನ್ನು ಪಡೆದವನಾದ್ರಿಂದಾಗಿ ನಂಬಿಕೆಟ್ಟವರಿಲ್ಲ ನಮ್ಮ ರಂಗಯ್ಯನ ಅಂತ ಹೇಳಿದ ಹಾಗೆ ಕಟ್ಟುವುದೇ ಇಲ್ಲ. ಹಾಗಾಗಿ ತನ್ನ ಅವನು ಅಚ್ಯುತನಾಗುವುದಿಲ್ಲ, ಅವನ ಭಕ್ತರೂ ಚ್ಯುತರಾಗುವುದಿಲ್ಲ. ಆದ್ರಿಂದಾಗಿ ಆ ಭಗವಂತನನ್ನು ಅಚ್ಯುತ ಅಂತ ಕರೀತಾರೆ. ಅಂತ ಭಗವಂತನ ಭಕ್ತಿ ಇಲ್ಲದಂತ ಪರಿಶುದ್ಧವಾದಂತಹ ವೇದಾಂತ ಪರೋಕ್ಷ ಜ್ಞಾನವೂ ಕೂಡ, ವೇದಾಂತದ ಪರ್ಫೆಕ್ಟ್ ಆದ ಜ್ಞಾನ ಇದೆ, ಪರೋಕ್ಷ ಜ್ಞಾನ ಇದೆ. ಪಾಂಡಿತ್ಯಂತೂ ನಿರ್ಮಲವಾದ ಸ್ಪಷ್ಟವಾದ ಶುದ್ಧವಾದ ಶಾಸ್ತ್ರದ ಜ್ಞಾನ ಇದೆ, ಅದು ಮೋಕ್ಷಕ್ಕೆ ಸಾಧನವಾದ ವೇದಾಂತ ಜ್ಞಾನ. ಆದರೆ ಭಗವದ್ಭಕ್ತಿ ಇಲ್ಲ. ಶುಷ್ಕ ಪಾಂಡಿತ್ಯ, ಅಹಂಕಾರ ಎಂದು ಯಾವ ಜ್ಞಾನವನ್ನು ಒಣಗಿಸಿ ಬಿಡುತ್ತೋ ಅದಕ್ಕೆ ಶುಷ್ಕ ಪಾಂಡಿತ್ಯ ಅಂತ. ಆದರೆ ಭಕ್ತಿ ಇಲ್ಲ, ಅಹಂಕಾರ ಮಾತ್ರ ಇದೆ, ಭಕ್ತಿ ಇಲ್ಲಂತಾದರೆ ಆ ಪರೋಕ್ಷ ಜ್ಞಾನ ನಿರ್ಮಲವಾಗಿದ್ದರು, ಶುದ್ಧವಾಗಿದ್ದರು, ಪರ್ಫೆಕ್ಟ್ ಆಗಿದ್ದರೂ ಕೂಡ ಅದು ಶೋಭಿಸುವುದಿಲ್ಲ. ಅರ್ಥಾತ್ ಅದು ಮೋಕ್ಷಕ್ಕೆ ಸಾಧನವಾಗುವುದಿಲ್ಲ, ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವುದಿಲ್ಲ. ಓದ್ಕೊಂಡುದೇ ಬಂತು ಅಪರೋಕ್ಷ, ಅದೊಂದು ದೇವರ ಧ್ಯಾನ ಮಾಡಿ ದೇವರನ್ನು ಅಪರೋಕ್ಷೀಕರಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಶುಷ್ಕ ಪಾಂಡಿತ್ಯ ಇದ್ದರೆ, ಯಾಕೆ ಭಕ್ತಿ ಇಲ್ಲದಂಥ ಪಾಂಡಿತ್ಯ ಅದು ನಮಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವುದಿಲ್ಲ. ಅದು ಅಪರೋಕ್ಷ ಜ್ಞಾನಕ್ಕೆ ಪೂರಕವಾದದ್ದು, ಭಕ್ತಿ ಇಲ್ಲಂದರೆ ಅದು ಪೂರಕವಾಗುವುದಿಲ್ಲ. ಅಯ್ಯೋ, ಮತ್ತೆ ಅಪರೋಕ್ಷ ಜ್ಞಾನವನ್ನು ದೂರ ಮಾಡಿಬಿಡುತ್ತೆ. ಯಾಕೆಂದರೆ ಅದು ಬಹಳ ಡೇಂಜರ್. ಯಾಕೆಂದರೆ ಅದಕ್ಕಿಂತ ಓದ್ಕೊಳ್ಳೋದು ಹೇಳಿದ್ರೆ ಒಳ್ಳೆಯದು ಅಂತ ಅನಿಸ್ತದೆ ಅಲ್ರಿ. ನಮ್ಮ ಆಚಾರನ ಕೇಳಿದ್ರೆ ಅವ್ರು ಹಾಗೆ ಹೇಳ್ತಾರೆ. ನಿಜವಾಗಿಯೂ ಕೂಡ ಅಹಂಕಾರ ಪಟ್ಟು ದೇವರನ್ನ ಮರೆತೋಕ್ಕಿಂತ ಓದ್ಕೊಳ್ಳೋದಕ್ಕಿಂತ ಓದ್ಕೊಳ್ಳೋದು ಇರೋದು ಒಳ್ಳೇದು. ಅವ್ರಿಗೆ ಅದು ಭಯ ಇರುತ್ತೆ, ನಾನೇನು ಓದ್ಕೊಳ್ಳಿಲ್ಲ, ಅಯ್ಯೋ ಪಾಪ ದೇವರೇ ನನ್ನ ಕ್ಷಮಿಸೋದು, ದೇವರ ಸ್ಮರಣೆ ಬರುತ್ತೆ, ಇದೇನಾಗತ್ತೆ ಅಂತ ಹೇಳ್ಬಿಟ್ರೆ ಅಹಂಕಾರ ತಂದು ಕೊಟ್ಟು ದೇವರನ್ನು ಮರೀತದೆ, ಭಯ ನಿರ್ಭೀತನಾಗಿರ್ತಾನೆ. ಏನು ಬೇಕೋ ನಾನು ಓದ್ಕೊಂಡಿದ್ದೇನೆ, ಅಯ್ಯೋ ಅದು ನಮ್ಮನ್ನು ದೇವರಿಂದ ಬಹಳ ದೂರ ಇಡುತ್ತೆ, ಅದು ಬಹಳ ಅಪಾಯಕಾರಿ. ಹಾಗಾಗಿ ಭಕ್ತಿ ಇಲ್ಲದ ಪರೋಕ್ಷ ಜ್ಞಾನ
ಶಾಸ್ತ್ರ ಪಾಂಡಿತ್ಯ ಉಪಯೋಗ ಇಲ್ಲ, ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವುದಿಲ್ಲ, ಅದು ದೇವರ ಅನುಗ್ರಹಕ್ಕೆ ಕಾರಣವಾಗುವುದಿಲ್ಲ. ಓಹೋ, ಹಾಗಾದರೆ ಜ್ಞಾನದ ನಿಜವಾಗಿ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ, ಅದೂ ಕೂಡ ಪರೋಕ್ಷ ಜ್ಞಾನ. ಭಗವಂತನ ಭಕ್ತಿ ಇಲ್ಲಂದ್ರೆ ಶೋಭಿಸುವುದಿಲ್ಲ, ಅದು ನಮಗೆ ಫಲಪ್ರದವಾಗುವುದಿಲ್ಲ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವುದಿಲ್ಲ, ದೇವರ ಅನುಗ್ರಹಕ್ಕೆ ಅದು ಸಾಧನವಾಗುವುದಿಲ್ಲ ಅಂತ ಹೇಳಬೇಕಾದ್ರೆ, ಇನ್ನು ಜ್ಞಾನಕ್ಕಿಂತ ಕೆಳಮಟ್ಟದಲ್ಲಿರುವಂತಹದ್ದು ಕರ್ಮ. ಯಾಕೆಂದ್ರೆ ಕರ್ಮಣಾ ಬದ್ಧತೆ ಜಂತು, ಒಂಚೂರು ಎಡವಿಕೊಂಡ್ರೂ ಅದು ನಮಗೆ ಬಂಧನ ಮಾಡಿಬಿಡುತ್ತೆ. ಅಂತಹ ಭಯಾನಕವಾಗಿರ್ತಕ್ಕಂತಹ ಕರ್ಮ, ಬಂಧಕವಾದ ಕರ್ಮ ಭಗವಂತನ ಪೂಜಾರೂಪದಲ್ಲಿ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣ ಮಾಡಿಲ್ಲ ಅಂದರೆ ಏನು, ಅದು ನಮಗೆ ಕಾರಕವಾಗುವುದಿಲ್ಲ. ಕುತಃ ಪುನಃಶ್ವದ ಅಭದ್ರಮೀಶ್ವರೇ, ಯಾವಾದರೂ ಕರ್ಮ ಬಂಧಕವಾಗಿರ್ತಕ್ಕಂತಹದ್ದು, ಅದು ಭಗವದ್ ಅರ್ಪಣ ಬುದ್ಧಿಯಿಂದ ಭಗವತ್ ಪೂಜಾರೂಪದಿಂದ ಮಾಡಿ ಭಗವಂತನಿಗೆ ಅರ್ಪಣ ಮಾಡಿಲ್ಲ ಅಂದರೆ ಆ ಕರ್ಮ ಎಂಬುದು ನಮಗೆ ಸರ್ವಾತ್ಮನ ಮೋಚಕವಾಗುವುದಿಲ್ಲ, ಸರ್ವಾತ್ಮನ ಅದು ಭಗವದ್ ಅನುಗ್ರಹಕ್ಕೆ ಸಾಧನವಾಗುವುದೇ ಇಲ್ಲ. ಜ್ಞಾನದ ಪಾಡೇ ಹೀಗಿರಬೇಕಾದ್ರೆ ಇನ್ನು ಕರ್ಮದ ಪಾಡೆ ಎಡಪ್ರಕಾರಣ ವಸ್ತು ನಷ್ಟು ಆ ನಿಜವಾಗಿ ಕೂಡ ಅವನು ಕರ್ಮ ಮಾಡಿದ್ದಾನೆ, ಅವನು ಏನೋ ಒಂದು ಪ್ರಯೋಜನ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಇದು ಪ್ರಯೋಜನ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ನಿಜವಾಗಿ ಪ್ರಯೋಜನ ದೃಷ್ಟಿಯಿಂದ ಮಾಡಿಲ್ಲ. ಯಾಕೆಂದ್ರೆ ಕೆಲವರು ಇದ್ದಾರೆ ಈ ನಮ್ಮ ಈ ಕಡೆಯಲ್ಲಿ, ಈ ಸೋಷಿಯಲ್ ಸರ್ವಿಸ್, ಮಾನವೀಯತೆಯ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆ ದೇವರ ಮೇಲೆ ಭಕ್ತಿ ಗಿಪ್ತಿ ಏನೂ ಇಲ್ಲ. ಆದರೂ ಕೂಡ ಈ ಅನೇಕ ಈ ಇದು ಸಾಮಾಜಿಕ ಸಂಸ್ಥೆಗಳು, ಸೇವಾ ಸಂಸ್ಥೆಗಳಿದೆ, ಈ ಲೈನ್ಸ್ ಕ್ಲಬ್, ರೋಟ್ರಿ ಅಂತ ಎಲ್ಲ ಅನೇಕ ಕ್ಲಬ್ಗಳಿದೆ, ಅವ್ರೇನು ಮಾಡ್ತಾರೆ, ಅವರಿಗೆ ಅನಾಸ್ತಿಕರು ಬಹಳ ಬಂದಿರ್ತಾರೆ. ಆದರೆ ಸೋಷಿಯಲ್ ಸರ್ವಿಸ್, ಮಾನವೀಯತೆ ನೆಲೆಯಲ್ಲಿ ಸೋಷಿಯಲ್ ಸರ್ವಿಸ್, ರಕ್ತದಾನ ಶಿಬಿರ, ಐ ಕ್ಯಾಂಪ್, ಈ ಕ್ಯಾಂಪ್, ಈ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬ್ಲಡ್ ಕ್ಯಾಂಪ್ ಎಲ್ಲ ಮಾಡ್ತಾರೆ ಸಿದ್ಧನಾಸ್ತಿಕರಾಗಿ. ಆದರೆ ಒಂದು ಮಾನವೀಯತೆ, ಸಮಾಜ ಸೇವೆ ಮಾಡಬೇಕಂತಿರುತ್ತೆ. ಅವರೇನು ಆ ಸಮಾಜ ಸೇವೆ ಮಾಡಿ ಏನೋ ಬೆನಿಫಿಟ್ ಪಡೆಯುವುದಿಲ್ಲ, ಸೋಷಿಯಲ್ ಸರ್ವಿಸ್ ಅಂತ ಹವ್ಯಾಸ, ಅದು ಒಂದು ಸೈಡಿಗೆ ಇರಲಿ ಅಂತ ಅಲ್ವಾ. ಆ ನೆಲೆಯಲ್ಲಿ ಮಾಡ್ತಾರೆ, ದೇವರ ಮೇಲೆ ಭಕ್ತಿ ಇಲ್ಲ. ಅವರೇನೋ ಐ ಕ್ಯಾಂಪ್ ಮಾಡಿದ್ರೆ ಅನೇನ ಐ ಕ್ಯಾಂಪ್ ಕರಣೇನ ಭಗವಾನ್ ಮಧ್ವಾನ್ ಪ್ರಗತ ಗೋಪಾಲ ಕೃಷ್ಣ ಪ್ರಿಯತ ಅಂತ ಕೃಷ್ಣಾರ್ಪಣ ಬಿಡಲ್ಲ. ಅಕಾರಣ ಯಾವುದೇ ಫಲ, ಅವರು ಕರ್ಮ ಮಾಡಲಿಕ್ಕೆ ಫಲ ಕಾರಣ ಆಗಿಲ್ಲ, ನಿಸ್ವಾರ್ಥವಾಗಿ ಮಾಡಿದ್ದಾರೆ. ಆದರೆ ಅದು ದೇವರ ಪೂಜೆ ಎಂತ ಭಾವನೆಯಿಂದ ಮಾಡಿ ಅದನ್ನು ಕೃಷ್ಣಾರ್ಪಣ ಬಿಡಲಿಲ್ಲ ಅಂತಾದ್ರೆ ಅದು ಉಪಯೋಗ ಇಲ್ಲ. ಐ ಕ್ಯಾಂಪ್ ಉಪಯೋಗ ಇಲ್ಲ, ಯಾವ ಕ್ಯಾಂಪ್ ಉಪಯೋಗ, ಇವನಿಗೆ ಐ ಬರಲ್ಲ ಆ ಐ ಕ್ಯಾಂಪ್ ಮಾಡಿದ್ರಿಂದ. ಇವನಿಗೆ ಐ ಬರಬೇಕಾದ್ರೆ ಅದನ್ನು ದೇವ್ರು ನೋಡುವ ಕಣ್ಣು ಬರಬೇಕಾದ್ರೆ ಕೃಷ್ಣಾರ್ಪಣ ಬುದ್ಧಿಯಿಂದ ಅದ ಭಗವತ್ ಪೂಜಾ ರೂಪದಿಂದ ಇಷ್ಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಖ್ಯ ಪ್ರತಿಯೊಂದು ಸಾಧನ ಮಜಲಿನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದ ಸಾಧನ ಮಜಲು, ಅದು ನಮಗೆ ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿ ಅದು ನಮಗೆ ಕಾರಕವಾಗುವುದಿಲ್ಲ. ಅದರಿಂದಾಗಿ ಭಕ್ತಿ ಜಾಗೃತಿ ಆಗಬೇಕಾದ್ರೆ ಭಕ್ತಿ ಪೋಷಕವಾದಂತಹ ಭಾಗವತ ರಚನೆ ಮಾಡಿರಿ. ನಾನು ಉದ್ಧಾರ ಆದದ್ದೇ ಭಾಗವತ ಶ್ರವಣದಿಂದ ಅಂತ ನಾರದರು ನಿವೇದಿಸಿಕೊಂಡರು. ವೇದವ್ಯಾಸರಲ್ಲಿ ತಾನು ಪಡೆದಿರತಕ್ಕಂತಹ ಜ್ಞಾನವನ್ನು ಭಗವಂತನಿಗೆ ವೇದವ್ಯಾಸರಿಗೆ ಗೊತ್ತಿದ್ರೂ ಕೂಡ ಅದನ್ನು ನಿವೇದಿಸಿಕೊಂಡು ಅದು ಸಂಕ್ಷಿಪ್ತವಾದ ಭಾಗವತವನ್ನು ನಾನು ನನ್ನ ತಂದೆಯಿಂದ ಕೇಳಿದ್ದೇನೆ. ತಂದೆ ಹೇಳಿದ್ದ ತದೇತದ ವಿಫುಲೀಕುರುವಂತ, ಅದನ್ನು ವಿಸ್ತಾರ ಮಾಡುವಂತ ಆ ಕೆಲಸವನ್ನು ನೀವೇ ಮಾಡ್ರಿ. ನಿಮಗೆ ನಾನು ಪಡೆದಿರತಕ್ಕಂಥ ಕೆರೆಯ ನೀರನ್ನು ಕೆರೆಗೆ ಸೇರಿ ಅಂತ, ಯಾಕೆ ನಿಮ್ಮಿಂದ ಬಂದಿರತಕ್ಕಂಥ ಜ್ಞಾನ ನಿಮಗೆ ಅರ್ಪಣೆ ಮಾಡಿದ್ದೇನೆ, ಅದನ್ನು ವಿಸ್ತಾರ ಮಾಡಿ ಉದ್ಧಾರ ಮಾಡಿ ಅಂತ ನಾರದರು ಕೇಳ್ತಾರೆ. ಅಂದ್ರೆ ನಾರದರು ಈ ರೀತಿಯಾಗಿ ಹೇಳಿದ್ರೆ ನಾನು ಗೊತ್ತಿರದೇ ಇದ್ದದ್ದನ್ನು ನಾನು ಹೇಳ್ತೇನೆಂಬ ಭಾವನೆ ಅವನಿಗಿಲ್ಲ. ಪರಮಾತ್ಮ ನೀನು ಸರ್ವಜ್ಞ. ಅತೋ ಮಹಾಭಾಗ ಭವಾನ್ ಅಮೋಘ ವೃಕ ಶುಚಿ ಶ್ರವ ಸತ್ಯ ರಥೋ ಧೃತವ್ರತ ಅಂತ ಹೇಳ್ತಾರೆ. ನೀನು ಮಹಾಭಾಗ, ದೊಡ್ಡ ಭಾಗ, ನೀನು ದೊಡ್ಡ ಅಂಶ ಅಂದ್ರೆ ಪರಮಾತ್ಮ ಸಾಕ್ಷಾತ್ ವಿಷ್ಣುವಿನ ಅಂಶ. ಮಹಾಭಾಗ ಅಂದ್ರೆ ದೊಡ್ಡ ಭಾಗ ಅಂದ್ರೆ ಕಶ್ಚನ ಋಷಿ ಅಲ್ಲ ನೀನು. ಕಶ್ಚನ ಋಷಿ ಆದ್ರೆ ಗೊತ್ತಿರುವುದಿಲ್ಲ ಅಜ್ಞಾನ. ಆದ್ರೆ ನೀನು ಮಹಾಭಾಗ ಅಂದ್ರೆ ಮಹಾ ಅಂಶ, ವಿಷ್ಣುವಿನ ಅಂಶ, ಸಾಕ್ಷಾತ್ ವಿಷ್ಣುವಿನ ಅಂಶ ನೀನು. ಒಂದು ಕಲೆಯಿಂದ ಸತ್ಯವತಿಯಲ್ಲಿ ಅವತರಿಸಿದವನು ನೀನು, ಆಯ್ತಾ. ಮತ್ತೆ ನೀನು ಮಹಾಭಾಗ ಏನಂದ್ರೆ, ಈ ಭಾಗ ಎಂಬ ಶಬ್ದಕ್ಕೆ ಭಾಗ ಅಂದ್ರೆ ಗುಣ, ಷಡ್ಗುಣಗಳು, ಭಾಗ ಅಂತ ಆಧಿಕ್ಯ ಅಧಿಕ, ದೀರ್ಘ ಇದ್ರೆ ಆಧಿಕ್ಯ, ಭಗ ಅಂತ ಸಾಕು, ಭಗ ಅಂತ ಹೇಳಿದ್ರೆ ಸಾಕಾಗತ್ತು. ಭಾಗ ಅಂತ ಹೇಳಿದ್ರಿಂದಾಗಿ ನಿರವಧಿಕವಾದ ಷಡ್ಗುಣಗಳಿದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯತತ ಸ್ತ್ರೀಯ
ಜ್ಞಾನ ವಿಜ್ಞಾನಯೋಶ್ಚೈವ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತಿ ಲತ ಎಂದು ಹೇಳಿದ ಹಾಗೆ ಪ್ರಭುತ್ವ ಅಗಣಿತ ಗಣನಾ ಸಾಮರ್ಥ್ಯ ಐಶ್ವರ್ಯಸ್ಯ ಸಮಗ್ರಸ್ಯ ಪರಿಪೂರ್ಣವಾದದ್ದು ವೀರ್ಯಸ್ಯ ಪರಾಕ್ರಮ ಒಂದು ಕೆಲಸವನ್ನು ಆರಂಭಿಸಿದರೆ ಅದನ್ನು ಮುಗಿಸುವ ತಾಕತ್ತು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸು ಜ್ಞಾನ ವೈರಾಗ್ಯ ಸಂಪತ್ತು ಅಪಾರವಾದ ಸಂಪತ್ತು ಶೋಭೆ ಇದೆಲ್ಲವೂ ಕೂಡ ಜ್ಞಾನ ವೈರಾಗ್ಯ ಇದೆಲ್ಲವೂ ಕೂಡ ಭಗವಂತನಿಗೆ ನಿರವಧಿಕವಾಗಿದೆ ಹಾಗಾಗಿ ಅವನು ಭಗ ಮಾತ್ರ ಅಲ್ಲ ಭಾಗ ನಿರವಧಿಕವಾದ ಗುಣಗಳು ಆಧಿಕ್ಯ ಅಧಿಕ ಯಾಕೆಂದರೆ ಎಲ್ಲರೂ ಭಗವಾನೇ ಎಲ್ಲರೂ ಭಗವಾನ್ ಯಾಕೆಂದರೆ ದೇವತೆಗಳೆಲ್ಲರೂ ಭಗವಾನ್ ಬಾಬರು ಮಾತ್ರ ಅಲ್ಲ ಅಷ್ಟೆ ಗೊತ್ತಾಯ್ತಾ ದೇವತೆಗಳಲ್ಲಿಯೂ ಭಗವಾನ್ ಅವ್ರು ಯಥಾಮತ್ತಿಗೆ ಅವರಿಗೆ ಆರು ಗುಣಗಳಿದೆ ನಿರವಧಿಕವಾದ ಯಜ್ಞೋಹಂ ಭಗವತ್ತಮಃ ನಾನು ಭಗವಾನ್ ಮಾತ್ರ ಅಲ್ಲ ಭಗವತ್ತಮ ನಿರವಧಿಕವಾದ ಗುಣಗಳಿದೆ ಹಾಗಾಗಿ ಅವನನ್ನು ಭಗ ಅಂತ ಕೇಳಿದ್ರೇನೆ ಭಾಗ ತಂತೋ ಭಗ ಪ್ರವಿಶ ನಿಸ್ವಾಹ ಸಮಾ ಭಗ ಪ್ರವಿಶ ಸ್ವಾಹ ಅಂತ ಉಪನಿಷತ್ತು ಹೇಳ್ತದೆ ಅವನು ಭಗ ಷಡ್ಗುಣ ಸ್ವರೂಪ ಆದರೆ ಆ ಗುಣಗಳು ನಿರವಧಿಕವಾಗಿ ನನ್ನ ಭಗ ಅಂತ ಹೇಳಿದ್ರೆ ಸಾಧು ಭಾಗ ಈ ಅಧಿಕ ಹೇಳಿದ್ರು ದೊಡ್ಡ ಉದ್ದಕ್ಕೆ ಹೋಗ್ತಾನೆ ಅಂತ ಉದ್ದ ಸಾಕು ಉದ್ದ ಅಂತ ದೀರ್ಘ ಹೇಳಿದ್ರೆ ಮಹಾ ಉದ್ದ ಅಂತ ಅರ್ಥ ಭಗ ಅಂದ್ರೆ ಸಾಕು ಭಾಗ ಅಂದ್ರೆ ಅಧಿಕ ದೀರ್ಘ ಹೇಳಿದ್ರೆ ಮಹಾ ನಿರವಧಿಕ ಗುಣಗೊಂಡವರು ಮತ್ತೆ ಮಹಾ ಅಂದ್ರೆ ಮತ್ತೆ ಮತ್ತುಂಟು ನಿರವಧಿಕವಾದ ಗುಣಗಳು ಅದು ಮಹಾನ್ ಅದನ್ನು ಎಷ್ಟು ಯಾಕಂದ್ರೆ ಅದು ದೊಡ್ಡದು ಅತ್ಯಂತ ಪೂಜ್ಯವಾಗಿರ್ತಕ್ಕಂಥದ್ದು ನಿರವಧಿಕವಾದ ಮಹಾಭಾಗ ಪ್ರತಿಯೊಂದು ಗುಣಗಳು ಕೂಡ ನಿರವಧಿಕ ಆಗಿದೆ ಅದು ಮತ್ತೆ ಅಂದರೆ ಮಹತ್ವ ಅಂದ್ರೆ ಏನು ಅದು ಪರಾಧೀನವಾಗಿಲ್ಲ ಅದಕ್ಕೆ ಎಂದೂ ನಾಶ ಇಲ್ಲ ಅದು ಯಾವಾಗಲೂ ವ್ಯಕ್ತವಾಗಿರುತ್ತೆ ಅದಕ್ಕೆ ಅಭಿಭವ ಇಲ್ಲ ಅದಕ್ಕೆ ತಿರೋಹಿತವಾಗುವುದಿಲ್ಲ ಅದು ನಾಶವಾಗುವುದಿಲ್ಲ ಅದು ಹ್ರಾಸವಾಗುವುದಿಲ್ಲ ಅದು ಪರಾಧೀನ ಅಲ್ಲ ಇದೆಲ್ಲ ಕಾರಣಕ್ಕೆ ಮಹತ್ವ ದೋಷ ಅಸ್ಪೃಷ್ಟವಾದಂತಹ ಪಾರತಂತ್ರ್ಯಾದಿ ದೋಷವಿಲ್ಲದಂತಹ ಸಾತಿಶಯತ್ವಾಗಿ ಅದಕ್ಕಿಂತ ಅವನಿಗಿಂತ ಆ ಗುಣಕ್ಕಿಂತ ಅವನ ಗುಣಕ್ಕಿಂತ ಮಿಗಿಲಾದ ಗುಣ ಇದ್ರೆ ಇವನು ಅದು ಕಡಿಮೆ ಆಯಿತು ಸಾತಿಶಯತ್ವ ಅಂತ ಹೇಳ್ತಾರೆ ಅವನಿಗಿಂತ ಮಿಗಿಲಾದ ಗುಣ ಇನ್ನೂ ಜಾಸ್ತಿ ಇನ್ನೊಬ್ಬನಿಗೆ ಗುಣ ಇರಬಾರ್ದು ಅದು ಸಾತಿಶಯತ್ವ ದೋಷ ಪರಾಧೀನತೆ ಒಂದು ದೋಷ ಅದು ತಿರೋಹಿತ ಆಗುದು ಇದಕ್ಕಿಂತ ಮರೆ ಆಗುದು ಅಥ ನಾಶ ಆಗುದು ಹ್ರಾಸವಾಗುದು ಇದೆಲ್ಲ ಆಗಬಾರ್ದು ಪರಾಧೀನ ಇನ್ನೊಬ್ಬರು ಪ್ರಸಾದದಿಂದ ಬರಬಾರ್ದು ಈ ದೋಷ ಇಲ್ಲದಂತಹ ನಿರವಧಿಕವಾದ ಅಪಾರವಾದ ಗುಣ ಉಳ್ಳವರು ನೀವು ಹಾಗಾಗಿ ನಿಮಗೆ ಅಜ್ಞಾನ ಎಲ್ಲಿಂದ ಬರುತ್ತೆ ಭಗವಾನ್ ಅಮೋಘ ಅದ್ರಕ ನಿಮ್ಮ ಜ್ಞಾನ ಅಮೋಘ ಭಗವಂತನ ಜ್ಞಾನ ಎಂಬುದು ಅಮೋಘ ಅಂದ್ರೆ ಅದು ಎಂದೂ ಕೂಡ ಬೇರೆಯವರಿಗೆ ಉಪಯೋಗವಾಗ್ತಕ್ಕಂತಹ ಜ್ಞಾನ ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನ ಎಂದೂ ಕೂಡ ಮೋಘವಾಗುವುದಿಲ್ಲ ವ್ಯರ್ಥವಾಗುವುದಿಲ್ಲ ಅರ್ಥಾತ್ ನಿಮ್ಮ ಜ್ಞಾನ ಜಗತ್ತಿಗೆ ಬಹಳ ಉಪಯೋಗ ಬೀರ್ತಕ್ಕಂತಹದ್ದು ಅದು ಎಂದೂ ವ್ಯರ್ಥವಾಗದಾರದು ಅಷ್ಟೇ ಅಲ್ಲ ಧೃತವ್ರತಃ ಅಂದ್ರೆ ಒಂದು ವ್ರತ ತೊಟ್ಟಿದ್ದೇನೆ ವಿಶೇಷದ ಧೃತವ್ರತ ಅಂದ್ರೆ ಏನು ಬ್ರಹ್ಮಾದಿ ದೇವತೆಗಳು ಜ್ಞಾನ ಕೊಟ್ಟು ಜಗತ್ತನ್ನು ಸಜ್ಜನನ್ನು ಉದ್ಧಾರ ಮಾಡುವಂತೆ ಬೇಡ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಅಭಯ ಪ್ರದಾನ ಮಾಡಿದ್ದಿ ಜ್ಞಾನವನ್ನು ಕೊಡಬೇಕಾದದ್ದು ನಿನ್ನ ವ್ರತ ಇವಾಗ ಈ ಕಾಲದಲ್ಲಿ ಆ ವ್ರತವನ್ನು ನೀನು ತೊಟ್ಟಿದ್ದಿ ಆದ್ರಿಂದಾಗಿ ಭಕ್ತರು ಏನು ಪ್ರಾರ್ಥನೆ ಮಾಡ್ತಾರೆ ಅದನ್ನು ಮಾಡ್ತೇನೆ ಅವರಿಗೆ ಅಭಯ ಪ್ರದಾನ ಮಾಡಿ ಆಗಿದೆ ಜ್ಞಾನ ಪ್ರದಾನ ಮಾಡ್ತೇನೆ ಅಂತ ದಾರಿ ತಪ್ಪುತ್ತಾ ಇದ್ದಾರೆ ಸಜ್ಜನರು ಕೂಡ ಅದಕ್ಕೆ ದಾರಿ ಜ್ಞಾನದ ಮಾರ್ಗದಲ್ಲಿ ಅವನ್ನ ಬರುವಂತೆ ಮತ್ತು ಮಾಡುವಂತ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಸಜ್ಜನರನ್ನ ಜ್ಞಾನ ಮಾರ್ಗದಲ್ಲಿ ತೊಡಗಿಸಲಿಕ್ಕೋಸ್ಕರ ನೀನು ಅವತಾರ ಮಾಡಿದವು ಅವರು ಪ್ರಾರ್ಥನೆ ಮಾಡಿದ್ದು ಭಕ್ತ ಪ್ರಾರ್ಥನೆ ಮಾಡಿದ್ದನ್ನು ಈಡೇರಿಸುವುದು ನಿನ್ನ ವ್ರತವಲ್ವ ಆ ವ್ರತ ತೊಟ್ಟು ಬಂದಿದ್ದೀಯಲ್ವ ನೀನು ಹಾಗಾಗಿ ನೀನು ಮಾಡಬೇಕು ಬಿಡು ಮಾಡು ಧೃತವು ವ್ರತಃ ಮತ್ತೆ ಸತ್ಯವ್ರತಃ ಶುಚಿಶ್ರವಾಹ ವಿಷ್ಣು ಸಹಸ್ರನಾಮದಲ್ಲಿ ಶುಚಿಶ್ರವಾಹ ಅಂತ ಯಾರ ಹೆಸರು ವಿಷ್ಣುವಿಗೆ ಹೆಸರು ಯಾಕೆಂದರೆ ಆ ಭಗವಂತನ ಶ್ರವ ಅಂದರೆ ಕಿವಿ ಕೀರ್ತಿ ಅದು ಶುಚಿ ದೇವರ ಕೀರ್ತಿ ಪವಿತ್ರವಾಗಿರ್ತಕ್ಕಂತಹ ಕೀರ್ತಿ ಯಾಕೆಂದರೆ ಆ ಕೀರ್ತಿಯನ್ನು ಕೇಳಿದ್ರೆ ನಾವೆಲ್ಲ ನಮ್ಮ ಸಂಸಾರ ಬಂಧನ ಮೋಚನೆ ಆಗುತ್ತೆ ಅತ್ಯಂತ ನಮ್ಮ ಪಾಪೆಲ್ಲ ಪರಿಹಾರ ಆಗುತ್ತೆ ಭಗವಂತನ ಕೀರ್ತಿ ಶ್ರವಣ ಮಾಡಿದರೆ ಅದು ಅತ್ಯಂತ ಪವಿತ್ರವಾದಂತಹ ಶ್ರವಣ ಮಾತ್ರದಿಂದಲೇ ನಮ್ಮ ಪಾಪವನ್ನು ತಡೆಯತಕ್ಕಂತಹ ಶುದ್ಧವಾದ ಪವಿತ್ರವಾದ ಕೀರ್ತಿಶಾಲಿ ಹಾಗೆ ವಿಷ್ಣು ಸಹಸ್ರನ ಅಂದರೆ ಆ ಭಗವಂತನನ್ನ ವೇದವ್ಯಾಸರನ್ನ ಶುಚಿಶ್ರವಾಹ ಯಾಕೆಂದ್ರೆ ಇದು ಬೇಕಂತ ಹೇಳ್ತಾರೆ ಈ ವಿಶೇಷವನ್ನು ಸಾಕೂತ ಅಭಿಪ್ರಾಯ ಗರ್ಭಿತವಾಗಿ ಹೇಳ್ತಾರೆ ನಿಮಗೆಲ್ಲ ಗೊತ್ತಿಲ್ಲ ವೇದವ್ಯಾಸರ ಕ್ಯಾರೆಕ್ಟರ್ ಸರಿ ಇಲ್ಲರಿ ಯಾಕೆಂದ್ರೆ ವೇದವ್ಯಾಸರು ಏನ್ ಮಾಡಿದ್ರು
ಅವರು ಸತ್ಯವತಿಯಲ್ಲಿ ಪರಾಶರಿಂದ ಕನ್ಯೆಯಲ್ಲಿ ಹುಟ್ಟಿದವರು, ಅಕ್ರಮವಾದ ಸಂಬಂಧದಿಂದ ಹುಟ್ಟಿದವರು, ಕಾರ್ಯೋ ವ್ಯಾಸ ಅಂತ ಇದೆಲ್ಲ ಜನ ಹೇಳ್ತಾರೆ. ಅಷ್ಟೇ ಅಲ್ಲ, ಪರಾಶರರು ಅಕ್ರಮವಾಗಿ ಸತ್ಯವತಿಯಲ್ಲಿ ಈ ವೇದವ್ಯಾಸರನ್ನು ಹುಡುಕಿದರು. ಅದ ನಂತರ ಇವರು ಏನು ಮಾಡಿದರು, ಅಗ್ನಿ ಮಥನ ಮಾಡುವಾಗ, ಯಜ್ಞ ಅನ್ನುವಾಗ, ಅರಣ್ಯ ಮಥನ ಮಾಡುವಾಗ ಘೃತಾಚಿ ಬಂದಾಗ ಅವರ ಮನಸ್ಸು ಕಾಮಕ್ರಾಂತವಾಗಿ ತೇಜಸ್ಸು ಸ್ಥಳವಾಗಿ ಅರಣೆಯಲ್ಲಿ ಬಿತ್ತು. ಅಲ್ಲಿಂದ ಶುಕಾಚಾರ ಹುಟ್ಟಿ ಬಂದರು. ಅಯ್ಯೋ, ಹಾಗಾಗಿ ಕಾಮೋದ್ರೇಕಾದಿಗಳು ಮನಸ್ಸು ಕೊಳೆ ಅವರದ್ದು, ಅವರ ತಂದೆಯೂ ಕೂಡ ಅಕ್ರಮವಾಗಿ ಸತ್ಯವತಿಯ ಸಂಬಂಧವನ್ನು ಪಡೆದು ಈ ಪರಾಶರನ ವೇದವ್ಯಾಸರನ್ನು ಜನ್ಮವನ್ನು ವೇದವ್ಯಾಸರು ಹುಟ್ಟಿದ್ರು. ಅವರೂ ಕೂಡ ಶುಕಾಚಾರ ಹುಡುಚಿದ್ದು ಈ ರೀತಿಯಾದ ಛೇ ಅಂತ ವೇದವ್ಯಾಸರ ಮೇಲೆ ಕೆಟ್ಟ ಕಪ್ಪು ಚುಕ್ಕೆ ಇದೆ ಅಂತ ಯಾರೋ ಅಜ್ಞಾನಿಗಳು ಹೇಳ್ತಾರೆ. ಆದರೆ ಏನು ಶುಚಿಶವಾಹ, ಅವರ ಕೀರ್ತಿ ಪವಿತ್ರವಾಗಿರ್ತಕ್ಕಂಥದ್ದು, ಹಾಗೇನು ಅವರು ಮಾಡಿಲ್ಲ. ಪವಿತ್ರ ಜನರು ತಿಳ್ಕೊಳ್ಳಿಲ್ಲ, ಅಜ್ಞಾನದಿಂದ ಏನೇನೋ ತಿಳ್ಕೊಳ್ತಾರೆ. ದೇವರು ಅಜ್ಞಾನಿಗಳಿಗೆ ಮೋಹ ಅಸುರ ಜನರಿಗೆ ತಪ್ಪಾಗಿಯೇ ತಿಳುವಳಿಕೆಯನ್ನು ಮೂಡಿಸಬೇಕಾದ್ದರಿಂದಾಗಿ ತಪ್ಪಾಗಿ ತಾನು ತಪ್ಪಾಗಿಯೇ ಅವರಿಗೆ ತಿಳುವಳಿಕೆ ಬರುವಂತೆ ನಡೆಸ್ತಾನೆ. ಅಕಾಮುಕ ಕಾಮುಕವತ್, ಕಾಮುಕನಲ್ಲ ಅವನು, ಕಾಮುಕನಂತೆ ತೋರಿಸ್ತಾನೆ. ಯಾಕೆಂದ್ರೆ ವಾದರಾಜರು ಹೇಳ್ತಾರೆ, ಅವನು ವಿಜಾತಿ ರೂಪದಲ್ಲಿ ಬಂದಿದ್ದಾನೆ. ಅವನು ಘೃತಾಚಿ ಸ್ತ್ರೀ ರೂಪದಲ್ಲಿ, ಸುಂದರ ಸ್ತ್ರೀ ರೂಪದಲ್ಲಿ ಬರಲಿಲ್ಲ. ಶುಕೀಹಿ ಭೂತ್ವ, ಹೆಣ್ಣುಗಿಳಿ ರೂಪದಲ್ಲಿ ಬಂದಾಗ ವಿಜಾತಿಯರಾದ ವೇದವ್ಯಾಸ ಜಾತಿ ಬೇರೆ, ಸಜಾತೀಯವಾದ ಸ್ತ್ರೀ ಆದಿಗಳನ್ನು ನೋಡಿದಾಗ ಕಾಮವಿಕಾರಾದಿಗಳು ಆಗ್ತದೆ. ವಿಜಾತೀಯವಾದಂತಹ ಸ್ತ್ರೀ ರೂಪದಲ್ಲಿ ಬಂದಿದ್ದಾರೆ, ಶುಕ ಗಿಳಿ ಹೆಣ್ಣು ಗಿಳಿ ರೂಪದಲ್ಲಿ ಬಂದಿದ್ದಾರೆ. ಎಲ್ಲಿ ಮೋಹ ಎಲ್ಲಿ ಬರುತ್ತೆ? ಮನುಷ್ಯ ಸಾಮಾನ್ಯನಿಗೆ ಬರುವುದಿಲ್ಲ ಮೋಹ, ಕಾಮಾದಿಗಳಿಗೆ ಅವಕಾಶ ಇಲ್ಲ ವೇದವ್ಯಾಸರಿಗೆ ಎಲ್ಲಿಂದ. ಹಾಗಾಗಿ ಇದು ಸುಮ್ಮನೆ ನಟನೆ ಮಾಡಿದ್ದೇವಿನ ಖಂಡಿತ ಕಾಮಕ್ಕೆ ಅವಕಾಶವೇ ಇಲ್ಲ, ಕಾಮಕ್ಕೆ ಅವಕಾಶ ಇಲ್ಲ, ಕಾಮುಕವತ್ ತೋರಿಸಿದ್ದಾರೆ. ಮತ್ತೆ ಹಾಗಾದ್ರೆ ಪರಾಶರರು ಸತ್ಯವತಿಯಲ್ಲಿ ಅಕ್ರಮ ಜನ್ಮ ಅಲ್ವಾ ಅಂದ್ರೆ ಏನ್ ಹೇಳ್ತೀರಿ ಅಂದ್ರೆ, ಹುಟ್ಟಿದ್ರು ತಾನೆ, ಹುಟ್ಟಲೇ ಇಲ್ಲ, ಅದೆಲ್ಲ ಪ್ರಶ್ನೆ ಬರೋದು. ಅದಕ್ಕೆ ವೇದವ್ಯಾಸರು ತಕ್ಷಣದಲ್ಲಿ ಸತ್ಯವತಿಯನ್ನು ಪರಾಶರನ ಸತ್ಯವತಿಯಲ್ಲಿ ಹುಟ್ಟಿದ್ರು, ಕನ್ಯೆಯಲ್ಲಿ ಈ ರೀತಿಯಾಗಿ ಕಾಮುಕರಾಗಿ ಸಂಬಂಧ ಪಡೆದು ಹುಟ್ಟಿದ್ದು ವೇದವ್ಯಾಸರ ಜನ್ಮ ನೆಟ್ಟಿಗಿಲ್ಲ ಅಂದ್ರೆ ಹುಟ್ಟಿದ್ರು ತಾನೇ ತಲೆಬಿಸಿ, ಹುಟ್ಟಲೇ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಮತ್ತೆ ಇದೇ ಉತ್ತರ ಕೊಟ್ಟದ್ದು. ಯಾಕೆಂದ್ರೆ ಸತ್ಯ ಪರಾಶರಿಂದ ಸತ್ಯವತಿಯಲ್ಲಿ ಭಗವಂತ ಜನ್ಮ ಪಡೆದದ್ದಲ್ಲ, ಜನ್ಮ ಪಡೆದಿದ್ರೆ ಸರಿ, ಅದು ಅಕ್ರಮ ಸಂಬಂಧದಿಂದ ಹುಟ್ಟಿದ ದೇಹ ಅಪವಿತ್ರ ಆಗುತ್ತೆ. ಹಾಗಲ್ಲವೇ ಅಲ್ಲ, ಹುಟ್ಟಲೇ ಇಲ್ಲ, ಅದು ಅಭಿವ್ಯಕ್ತಿಗೆ ಸ್ಥಾನ. ನರಸಿಂಹಾವತಾರದಲ್ಲಿ ಕಂಬದಿಂದ ನರಸಿಂಹದೇವರು ಎದ್ದು ಬಂದಂತೆ ಪ್ರತಿಯೊಂದು ಅವತಾರದಲ್ಲಿಯೂ ಕೂಡ ತಂದೆ ತಾಯಿಗಳು ಒಂದು ಪ್ರಕಟಣೆಗೆ ಒಂದು ಸ್ಥಾನ, ದೇವಕಿ ಕೃಷ್ಣನ ಅಭಿವ್ಯಕ್ತಿಗೆ ಒಂದು ಸ್ಥಾನ. ಅವಳು ದೇಹ ಕೊಟ್ಟ ತಾಯಿಯಲ್ಲ, ಕೌಸಲ್ಯ ರಾಮದೇವರಿಗೆ ದೇಹ ಕೊಟ್ಟ ತಾಯಿಯಲ್ಲ, ಒಂದು ಅಭಿವ್ಯಕ್ತಿಗೆ ತನ್ನದೇ ಆದ ರೂಪದ ಅಭಿವ್ಯಕ್ತಿಗೆ ಒಂದು ಸ್ಥಾನ. ರಾಮದೇವರ ಅಭಿವ್ಯಕ್ತಿ ಆದದ್ದಲ್ಲಿ ಕೌಸಲ್ಯ, ಅದು ಪ್ರಕಟಣೆ, ಪ್ರಕಟ ಆಗ್ತಕ್ಕಂತಹ ಸ್ಥಳವೇ ವಿನಃ ಜನ್ಮ ಕೊಟ್ಟಂತಹ ಶುಕ್ಲ ಶೋಣಿತ ಸಂಬಂಧದಿಂದ ದೇಹ ಕೊಟ್ಟಂತಹ ಒಂದು ದೇಹ ಕೊಟ್ಟವು ತಾಯಿ ಅವರ ಯಾರೂ ಕೂಡ. ಹಾಗಾಗಿ ಇಲ್ಲಿ ಏನು, ಪರಾಶರರಿಂದ, ಪರಾಶರದ ತೇಜಸ್ಸಿನಿಂದ ದೇಹವನ್ನು ಪಡೆದಿದ್ರೆ ತಾನೇ ಅಕ್ರಮ ಸಂಬಂಧದಿಂದ ದೇಹ ಪಡೆದು ಅಪವಿತ್ರ ಆಗ್ತಾರೆ ಅಂತ ಹೇಳ್ಬೋದು ನೀವು. ಅದಕ್ಕೆ ಅಲ್ಲಿ ಏನು ಹೇಳಿಬಿಡ್ತಾರೆ, ಅಲ್ಲಿ ಎಷ್ಟು ಡಿಟೋ ಹೇಳ್ತಾರೆ ಅಂತ ತಾತ್ಸಲ್ಯದಲ್ಲಿ ಇದೆಲ್ಲ ಗೊತ್ತುಂಟು. ಅಕ್ರಮ ಸಂಬಂಧ ಹುಟ್ಟಿದ್ದು ಸರಿ ಇಲ್ಲ ನಿಮ್ಮ ಜನ್ಮ ಅಂತೆಲ್ಲ ಹೇಳ್ತಾರೆ ಅಂತ ಗೊತ್ತಿದ್ದೇ ವೇದ ಆಚಾರ್ಯ ಮಧ್ವರು ಏನು ಮಾಡಿದರು, ತಮ್ಮ ಗುರುಗಳ ಕೀರ್ತಿಗೆ ಅಪಕೀರ್ತಿ ಬರಬಾರದು ಎಂಬ ದೃಷ್ಟಿಯಿಂದ ಅವರು ಹುಟ್ಟಲೇ ಇಲ್ಲ, ಅದು ಪ್ರಕಟಣೆ ಆಗ್ತಕ್ಕಂಥ ಸ್ಥಳ ಅಂತ ಹೇಳ್ತಾರೆ. ಹುಟ್ಟಿದ್ರೆ ತಾನೆ ಅದು ಹೇಳಬೇಕು. ಹಾಗಾಗಿ ಯಾಕೆ ಹಾಗೆ ಮಾಡಬೇಕಿತ್ತಂದ್ರೆ ತಪಸ್ಸು ಮಾಡಿ ಬೇಡ್ಕೊಂಡಿದ್ದಾರೆ, ಸತ್ಯವತಿಯೂ ಬೇಡ್ಕೊಂಡಿದ್ದಾರೆ, ಅವಳು ಪಿತೃದೇವತೆಗಳ ಮಗಳು, ಪರಾಶರು ತಪಸ್ಸು ಮಾಡಿ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಭಗವಂತ ಮಾತು ಕೊಟ್ಟುಬಿಟ್ಟಿದ್ದಾರೆ, ಕೊಟ್ಟ ನಂತರ ಅವತಾರ ಮಾಡಿಯಬೇಕು. ಅವರು ಮಾಡಿದ ತಪಸ್ಸಿಗೆ ಒಲಿದು ಭಗವಂತ ಅವರ ಮಗನಾಗಿ ಕಾಣಿಸಿಕೊಂಡಿದ್ದಾರೆ. ನಾವು ಯಾರು ಕೇಳಲಿಕ್ಕೆ, ನೀನು ಯಾಕೆ ಹಾಗೆಲ್ಲ ಮಾಡಬೇಕು, ಮದುವೆ ಆದವರಲ್ಲೇ ಪ್ರಕಟಣೆ ಆಗ್ಬೋದಿತ್ತಲ್ಲ, ನಾವು ಯಾರು ಕೇಳಲಿಕ್ಕೆ, ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡೋಣ ಯಾರು, ನಮ್ಮ ತೀರ್ಮಾನ ಏನು, ನಾವೇನು ಏನು ಮಾಡಲಿಕ್ಕಿದ್ದು, ಸರಿ ತಪ್ಪು ಅಂತ ತೀರ್ಮಾನ ಮಾಡೋಣ ಅವನು, ನಾವಲ್ಲ. ಧರ್ಮಾಧರ್ಮ ವ್ಯವಸ್ಥೆ ಮಾಡೋಣ ಅವನು, ಅವನು ಏನು ಮಾಡ್ತಾನೋ ಅದು ಸರಿ, ದೇವರ ಚಿತ್ತಕ್ಕೆ ಯಾವುದು ಬಂದಿದೆಯೋ ಅದು ಸರಿ, ಅದರ ಹಾಗೆ ಅದೇ ಆಗ್ರಿ
ಅದೇನು ಸಂವಿಧಾನ ತಜ್ಞರು ಯಾರು ಚಿತ್ತಕ್ಕೆ ಬರ್ತದೆ ಅದು ಸಂವಿಧಾನ ಅಲ್ವಾ? ನಾವೆಲ್ಲ ಕೇಳಿದ್ರೆ ಕೇಳ್ತಾರೆ ಅವ್ರ ಚಿತ್ತಕ್ಕೆ ಏನು ಬರುತ್ತೋ ಸಂವಿಧಾನ ತಜ್ಞರು ಓ ಹೀಗಂತ ಹೇಳಿಬಿಟ್ಟಿದ್ದಾರೆ. ಸಂವಿಧಾನವನ್ನು ಮಾಡಿದವರು ಇದು ಸಂವಿಧಾನ, ಇದು ಸರಿ, ಇದು ತಪ್ಪು ಮಾಡಿಬಿಟ್ಟು ಮಾಡಿ ಬಂದು ಮತ್ತೆ ಮಾತಾಡ್ಲಿಕ್ಕಿಲ್ಲ ನಾವು. ಅಲ್ಲಿ ಯಾಕೆ ಮಾಡಬೇಕು? ಅವ್ರಿಗೇನು ಅಧಿಕಾರ ಕೇಳ್ಬಿಡಿ, ಅದು ನಮ್ಮ ವ್ಯವಸ್ಥೆ. ಹಾಗೆ ಭಗವಂತ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಅವನು ಏನು ಮಾಡ್ತಾನೋ ಅದು ಸರಿ, ಅವನಿಗೆ ಯಾವುದು ಸರಿ ಬರೋದಿಲ್ವೋ ಅದು ತಪ್ಪು. ಈಕೆ ಧರ್ಮಾಧರ್ಮದ ವ್ಯವಸ್ಥೆ ಇದೆ. ಹಾಗಾಗಿ ಅಲ್ಲಿ ಸುಮ್ಮನೆ ಹುಟ್ಟಲೇ ಇಲ್ಲ, ಹುಟ್ಟಿದ್ದಂತ ಹೇಳಬೇಕು. ಆಗ ಹಾಗಾಗಿ ಅವರ ಕೀರ್ತಿ ಧವಳ ಕೀರ್ತಿ ಅಷ್ಟೇ ಅಲ್ಲ, ಶುಚಿ ಶವಾಹ ಅಂದರೆ ನಿಜವಾಗಿ ಶ್ರೀ ವೇದವ್ಯಾಸರ ಕಶ್ಚನ ಋಷಿ ಅಂತ ಹೇಳಿ ಪುರಾಣಾದಿಗಳಲ್ಲಿ ವೇದವ್ಯಾಸರು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಳಿದ್ರು ಕೂಡ ಹೆಚ್ಚಿನ ಮಂದಿ ಮತಾಚಾರರು ವೇದವ್ಯಾಸರಿಗೆ ಕೊಡಬೇಕಾದ ಗೌರವವನ್ನು ಕೊಡಲಿಲ್ಲ. ಕಶ್ಚನ ಋಷಿ ಅಂತ ಕೆಲವು ಭಾಷ್ಯಕಾರರು ಹೇಳೇಬಿಟ್ರು, ಆದರೆ ಆಚಾರ್ಯ ಮಂದನು ಮಾತ್ರ ನಿಜವಾದ ಗುರುಗಳ ಮೇಲೆ ಭಕ್ತಿ ಇರುವುದರಿಂದಾಗಿ. ನೋಡಿ ಈಗ ನೋಡಿ, ವೇದವ್ಯಾಸರು ಬ್ರಹ್ಮಸೂತ್ರ ರಚನೆ ಮಾಡಿದ್ದಾರೆ, ವೇದವ್ಯಾಸರಿಗೆ ಯಾರಾದರೂ ನಮಸ್ಕಾರ ಮಾಡಿ ಬಹಳ ಗೌರವದಿಂದ ಯಾವ ಭಾಷ್ಯಕಾರರು ಮಾಡಿದ್ದಾರೆ ಕೇಳೋರೇ ಇಲ್ಲ. ಅಷ್ಟು ಆಚಾರ್ಯ ಮಧ್ವರು ಎಷ್ಟು ಗೌರವದಿಂದ ನಡ್ಕೊಳ್ತಾರೆ, ಯಾಕೆಂದ್ರೆ ನಿಜವಾಗಿ ಅವರು ಗುರುಗಳು. ಇವರು ಯಾರು ಗುರುಗಳಲ್ಲ, ಬೇರೆ ಯಾರಿಗೂ ಅವರು ಗುರುಗಳಾಗಿಲ್ಲ ಅಂದ್ರೆ ಗುರು ಭಕ್ತಿ ಬರೋದಿಲ್ಲ. ಗುರುಗಳು ನಿಜವಾಗಿ ಆಗಿದ್ದಾರೆ, ಅವರಿಂದ ಸಾಕ್ಷಾತ್ ಪಾಠ ಕೇಳಿದ್ದಾರೆ ಅಂದ್ರೆ ಗುರು ಭಕ್ತಿ ಬರ್ತಾ ಇದೆ. ಅದಕ್ಕೆ ಅವರು ಭಾಷೆ ತಮ್ಮ ಭಾಷೆ ರಚನೆ ಮಾಡುವಾಗ ವೇದವ್ಯಾಸರಿಗೆ ಗೌರವ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ವೇದವ್ಯಾಸರ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೋಸ್ಕರವೇ ಮಹಾಭಾರತಾಚರಣೆ ಒಂದು ಸರ್ಕವನ್ನು ಮೀಸಲಿಡುತ್ತಿದ್ದ, ಒಂದು ಅಧ್ಯಾಯವನ್ನು ಮಹಾಭಾರತಾಚರಣೆಯಲ್ಲಿ. ಹಾಗಾಗಿ ಅವರು ಹೇಳ್ತಾರೆ, ನಿಜವಾಗಿ ವೇದವ್ಯಾಸರ ಕೀರ್ತಿ ಯಾರಿಂದ ಬಂತು, ಅದು ಯಾರಿಂದ ಪ್ರಕಟಿತವಾಯಿತು ಅಂದರೆ ಶುಚಿಶ್ರವಾಹ ಸಂಸ್ಕೃತದಲ್ಲಿ, ಅಂದರೆ ವೈದಿಕ ಸಾಹಿತ್ಯದಲ್ಲಿ ಶುಚಿ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಶುಚಿಶತ್ ಹಂಸ ಶುಚಿಚಿತ ಶುಚಿ ಶಬ್ದಕ್ಕೆ ಕಲ್ಯಾವೇಶಾದಿಗಳು ಏನೂ ಇಲ್ಲದೆ ಅತ್ಯಂತ ಶುದ್ಧರು, ಮೈಲಿಗೆ ಆಗುವುದೇ ಇಲ್ಲ ಅವರು. ಮೈಲಿಗೆ ನಾವು ಯಾವಾಗ ಆಗ್ತೇವೆ ಹೇಳಿ? ನಾವು ಮೈಲಿಗೆ ಆಗೋದು ಯಾವಾಗ? ನಮ್ಮ ಒಳಗೆ ಕರಿ ಪ್ರವೇಶ ಆಯ್ತು ಅಂದ್ರೆ ಮೈಲಿಗೆ, ಇಲ್ಲದ್ರೆ ಮಡಿಯೇ. ಕರಿ ಪ್ರವೇಶ ಯಾರಿಗಿದೆ ಅವರು ಮೈಲಿಗೆ. ಎಂಥ ಆಚಾರರು ಮಡಿ ಮಾಡಿದ್ರೂ ಉಪಯೋಗ ಇಲ್ಲ, ಯಾಕೆ ಒಳಗೆ ಕರಿ ಪ್ರವೇಶ ಆಗುತ್ತೆ. ಹಾಗಾದ್ರೆ ನಿಜವಾದ ಮಡೀ ಆಚಾರ ಅಂದ್ರೆ ಯಾರು? ಆಚಾರ್ಯ ಶ್ರೀಮದ್ ಆಚಾರ್ಯ. ಅವರು ಮಡಿ, ಅವ್ರು ಎಂದೂ ಮೈಲಿಗೆ ಆಗುದಿಲ್ಲ, ಯಾಕಂದ್ರೆ ಚಾಂಡಾಲ ಮುಟ್ಟಿಲ್ಲ, ಕಲಿ ಮುಟ್ಟುವುದಿಲ್ಲ, ಕಲಿ ಸ್ಪರ್ಶ ಇಲ್ಲದಿದ್ದವರು ಶುದ್ಧ. ಹಾಗಾಗಿ ಅಜ್ಞಾನಾದಿ ಸ್ಪರ್ಶ ಇಲ್ಲ ವಾಯುದೇವರಿಗೆ, ಅವರು ಶುದ್ಧರು. ಆ ಶುದ್ಧ ಅನಿಸ್ಕೊಂಡ ವಾಯುದೇವರಿಂದ ಮಧ್ವರಿಂದ ಪ್ರಕಟಿತವಾದ ಶವ ಕೀರ್ತಿ ಉಳ್ಳ. ಶುಚಿಯಿಂದ ಶವ, ಮಧ್ವಾಚಾರ್ಯರಿಂದ ಪ್ರಕಟಿತವಾದ ಕೀರ್ತಿ. ಬೇರೆ ಯಾರೂ ಮಧ್ವ ವೇದವ್ಯಾಸರ ಕೀರ್ತಿಯನ್ನ ಹಾಡಿ ಹೊಗಳಿಲ್ಲ, ಅವರ ಅಪ್ಪಟವಾದ ಧವಲ ವ್ಯಕ್ತಿತ್ವವನ್ನ ಹೇಳಲಿಲ್ಲ, ಅವರ ಮಹಿಮೆಯನ್ನಂತ ಹೇಳಲಿಲ್ಲ. ಆದರೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಿದವರು ಯಾರು? ಶುಚಿ ಪರಿಶುದ್ಧರಾಗಿರ್ತಕ್ಕಂಥ ಆಚಾರ್ಯ ಮಂದರು, ವಾಯುದೇವರು. ಹಾಗಾಗಿ ಶುಚಿಶ್ರವ ಅಂದರೆ ವಾಯುದೇವರಿಂದ ಪ್ರಕಟಿತವಾದ ಕೀರ್ತಿ ಉಳ್ಳವರು. ಶುಚಿಶ್ರವ ಸತ್ಯರಥ. ಸತ್ಯರಥ ಅಂದ್ರೆ ಏನಿದು? ಸತ್ಯರಥ ಅಂದ್ರೆ ಸತ್ಯ ಅವರು ಕೊಟ್ಟ ದೊಡ್ಡ ಅನನ್ಯವಾದ ಒಂದು ಕೊಡುಗೆ ಅಂದ್ರೆ ವೇದಶಾಸ್ತ್ರಕ್ಕೆ ಹೇಗೆ ಅರ್ಥ ಮಾಡಬೇಕು ಎಂಬುದು ಗೊಂದಲ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ತಲೆಗೆ ತೋಚಿದ ಅರ್ಥವನ್ನು ಹೇಳ್ತಾರೆ, ಗೊಂದಲ ಇರುತ್ತೆ ವೇದ. ಯಾಕೆಂದ್ರೆ ಗೊಂದಲ ಮಾಡುವುದರಲ್ಲಿ ಅದಕ್ಕೆ ತಾತ್ಪರ್ಯ ಇದೆ. ಕೆಲವರಿಗೆ ಮಾತ್ರ ಸರಿಯಾಗಿ ಗುರು ಉಪಸತ್ತಿ ಮಾಡಿ ಯೋಗ್ಯರಿಗೆ ಮಾತ್ರ ವೇದದಿಂದ ಜ್ಞಾನ ಬರಲಿ, ಸಾಮಾನ್ಯ ಅಸುರ ದುಷ್ಟರಿಗೆಲ್ಲ ಅದರಿಂದ ಅಪಾರ್ಥವೇ ಆಗಬೇಕು ಅಂತ ವೇದದ ಅಭಿಪ್ರಾಯ ಇರುತ್ತೆ. ಸಜ್ಜನರಿಗೆ ಜ್ಞಾನ ಕೊಡೋದ್ರಲ್ಲಿ ಎಷ್ಟು ತಾತ್ಪರ್ಯ ಇದೆಯೋ, ದುರ್ಜನರಿಗೆ ತಪ್ಪು ತಿಳುವಳಿಕೆಯನ್ನು ಮೂಡಿಸುವುದರಲ್ಲಿ ವೇದಕ್ಕೆ ಅಷ್ಟೇ ತಾತ್ಪರ್ಯ ಇದೆ ಅಂತ ಹೇಳಿದ್ದಾರೆ. ಬೇರೆ ಯಾತ್ರಿಗೆ ಹಾಗೆ ಕೆಲವರನ್ನು ಹಳಿ ತಪ್ಪಿಸಬೇಕು, ಕೆಲವರಿಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡೋಕ್ಕೆಂದು ಉದ್ದೇಶ ಇರುತ್ತೆ. ಹಾಗಾಗಿ ವೇದ ಗೊಂದಲ ಆಗಿಬಿಡುತ್ತೆ ವೇದ ಓದಿದಾಗ. ಹಾಗಾಗಿ ಸಜ್ಜನರಿಗೆ ವೇದದ ಇದಮಿತ್ಥಂ ಅಭಿಪ್ರಾಯ ಏನು, ಇದು ಇದಮಿತ್ಥಂ ತೀರ್ಮಾನ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥದ್ದು ಯಾವುದು? ಬ್ರಹ್ಮಮೀಮಾಂಸಾ ಶಾಸ್ತ್ರ. ಅದು ಅನನ್ಯವಾದ ವೇದವ್ಯಾಸರ ಕೊಡುಗೆ. ಅನಂತ ವೇದ ಶಾಖೆಯನ್ನು ಇದಮಿತ್ಥಂದಾಗಿ ತೀರ್ಮಾನ ಮಾಡಲಿಕ್ಕೆ ಉಪಯುಕ್ತವಾದ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಶಾಸ್ತ್ರ ಅಂದರೆ ಯಾವುದು? ಬ್ರಹ್ಮಮೀಮಾಂಸಾ ಶಾಸ್ತ್ರ. ಅದು ಬ್ರಹ್ಮಸೂತ್ರ ಅಂತ ಹೇಳ್ತೀವಿ. ಅದು ಸತ್ಯ ಸನ, ಯಾಕೆಂದ್ರೆ ಸತ್ಯ ಅಂತ ಅದನ್ನು ಕರೀತಾರೆ. ಕಾರಣ ಹೇಳ್ತಾ ಇದ್ರೆ ಸತ್ಯಮಾಯತನಂ, ವಿದ್ಯೆ ಎಂಬ ರತ್ನಕ್ಕೆ
ಆಕರ ಸ್ಥಾನ ಯಾವುದು, ಗಣಿ ಯಾವುದು, ವಿದ್ಯಾರತ್ನವನ್ನು ಯಾವ ಗಣಿಯಿಂದ ಹೆಕ್ಕಬೇಕು, ಅದಕ್ಕೆ ಅನೇಕ ಆಕರಗಳನ್ನು ಹೇಳುವಾಗ ಸತ್ಯಂ ಆಯತನಂ ಬ್ರಹ್ಮ ಸತ್ಯ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಹೇಳಿದ್ದಾರೆ. ತಲವಕರ ಉಪನಿಷತ್ತಿನಲ್ಲಿ ವಿದ್ಯಾರತ್ನದ ಒಂದು ನಾವು ಸಂಪಾದನೆ ಮಾಡಬೇಕಾದ್ರೆ ಒಂದು ಗಣಿ ಬೇಕು, ಆಕರ. ಅದು ಯಾವುದು? ಸತ್ಯ. ಸತ್ಯ ಅಂದ್ರೇನು? ನಿರ್ಮೀಯತೆ ಯತಸ್ಸತ್ಯಮಿದಂ ಸತ್ಯಮಿತಿ ಸ್ಫುಟಂ ಶ್ರುತಿ ಸ್ಮೃತ್ಯುತತೆಯ ವ್ಯಕ್ತಂ ಇದಿತಂ ವ್ಯಕ್ತಂ ಮೀಮಾಂಸ ಏತಯ ಸತ್ಯಮಿತ್ಯುಚ್ಯತೆ ತಸ್ಮಾತ್ ಮೀಮಾಂಸಾ ಬ್ರಹ್ಮ ನಿಶ್ಚಯ. ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಸತ್ಯ ಅಂತ ಕರಿಬೇಕು. ಅದು ಇದವಿತ್ತಂತ ಸ್ಪಷ್ಟವಾದ ತೀರ್ಮಾನವನ್ನು ಅದು ಕೊಡ್ತದೆ. ಅದಕ್ಕೆ ಅದು ಸತ್ಯ ಯಾಂದ್ರೆ ತಿಳುವಳಿಕೆ. ಸತ್ಯ ಅಂದರೆ ಅತ್ಯುತ್ತಮವಾದ, ನಿರ್ದೋಷವಾದ, ಇದವಿತ್ತಂತ ಕರಾರುವಾಕ್ಕಾದ ಸಮರ್ಪಕವಾದ ತೀರ್ಮಾನ ನಿರ್ಣಯವನ್ನು ಯಾವುದು ಕೊಡುತ್ತೋ ಅದು ಸತ್ಯ. ಹಾಗಾಗಿ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ರತನಾದರು ವಿದ್ಯಾರಥ, ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ರತನಾಗಿ ಅದನ್ನು ನಿರ್ಮಾಣ ಮಾಡಿ ಅದನ್ನು ಎಲ್ಲರಿಗೂ ಉಪದೇಶ ಕೊಟ್ಟಂತಹ ಮಹಾನುಭಾವನೇನು. ಹಾಗಾಗಿ ನೀನು ಉರುಕ್ರಮಸ್ಯ ಆ ಭಗವಂತನ ಈ ಜಗತ್ತಿನಲ್ಲಿ ನಾನಾ ಅವತಾರ ಮಾಡಿ ಮೂಲ ರೂಪದಲ್ಲಿ ಅವತಾರ ರೂಪದಲ್ಲಿ ಅವನೇನೇನು ಲೋಕ ವಿಲಕ್ಷಣವಾದ ವ್ಯಾಪಾರವನ್ನು ಮಾಡಿದ್ದಾನೆ ಅದರ ಬಗ್ಗೆ ಬೆಳಕನ್ನು ಚೆಲ್ಲತಕ್ಕಂತಹ ಒಂದು ಗ್ರಂಥ ರಚನೆಯು ಮಾಡಬೇಕು. ಸಮಾಧಿನ ಸಮಾಧಿ ಪ್ರಜ್ಞೆ ಅದ ಸಮಾಧಿ ಭಾಷೆಯಿಂದ ಯಾವ ಶೈಲಿಯಿಂದ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಸಮ್ಯಗ ಅಧೀಯತೆ ಆ ವಿಷಯ ಪ್ರಮೇಯ ನಮ್ಮ ಮನಸ್ಸಿನ ದೃಢವಾಗಿ ಖಚಿತವಾಗಿ ನಮ್ಮ ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ, ದೃಢವಾಗುತ್ತೆ, ಸ್ಪಷ್ಟವಾಗುತ್ತೆ, ಸಮ್ಯಗ ಅಧೀಯತೆ ಅದು ಮನ ಮುಟ್ಟತ್ತೆ. ಮನ ಮುಟ್ಟುವ ಭಾಷೆಯಲ್ಲಿ ಅದು ಸಮಾಧಿ ಭಾಷೆ. ಅದು ಹೆಚ್ಚಾಗಿ ಬಳಸಿ ಪುರಾಣ ರಚನೆ ನೀವು ಮಾಡಬೇಕು. ಬೇರೆ ಬೇರೆ ಪುರಾಣಗಳಲ್ಲಿ ಭಾಷಾ ಬೇರೆ 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 ಭಾಷೆಗಳಿದೆ. ಸಮಾಧಿ ಭಾಷೆ ಅಂದರೆ ಅದು ಹೆಚ್ಚು ಸರಿಯಾಗಿ ಅರ್ಥ ಆಗಬೇಕು, ಸುಲಭದಲ್ಲಿ ಸಜ್ಜನರಿಗೆ ಮನ ಮುಟ್ಟುವ ರೀತಿಯಲ್ಲಿ ಅರ್ಥ ಆಗಬೇಕು. ಆ ಶೈಲಿ ಅದು ಆ ಭಾಷೆ, ಅದು ಸಮಾಧಿ ಭಾಷೆ. ಬೇರೆ ಪುರಾಣಗಳು ಇಲ್ಲಂತಿಲ್ಲ, ಹಾಗೆ ಪ್ರಚುರವಾಗಿಲ್ಲ, ಪ್ರಚುರವಾಗಿ ಇದರಲ್ಲಿದೆ ಭಾಗವತದ. ಅದಕ್ಕೆ ಪ್ರಚುರವಾಗಿ ಆ ಸಮಾಧಿ ಭಾಷೆಯನ್ನು ಬಳಸಿ ಭಗವದ್ ವ್ಯಾಪಾರದ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಕೃತಿ ನಿರ್ಮಾಣ ನಿನ್ನಿಂದ ಆಗಲಿ. ಯಾಕಿದು ಅಂದರೆ ಅಖಿಲ ಧರ್ಮ ವಿಷಯ, ಒಂದು ಅಖಿಲ ಬಂಧ ಮುಕ್ತಯ ಅಂತ ಒಂದು ಮಾತಿತ್ತು. ನನಗೆ ಅನಿಸ್ತಾ ಇದೆ ಈ ಪಾಠ ಎರಡೂ ಪಾಠ ಅದು, ಆದರೆ ಅಖಿಲ ಧರ್ಮ ಗುಪ್ತ ಎಂಬ ಪಾಠ ಸ್ವಲ್ಪ ಸಂಚಿತ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ಪ್ರಶ್ನೆ ಮಾಡುವಾಗ ಕೃಷ್ಣ ಸ್ವಧಾಮ ಉಪಕತೆ ಧರ್ಮಜ್ಞಾನಾದಿ ಸಹ ಸ್ವಾಂಕಾಷ್ಟಾಂ ಅಧುನೋಪೇತೆ ಧರ್ಮ ಕಂ ಶರಣಂಗತ ಅಂತ ಪ್ರಶ್ನೆ ಇದೆ. ಇದು ಆರು ಪ್ರಶ್ನೆಗಳು. ಅದರಲ್ಲಿ ಸೂತ ಪುರಾಣಿಕರನ್ನು ಕುರಿತು ಶೌನಕರು ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಪರಂಧಾಮಕ್ಕೆ ಹೋದವಂತ ಅಷ್ಟೊತ್ತರೆಗೆ ಕೃಷ್ಣ ಜ್ಞಾನವನ್ನು ರಕ್ಷಣೆ ಮಾಡ್ತಾ ಇದ್ದ, ಧರ್ಮವನ್ನು ರಕ್ಷಣೆ ಮಾಡ್ತಾ, ಧರ್ಮಜ್ಞಾನಾದಿ ಸಹ ಧರ್ಮಾಭಿಮಾನಿ ಯುಧಿಷ್ಠಿರ ಜ್ಞಾನಾಭಿಮಾನಿ ಭೀಮಸೇನ ಇವರ ಜೊತೆಗೆ ಕೃಷ್ಣ ಚೆನ್ನಾಗಿ ಧರ್ಮ ಸಂರಕ್ಷಣೆ ಮಾಡಿದ. ಅವರ ಜೊತೆಗೆ ಕೃಷ್ಣನೂ ಪರಂಧಾಮಕ್ಕೆ ಹೋದಾಗ ಧರ್ಮ ಮತ್ತೆ ತನ್ನ ರಕ್ಷಣೆಗೋಸ್ಕರ ಯಾರನ್ನು ಮರೆ ಹೋಗ್ತು, ಧರ್ಮ ಕಂ ಶರಣಂಗತ. ಹಾಗೆ ಆ ವೇದವ್ಯಾಸರನ್ನು ಮರೆ ಹೊತ್ತು ವೇದವ್ಯಾಸರು ಏನು ಮಾಡಿದರೆಂದರೆ ಭಾಗವತ ಪುರಾಣವನ್ನು ರಚನೆ ಮಾಡಿ ಆ ವೇದವ್ಯಾಸರೆಂಬ ಉದಯಾಚರಿಂದ ಪುರಾಣಾರ್ಕಃ ಅಧುನೋಪೇತ ಹೇಳ್ತಾರೆ. ಪುರಾಣಾರ್ಕಃ ಕೃಷ್ಣೇ ಸದಾಮ ಉಪಗತೆ ಸಾಂಕ ಧರ್ಮಜ್ಞಾನಾದಿ ಸಹ ಕಲೋ ನಷ್ಟಾಂದ್ರಣಾಂ ಪುರಾಣಾರ್ಕಃ ಅಮನೋದಿತ. ಆಗ ವೇದವ್ಯಾಸರೆಂಬ ಉದಯಾಚರದಿಂದ ಪುರಾಣ ಸೂರ್ಯ ಭಾಗವತ ಎಂಬ ಪುರಾಣ ಸೂರ್ಯನ ಉದಯವಾಯಿತು. ಅರ್ಥ ಏನಾಯಿತು? ನನಗೆ ಧರ್ಮ ತನ್ನ ರಕ್ಷಣೆಗೋಸ್ಕರ ವಾಸಿಷ್ಠ ಕೃಷ್ಣನನ್ನ ಮರೆ ಹೊತ್ತು ಯಾದವ ಕೃಷ್ಣ ಹೋದ ಬಳಿಕ ವಾಸಿಷ್ಠ ಕೃಷ್ಣ ಏನು ಮಾಡಿದ ಅಂದರೆ ಆ ಭಾಗವತ ಧರ್ಮದ ಬಗ್ಗೆ ಬೆಳಕನ್ನು ಚೆಲ್ಲಿ, ಅದರ ಮಹತ್ವದ ಬಗ್ಗೆ ಬೆಳಕನ್ನು ಚೆಲ್ಲಿ, ಭಾಗವತ ಧರ್ಮ ಅನುಷ್ಠಾನ ಮಾಡಿರ್ತಕ್ಕಂಥವರ ಮೇಲ್ಮೆಯನ್ನು ಭಗವದ್ ಅನುಗ್ರಹವನ್ನು ಮೇಲ್ಮೆಯನ್ನು ವಿಶೇಷವಾಗಿ ಭಾಗವತದಲ್ಲಿ ಹೇಳಿ ಅಂತ ಭಾಗವತದ ರಚನೆಯ ಮೂಲಕ ಭಾಗವತ ಧರ್ಮದಲ್ಲಿ ಜನರಿಗೆ ಅತ್ಯಂತ ಆಸಕ್ತಿ ಹುಟ್ಟಿ ಅದನ್ನು ಅವರು ಅನುಷ್ಠಾನ ಮಾಡುವಂತೆ ಮಾಡಿ ಅದು ಸುರಕ್ಷಿತವಾಗುವಂತೆ ಮಾಡಿದರು. ಹಾಗಾಗಿ ನಿಜವಾಗಿಯೂ ಕೂಡ ಧರ್ಮ ತನ್ನ ರಕ್ಷಣೆಗೋಸ್ಕರ ಯಾರನ್ನು ಮರೆ ಹೊತ್ತು? ವೇದವ್ಯಾಸರು. ವೇದವ್ಯಾಸರು ಭಾಗವತ ರಚನೆ ಮಾಡಿ ಭಾಗವತ ಧರ್ಮದ ಮರ್ಮದ ಮಹತ್ವವನ್ನು ಹೇಳಿ, ಭಾಗವತರ ಒಂದು ಸಿದ್ಧಿಯ ಮಹತ್ವವನ್ನು ಹೇಳಿ, ಎಲ್ಲರಿಗೂ ಭಾಗವತ ಧರ್ಮದಲ್ಲಿ ಶ್ರದ್ಧೆಯನ್ನು ಉಂಟು ಮಾಡಿ
ಅವರೆಲ್ಲರೂ ಅನುಷ್ಠಾನ ಮಾಡುವಂತೆ ಮಾಡಿ ಅದನ್ನು ರಕ್ಷಣೆ ಮಾಡಿದರು. ಹೀಗಿದೆ. ಹಾಗಾಗಿ ಇಲ್ಲಿ ವೇದವ್ಯಾಸರು ಧರ್ಮ ಸಂರಕ್ಷಣೆಗೋಸ್ಕರವೇ ಭಾಗವತ ರಚನೆ ಮಾಡಿದರು. ಹಾಗಾಗಿ ಆದರೆ ಅಖಿಲ ಧರ್ಮಗುಪ್ತೆಯೇ, ಅಖಿಲ ಅಂದರೆ ಅಖಿಲ ಅಂದರೆ ಪೂರ್ಣ ಅಂತ ಅರ್ಥ. ಭಾಗವತ ಧರ್ಮ ಪರಿಪೂರ್ಣವಾದ ಭಾಗವತ ಧರ್ಮದ ಸಂರಕ್ಷಣೆಗೋಸ್ಕರ ಅದು ಆಗಬೇಕಾದ್ರೆ, ಭಾಗವತ ಧರ್ಮ ಸಂರಕ್ಷಣೆ ಆಗಬೇಕಾದ್ರೆ ಭಗವನ್ ಮಹಿಮೆ ಏನು ಅಂತ ಹೇಳಿದರೆ, ಆ ಭಗವನ್ ಮಹಿಮೆ ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅದೇ ಅಲ್ವಾ? ಅದೇ ತಾನೇ ಭಾಗವತ ಧರ್ಮ ಅಂದರೆ ಅದಾಗತ್ತೆ, ಇಲ್ಲದ್ರೆ ಇಲ್ಲ ಅದೇ ಅಂತ ಹೇಳಿದರು. ಅಂದರೆ ನಾರದರಿಗೆ ಭಗವಂತನ ಮಹತ್ವ ಗೊತ್ತಿದೆ, ಅವನ ಷಡ್ಗುಣೇಶ್ವರಿ ಸಂಪನ್ನ ಅಪಾರವಾದ ಜ್ಞಾನ ಇದೆ, ಅವನ ಜ್ಞಾನ ಎಂದೂ ಲೋಪವಾಗುವುದಿಲ್ಲ, ಎಲ್ಲ ಗೊತ್ತಿದೆ ಪರಮಾತ್ಮನಿಗೆ, ವೇದವ್ಯಾಸ ಇದೆ ನಾರದರಿಗೆ. ಅದಕ್ಕೋಸ್ಕರ ದೇವರನ್ನ ಶುಚಿಶ್ರವ ನೀನು ವಿಷ್ಣು, ನಿನಗೆಲ್ಲ ಗೊತ್ತಿದೆ, ನೀನು ಎಲ್ಲ, ನೀನು ಗೊಂದಲ ಬಂದಾಗ ವೇದದಲ್ಲಿ ಗೊಂದಲ ಬಂದಾಗ ವೇದಾರ್ಥ ನಿರ್ಣಯ ಮಾಡುವ ತಾಕತ್ತಿದ್ದವನು, ಅಂತ ಜ್ಞಾನ ಇದ್ದವ್ ನಿನಗೆ ಏನು ಮಾಡಬೇಕನ್ನು ಗೊತ್ತಿಲ್ವೇನು, ಇದೆಲ್ಲ ನಿನ್ನ ನಾಟಕ ಎಂಬ ಭಾವನೆ ವ್ಯಕ್ತಪಡಿಸ್ತಾರೆ ತಮ್ಮ ಮಾತಿನಲ್ಲಿ. ಹಾಗೆ ನಾರದರಿಗೆ ಅಹಂ ತಪ್ಪು ತಿಳುವಳಿಕೆ ಬರಲಿಲ್ಲ, ನಾನು ಅವ್ರಿಗೆ ಗೊತ್ತಿಲ್ಲದಿದ್ದ ವಿಷಯ ನಾನು ಹೇಳ್ತೇನೆ ಅಂತ ನಾರದರು ತಿಳ್ಕೊಳ್ಳಿಲ್ಲ. ಅವ್ರು ನೀನು ಸರ್ವಜ್ಞ ಜ್ಞಾನಿ ಅಂತ ಹೇಳಿ, ವಿಶೇಷವಾಗಿ ಭಗವಂತರ ಅವತಾರ ನೀನು ಅಂತ ಹೇಳಿ ನಾನು ನಿವೇದಿಸಿಕೊಳ್ತೇನೆ, ಎಲ್ಲರ ಪರವಾಗಿ ಭಗವದ್ಭಕ್ತರ ಪರವಾಗಿ ನಾನು ನಿವೇದಿಸಿಕೊಳ್ತಾ ಇದ್ದರೆ, ನೀನು ಮಹಾನುಭಾವ, ನಿನಗೆಲ್ಲ ಗೊತ್ತಿದೆ, ಆದರೆ ದೊಡ್ಡವರಾದವರು ಯಾವುದೇ ಒಂದು ಕಾರ್ಯವನ್ನು ಪ್ರಾರ್ಥನೆ ಮಾಡಿದಾಗ ಮಾತ್ರ ಮಾಡ್ತಾರೆ, ಇದನ್ನು ಮಾಡುವುದಿಲ್ಲ, ಅದು ಯಾರ್ಯಾರೋ ಮಾಡಿದಾಗುವುದಿಲ್ಲ. ಉನ್ನತ ಪ್ರಾರ್ಥಿತಾ ಚೇತಸಂ ಸಾಧಕಂ, ದೊಡ್ಡವರು ಪ್ರಾರ್ಥನೆ ಮಾಡಿದರೆ ಅದನ್ನು ಮಾಡ್ತಾರೆ, ದೇವರಿಗೆ ಮಾಡಬೇಕಂತೀವಿ, ಆದರೆ ದೊಡ್ಡವರು ಮಾಡಬೇಕಂತೀವಿ, ಪ್ರಾರ್ಥನೆ ಮಾಡಿದಾಗ ಭಗವಂತ ಮಾಡ್ತಾರೆ. ಸುಮ್ಮನೆ ಏನು ಪ್ರಶ್ನೆ ಮಾಡ್ದೇನೆ ಏನು ಹೇಳಲಿಕ್ಕೆ ಹೋಗಬಾರ್ದು, ಹೇಳಿ ಅಂತ ಕೇಳಿದಾಗ ಪ್ರಾರ್ಥನೆ ಮಾಡಿದಾಗ ಹೇಳಬೇಕು, ಅದಕ್ಕೆ ಪ್ರಾರ್ಥನೆ ಮಾಡಬೇಕಿತ್ತು ಮಾಡಿದರು, ನನ್ನಿಂದ ಪ್ರಾರ್ಥನೆ ಮಾಡಿ ಮಾಡಬೇಕು. ಯಾರು ಪ್ರಾರ್ಥನೆ ಮಾಡಿದ್ರು ದೊಡ್ಡವರಾದರೆ ಏನು ಮಾಡಲ್ಲ, ಅದಕ್ಕೋಸ್ಕರ ನೀನು ಗೊತ್ತಿದ್ದು ಕೂಡ ಪ್ರಾರ್ಥನೆ ಮಾಡಿದ್ರು, ಗೊತ್ತಿದ್ದು ಕೂಡ ನನ್ನನ್ನು ಕೇಳಿದ್ದಿ ನೀನು, ಆದ್ರಿಂದಾಗಿ ನಿನಗೆ ಅಜ್ಞಾನ ಅಂತ ಅಭಿಪ್ರಾಯ ಅಲ್ಲ. ದೊಡ್ಡವರು ಪ್ರಾರ್ಥನೆ ಮಾಡಿದಾಗ ಮಾತ್ರ ಕೆಲಸವನ್ನು ಮಾಡ್ತಾರೆ, ಅದನ್ನು ತೋರಿಸಲಿಕ್ಕೋಸ್ಕರ ನೀನು ನನ್ನಿಂದ ಪ್ರಾರ್ಥನೆಯನ್ನು ಮಾಡಿಸಿಕೊಂಡು ಮಾಡ್ತಾ ಇದೆಯಾ, ನೀನು ಮಾಡು ಎಂಬ ಅಭಿಪ್ರಾಯ ನಾರದರಿಗಿದೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಹೀಗೆ ಇದು ಆಯ್ತು. ಅಂತೂ ನಮಗೆ ಬೆಳಿಗ್ಗೆ ಎದ್ದು ಇಂಥ ಮಹಾನುಭಾವರನ್ನು ಸ್ವಲ್ಪ ಏನು ಮಾಡಬೇಕು ಹೇಳಿ, ಈ ಭಾಗವತರನ್ನು ಆಸ್ತಿ ಕೊಟ್ಟವರ, ನಮಗೆ ಜ್ಞಾನದ ಆಸ್ತಿ ಕೊಟ್ಟಂಥ ಭಗವಂತನ ಜೊತೆಗೆ ಭಾಗವತರನ್ನು ನೆನೆದ್ರೆ ಅದು ಎರಡು ಕ್ರಮ. ಯಾಕೆಂದರೆ ಒಂದು ಪರಮಾತ್ಮನಿಂದ ಜೀವೋತ್ತಮ ಮಹಾಜೀವದ ಅಭಿಮಾನಿಯಾದ ಮುಖ್ಯ ಅಭಿಮಾನಿಯಾದಂತಹ ಬ್ರಹ್ಮದೇವರಿಂದ ಬಂತು ಒಂದು ಪರಂಪರೆ, ಇನ್ನೊಂದು ಭಗವಂತನಿಂದ ಶೇಷ ಕೇಳಿದ, ಅವನು ಅವಾಂತರ ಜೀವಾಭಿಮಾನಿ, ಮತ್ತೆ ಅವನು ಇಡೀ ಸಾತ್ವಿಕವಾದ ಪುರಾಣ ಜ್ಞಾನಕ್ಕೆ ಮೂಲ ಅನಿಸ್ಕೊಂಡ ಪಂಚರಾತ್ರಾಗಮದ ಪ್ರವರ್ತಕ, ಅವನು ಈ ಜೀವಕ್ಕೆ ಅಮುಖ್ಯ ಅಭಿಮಾನಿ, ಅವನು ಮತ್ತೆ ವಿಶೇಷವಾಗಿ ಪಂಚರಾತ್ರಾಗಮದ ಪ್ರವರ್ತಕ, ಪಂಚರಾತ್ರಾಗಮದ ಸಾರಭೂತವಾದಂಥ ಒಂದು ಭಾಗವತ ಪ್ರಾಣ. ಹಾಗಾಗಿ ಅವನಿಂದ ಇನ್ನೊಬ್ಬ ಜೀವ, ಅವಾಂತರ ಜೀವಕ್ಕೆ ಅಭಿಮಾನಿಯಾದ ಶೇಷನಿಂದ ಹರಿದು ಬಂತು ಒಂದು ಪರಂಪರೆ. ಇಂಥವರನ್ನು ನಾವು ನೆನೆಯೋಣ. ಆದ್ದರಿಂದಾಗಿ ನಮ್ಮ ಶ್ರವಣ ರೂಪ ಕಾರ್ಯ ಅದರಿಂದ ಆಗ್ತದೆ, ಭಗವಂತ ಪ್ರೀತನಾಗ್ತಾನೆ ಅಂತ ಸಿದ್ಧವಾಯಿತು. ಈಗ ಮುಂದೆ ಇಷ್ಟು ಹೇಳಿದ ನಂತರ ನಮಗೆ ಬೇಕಾದದ್ದು ಭಾಗವತ ಕೇಳೋಕ್ಕಿಂತ ಮೊದಲು ಏನು ಬೇಕು ಹೇಳಿ, ಟೈಮ್ ಆಯಿತು ಅಂತಿರ್ಬಾರ್ದು. ಇದು ಎರಡನೇ ಪ್ರಕರಣ, ರಾಜ ವೈರಾಗ್ಯ ಪ್ರಕರಣ. ಈಗ ಮಹಾತ್ಮರನ್ನು ನೆನೆಯಬೇಕು ಭಾಗವತ ಶ್ರವಣಕ್ಕಿಂತ ಮೊದಲು ನಡೆದಾಯಿತು, ಇನ್ನು ಭಾಗವತ ಕೇಳಬೇಕಾದ್ರೆ ವೈರಾಗ್ಯ ಬೇಕು ಮುಖ್ಯ ಅದೇ. ಯಾಕೆಂದರೆ ವಿರಕ್ತರಾದವರು ಹೇಳಬೇಕು, ವಿರಕ್ತರಾದವರು ಕೇಳಬೇಕು, ಅಂದರೆ ಸನ್ಯಾಸಿಗಳೇ ಕೇಳಬೇಕು ಅಂತಲ್ಲ, ವೈರಾಗ್ಯ ಬೇಕು, ಆಕರ್ಷಣೆ ಕಡಿಮೆ ಮಾಡಿಕೊಳ್ಬೇಕು ಅಂತ ಅರ್ಥ. ಪೂರ್ತಿಯಾಗಿ ಸನ್ಯಾಸಿಗಳಂತೆ ವಿರಕ್ತರಾಗಲಿಕ್ಕೆ ಸಾಧ್ಯವಿದ್ದಿದ್ರು ಕೂಡ ಯಥಾಮಟ್ಟಿಗಾದರೂ ನಾವು ವೈರಾಗ್ಯವನ್ನು ಸಂಪಾದನೆ ಮಾಡಲೇಬೇಕು. ಎಲ್ಲಿವರೆಗೆ ವೈರಾಗ್ಯ ಬರೋದಿಲ್ಲೋ ಅಲ್ಲಿವರೆಗೆ ಭಾಗವತ ಕೇಳುವ ಅಧಿಕಾರ ಇಲ್ಲ. ಅದು ಎರಡೂ ಇದೆ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಆದರೂ ವೈರಾಗ್ಯ ಬಂದಿರಬೇಕು ಹೊರಗೆ, ಮತ್ತೆ ಡೆವಲಪ್ ಆಗಬೇಕು. ಭಾಗವತ ಕೇಳಿದ್ರೆ ಇನ್ನಷ್ಟು ಜಾಸ್ತಿ ವೈರಾಗ್ಯ, ಅಂತೂ ಇಂತೂ ವೈರಾಗ್ಯ ಬೇಕು. ಯಾಕೆಂದ್ರೆ ಮನೆಯಲ್ಲಿ ಯಾರೋ ಬರ್ತಾರೆ, ಟಿ ವಿ ಪ್ರೋಗ್ರಾಮ್ ಇದೆ ಅಂತ ಆಗ್ಬೋದು, ಎಷ್ಟಾದರೂ ಅದರಲ್ಲಿ ಯಾರೂ ರಾಗವನ್ನು ಬಿಟ್ಟು ಬರಬೇಕಲ್ಲ ಇಲ್ಲಿಗೆ. ಈಗ ನಿಮ್ಗೆ ಸ್ವಲ್ಪ ವೈರಾಗ್ಯ ಉಂಟೋ ಇಲ್ಲ, ಗ್ಯಾರಂಟಿ ವೈರಾಗ್ಯ ಉಂಟು,
ಮನೆಯಲ್ಲಿ ಯಾರೋ ಬಂದು ಜನರು ಬರ್ತಾರೆ ಅಥವಾ ಏನೋ ಇನ್ನು ಕೆಲಸ ಇರುತ್ತೆ ಅದೆಲ್ಲ ಬಿಟ್ಟು ಬಂದು ಕೂತ್ಕೊಂಡಿದ್ದೀರಲ್ಲ, ಹಾಗೆ ಸ್ವಲ್ಪ ಆದ್ರೂ ವೈರಾಗ್ಯ ಇಲ್ವಾ? ಇದೆ ಅಲ್ಲಿ ಡೆವಲಪ್ ಆಗ್ಬೇಕು. ಅಂತೂ ಇಂತೂ ವೈರಾಗ್ಯ ಬೇಕು. ಒಂದು ಗಂಟೆ ಬಂದು ಇಲ್ಲಿ ಕೂತ್ಕೊಳ್ತೀರಲ್ಲ ಎಲ್ಲ ಕೆಲಸ ಬಿಟ್ಟು, ಅದನ್ನೆಲ್ಲ ಬಿಟ್ಟು ಕೂತ್ಕೊಳ್ಬೇಕಾದ್ರೆ ಸ್ವಲ್ಪ ವೈರಾಗ್ಯ ಇರಲೇಬೇಕಲ್ವಾ? ಆದ್ದರಿಂದಾಗಿ ಅತ್ಯ ಭಾಗವತ ಕೇಳಬೇಕಾದ್ರೆ ವೈರಾಗ್ಯ ಬಂತು. ಅಲ್ಲಿವರೆಗೆ ಭಾಗವತ ಹೇಳಲಿಲ್ಲ. ಶುಕಾಚಾರ್ಯರು ಪರಮ ವಿರಕ್ತ ಶಿಖಾಮಣಿಗಳು ಅಲ್ವಾ, ಯತಿಗಳವರು ಶುಕಾಚಾರ್ಯರು ಪರಮ ವಿರಕ್ತ ಶಿಖಾಮಣಿಗಳು. ವೈರಾಗ್ಯ ಅಧಿಪತಿಯಾದಂತಹ ಮಹಾರುದ್ರ ದೇವರ ಅವತಾರ ಅವರು ಸನ್ಯಾಸಿಗಳು ಬೇರೆ. ಎಂ ಪ್ರವ್ರಜಂತ ಸನ್ಯಾಸಿಗಳು ವಿರಕ್ತ ಶಿಖಾಮಣಿಗಳು. ವೈರಾಗ್ಯ ಭಾಗ್ಯವನ್ನು ಕೊಡುವಂತಹ ಮಹಾರುದ್ರ ದೇವರ ಅವತಾರ ಮತ್ತೆ ಬೇರೆ. ಇಲ್ಲಿ ಸನ್ಯಾಸದಲ್ಲಿದ್ದಾರೆ ಅವರು. ಹೇಳಿದವರು ಅವರು ಕೇಳಿದವನು ಅಲ್ಲಿವರೆಗೆ ವೈರಾಗ್ಯ ಎಲ್ಲಿವರೆಗೆ ಬರಲಿಲ್ಲ, ಅಲ್ಲಿವರೆಗೆ ಶುಕಾಚಾರ್ಯ ಭಾಗವತ ಹೇಳಲಿಕ್ಕೆ ಬರಲೇ ಇಲ್ಲ. ಅವನು ನಗರದಲ್ಲಿ ಅಧಿಕಾರದಲ್ಲಿ ರಾಜನಾಗಿರುವಾಗ ಅವರು ಬರಲಿಲ್ಲ ದಕ್ಷಿಣ ತಗೊಳ್ಳಿಕ್ಕೆ. ನೋಡಿ ಶುಕಾಚಾರ್ಯರು ಎಲ್ಲ ಇಲ್ಲೆಲ್ಲಾದರೂ ಆಗಲ್ಲ. ಭಾಗವತ ಹೇಳೋದಂದ್ರೆ ಯಾರೋ ಸ್ವಲ್ಪ ಅನುಕೂಲ ಇದೆಯಾ? ಸ್ಥಿತಿವಂತರನ್ನು ನೋಡ್ತಾರೆ, ನಿಜ ಸ್ಥಿತಿ ಹೇಳ್ತೇನೆ. ಅವ್ರು ಯಾಕೆ ಅನುಕೂಲ ಹೇಗಿದ್ದಾರೆ ನೋಡಿಬಿಟ್ಟು ಭಾಗವತ ಹೇಳೋದು. ಇವ್ರು ಆಗಲ್ಲ, ಎಲ್ಲ ತ್ಯಾಗ ಮಾಡಿ ಕುತ್ಕೊಂಡಾಗ ಭಾಗವತ ಹೇಳಲಿಕ್ಕೆ ಬಂದರು. ಹಾಗಾದ್ರೆ ಈ ಆಚಾರ್ಯ ಇದ್ದಾರಲ್ಲ ಶುಕಾಚಾರ್ಯ ಬಹಳ ವಿರಕ್ತರು. ಅಲ್ಲಿವರು ನೋಡಿದ್ರು ದುಡ್ಡು ಕಾಸು ಗೀಸು ಎಲ್ಲ ಇದ್ದಿದ್ದು ಅನುಕೂಲ ಇರುವಾಗ ಬರಲೇ ಇಲ್ಲ ಭಾಗವತ ಹೇಳಲಿಕ್ಕೆ. ಎಲ್ಲ ಬೇಡ ಅಂತ ಬಿಟ್ಟು ಗಂಗಾ ತಟದಲ್ಲಿ ಮುನಿವೃತ್ತಿಯಿಂದ ಕುತ್ಕೊಂಡಾಗ ಬಂದರು ಭಾಗವತ ಹೇಳಲಿಕ್ಕೆ. ಅಂದರೆ ಹಾಗಾದ್ರೆ ಅವನ ವಿರಕ್ತಿ ಉಂಟೋ ಇಲ್ಲೋ ನೋಡಿದರು. ವೈರಾಗ್ಯ ಬಂತ ಆದ ತಕ್ಷಣ ಬಂದರು ಭಾಗವತ ಹೇಳಿ, ಇಲ್ಲದ್ರೆ ಅಲ್ಲಲ್ಲೇ ಓಡಾಡ್ತಾ ಇದ್ರು ಹೇಳಲಿಕ್ಕೆ ಬರಲಿಲ್ಲ. ವೈರಾಗ್ಯ ಬೇಕು ಅಲ್ಲಿವರೆಗೆ ಆಗಲಿ, ಪಕ್ವ ಆಗಲಿ, ಇದು ಮುಖ್ಯ. ಅದು ಸಹ ಎಂಥ ವೈರಾಗ್ಯ ನಮಗೆ ಬೇಕೆ? ಅದಕ್ಕೆ ರಾಜ ವಿರಕ್ತನಾಗಿ ಎಲ್ಲವುದನ್ನು ಇದ್ದಾಗಲೂ ಕೂಡ ಎಲ್ಲವುದನ್ನು ತೊರೆದು ಬಂದು ಕೂತ್ಕೊಂಡಾಗ ವಿರಕ್ತ ಶಿಖಾಮಣಿಗಳು ಹೇಳಿದ್ರು. ಅವರಿಗೆ ಅನುಕೂಲ ಇರುವಾಗ ಬರಲಿಲ್ಲ, ಯಾಕೆ ಅವರಿಗೆ ದಕ್ಷಿಣ ಸಂಭಾವನೆ ಅಗತ್ಯ ಇರಲಿಲ್ಲ. ಭಾಗವತ ಹೇಳುವವರಿಗೆ ಅದು ಇರಬೇಕು, ದೇವರ ಅನುಗ್ರಹದ ಎಂದು ಇರಬೇಕು, ಸಂಭಾವನೆ ತಗೊಳ್ಳುವ ಆ ಮನೋಭಾವ ಇರಬಾರದು. ಅವರೆಂಥವ್ರ ಅನುಕೂಲ ಇಲ್ಲವೋ ಅವ್ರು ಹೇಳೋಣ ಅಂತ ಭಾವನೆ ಇರಬಾರದು. ಯಾಕೆಂದರೆ ನಿಜವಾಗಿಯೂ ಕೂಡ ಭಾಗವತ ಯಾರು ಹೇಳಬೇಕು? ವಿರಕ್ತರಿಗೆ. ಅವನ ವೈರಾಗ್ಯ ಎಲ್ಲ ಇರುವಾಗ ಬರಲಿಲ್ಲ, ಎಲ್ಲ ತ್ಯಾಗ ಮಾಡಿ ಕುತ್ಕೊಂಡಾಗ ವಿರಕ್ತ ಶಿಖಾಮಣಿಗೆ ಕುತ್ಕೊಂಡಾಗ ದೇವತೆಗಳು ಭಳೆ ಅಂತ ನಾವನನ್ನು ಅಭಿನಂದಿಸಿ ಪುಷ್ಪವೃಷ್ಟಿಗೈತು. ಆವಾಗ ಶುಕಾಚಾರ್ಯ ಬಂದು ಭಾಗವತ ಹೇಳಿ, ನಾವು ಎಂಥವರಿಗೆ ಭಾಗವತ ಹೇಳಬೇಕಂದ್ರೆ ದೇವತೆಗಳು ಭಳೆ ಭಳೆ ಭಾಗವತಕ್ಕೆ ಕುತ್ಕೊಂಡಾಗ ಭಳೆ ಭಳೆ ಅಂತ ಅವರು ಸಂತೋಷಪಟ್ಟು ಪುಷ್ಪವೃಷ್ಟಿಗೈವೆ ಅಂಥವರಿಗೆ ಭಾಗವತ ಹೇಳಿದ್ರೆ ಅದು ಭಗವಂತನಿಗೆ ಪ್ರಿಯವಾಗತ್ತೆ. ಯಾಕೆಂದ್ರೆ ಇಲ್ದಿದ್ದವರ ವೈರಾಗ್ಯ ದೊಡ್ಡದಲ್ರಿ, ಏನೂ ಇಲ್ಲ ಆಗ ವೈರಾಗ್ಯ. ಅದು ಏನಂದ್ರೆ ಒಂದು ಕತೆ ಉಂಟು. ಈ ನರಿಗೆ ಒಂದು ದ್ರಾಕ್ಷ ತೋಟದಲ್ಲಿ ದ್ರಾಕ್ಷಿ ಇತ್ತು, ಅದು ಸಿಕ್ಕಾಬಟ್ಟೆ ಹಾರಿದ್ರು ಕೂಡ ಅದಕ್ಕೆ ದ್ರಾಕ್ಷಿ ಎಟಕಲೇ ಇಲ್ಲ. ಕೈಗೆ ಸಿಗದೇ ಇದ್ದಾಗ ಎತ್ತರಿ ಸುಮ್ಮನೆ ಹುಳಿ ಅದನ್ನು ಕಟ್ಕೊಂಡು ಏನು ಮಾಡಬೇಕಂದ್ರೆ ವೈರಾಗ್ಯ ಹೊರಟು ಹೋಯ್ತಂತೆ. ಎಡಕದೇ ಇದ್ದಾಗ ವೈರಾಗ್ಯ, ಎಡಕಿದಾಗ ಕೈಗೆ ಸಿಕ್ಕಿದ್ರೂ ಕೂಡ ಅದು ಬೇಡ ಅಂತ ಹೊರಟು ಹೋಗಿದ್ರೆ ನಿಜವಾದ ವೈರಾಗ್ಯ. ಕೈಗೆ ಎಡಕದೇ ಇದ್ದಾಗ ಏತ್ರಿ ಅದನ್ನು ಹಿಡ್ಕೊಂಡು ಏನು ಮಾಡೋದು, ಅದು ಹುಳಿ ಸುಮ್ಮನೆ ಅಂತ ಸತ್ಯ ಅಂತ ಮತ್ತೆ ಕೈಗೆ ಎಡಕದೇ ಇದ್ದಾಗ ವೈರಾಗ್ಯದಿಂದ ಹೊರಟು ಹೋಗುದು. ಅಭಾವ ವೈರಾಗ್ಯ ಉಪಯೋಗ ಇಲ್ಲ, ಭಾವ ವೈರಾಗ್ಯ ಇರಬೇಕು. ಎಲ್ಲವುದೂ ಇರುವಾಗಲೂ ಕೂಡ ಅದನ್ನು ಅಸಾರ ಅನಿತ್ಯ ಅಂತ ತಿಳ್ಕೊಂಡು ನಾವು ಅದನ್ನು ಬಿಟ್ಟು ಬಂದು ಕೊಟ್ಟುಕೊಳ್ತೇವೆ ಅಂದರೆ ಅದು ಸರಿಯಾದ ವೈರಾಗ್ಯ. ಅಂತ ಅಭಾವ ವೈರಾಗ್ಯ ಅಲ್ಲ ರಾಜನದ್ದು, ಭಾವ ವೈರಾಗ್ಯ ಅದು ಮುಖ್ಯ ಬೇಕು. ಅಂತ ದೊಡ್ಡ ರಾಜನೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಭಾಗವತಕ್ಕೆ ಬಂದು ಕೊಟ್ಕೊಂಡ. ಅಂತ ವೈರಾಗ್ಯವೇ ಮುಖ್ಯ ನಮಗೆ ಭಾಗವತ ಕೇಳಲಿಕ್ಕೆ. ವಿರಕ್ತರಾದವರು ಮಹಾನುಭಾವರು ಅಂತಹ ತಾವು ವಿರಕ್ತರಾಗಿ ವಿರಕ್ತರಾದವರಿಗೆ ಭಾಗವತ ಹೇಳ್ತಾರೆ. ಅದು ಮಾತ್ರ ಅದು ಊರ್ಜಿತವಾಗತ್ತೆ, ಫಲಪ್ರದವಾಗತ್ತೆ, ವಿಶೇಷವಾಗಿ ಪರಿಣಾಮಕಾರಿಯಾಗ್ತಾ ಇದೆ ಎಂದು ಹೇಳಿಕೋಸ್ಕರವೇ ರಾಜ ವೈರಾಗ್ಯ ಪ್ರಕರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣಾ ಜನಾಃ ಜೀವಂತಿ ನಾತ್ಮಾರ್ಥ ವಸೌ ಪರಂ ಶ್ರಿಯಂ ಮಮೋಚ ನಿರ್ವಿದ್ಯ ಕುತಕ್ಕಲೇವರಂ. ಅಂದರೆ ಮಹಾರಾಜನಾದ ಪರೀಕ್ಷಿತ್ ರಾಜನಿಗೆ ವೇದವ್ಯಾಸರ ಪುತ್ರರಾಗಿರ್ತಕ್ಕಂಥ ಶುಕಾಚಾರ್ಯರು ಏನು ಉಪದೇಶ ಕೊಟ್ಟರು ಅದನ್ನು ನೀವು ಕೇಳಿದ್ದೀರಿ ಅಂತ ಹೇಳಿದ್ರಿ, ಅದನ್ನು ನಮಗೆ ಹೇಳ್ರಿ ಅಂತ ಸೂತಪುರಾಣಿಕನ ಕುರಿತು ಶೌನಕಾದಿಗಳು ಹೇಳಿದ್ರು. ಅಲ್ಲ ಒಂದು ಪ್ರಶ್ನೆ, ಅವನು ಯಾಕೆ ವೈರ ಭಾಗವತ ಕೇಳಿದವನು? ಅಂದರೆ ನಿಮ್ಮ ಮನೇಲಿ ಭಾಗವತ ಆಯ್ತಾ, ಯಾಕ್ರಿ ಯಾರಾದರೂ ಹೋದ್ರ ಅಂತ. ಹೌದಲ್ಲ, ಅಲ್ಲ ಆ ಪರಿಸ್ಥಿತಿ ಆಗ ಬಂದುಬಿಟ್ಟಿದೆ. ಅದು ಮಹಾ ತಪ್ಪು, ಹೋದಾಗ ಮಾತ್ರ ಭಾಗವತ ಅಲ್ರಿ, ಮೊದಲೇ ಮುಂಜಾನೆ ಮಾಡಬೇಕ್ರಿ. ಎಂಥ ಈಗ ಬಂದಿದೆ, ಯಾರು ಹೋದ್ರು ಅಂತ
ಇಂಥ ಮಟ್ಟಕ್ಕೆ ಬರ್ತಿದೆ ಅಂದ್ರೆ ಏನು ಅವಸ್ಥೆ ಭಾಗವತ ಜನರು ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೆ. ಹೋದಾಗ ಮಾತ್ರ ಅದು ಇರುವಾಗ ಅವರಿಗೆ ಭಾಗವತ ಹೇಳ್ತಿರುವುದಿಲ್ಲ, ತನ್ನ ತಾಯಿಗೆ ಇರುವಾಗ ಹೇಳ್ತಿದ್ರು ಪುಣ್ಯಾತ್ಮ, ಹೋದಾಗ ಹೇಳ್ತಾರೆ ಅದು ಅಷ್ಟಾದ್ರೂ ಹೇಳ್ತಾರೆ ಸಮಾಧಾನ. ಆದ್ರೆ ಹಾಗಲ್ಲ, ಯಾರು ಹೋದ್ರು ಅವ್ರು ಭಾಗವತ ಹೇಳ್ತಾ ಇದ್ದಾರ ಅದೇನ್ರಿ ಏನು ಗಡಿಬಿಡಿ ಆಯ್ತು ಮನೆಯಲ್ಲಿ ಅಂತ. ಭಾಗವತಕ್ಕೆ ಬಂದು ಕುದ್ಕೊಂಡಿದ್ದಾರೆ ಏನು ಮನೆಯಲ್ಲಿ ನೆಟ್ಟಿಗಿಲ್ವ ಮನೆಯಲ್ಲಿ ಅಂತ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಅದಕ್ಕೆ ಅದೇ ರೀತಿಯಾಗಿ ಗಂಗಾದ್ವಾರದಲ್ಲಿ ಗಂಗಾತೀರದಲ್ಲಿ ಎಲ್ಲ ಜೀವಿತ ಎಲ್ಲ ಬೇಕಾದಾಗೆ ಸಂಪತ್ತು ಸೌಭಾಗ್ಯ ಎಲ್ಲ ಇರಬೇಕಾದ್ರೆ ಯಾಕ್ರಿ ಎಲ್ಲ ಎಲ್ಲ ಬಿಟ್ಟು ಕುತ್ಕೊಂಡ್ಬಿಟ್ಟು ವಿರಕ್ತನಾಗಿ ಭಾಗವತ ಕೇಳಿದ ಅವನ್ಯಾಕೆ ಗಂಗೆಗೆ ಬಂದ? ಎಲ್ಲ ಚೆನ್ನಾಗಿತ್ತಲ್ಲ ಅನುಕೂಲ, ಮನೆಯಲ್ಲೆಲ್ಲ ಚೆನ್ನಾಗಿತ್ತಲ್ಲ, ಚಕ್ರವರ್ತಿ ಅವನು ಬೇಕಾದಾಗಿತ್ತು, ಅವನ್ಯಾಕೆ ಬಂದ್ರಿ ಎಲ್ಲ ಬಿಟ್ಟು ಬಂದು ಭಾಗವತ ಒಂದು ಕುತ್ಕೊಂಡ? ಯಾಕ್ರಿ ಮಠಕ್ಕೆ ಬಂದ್ರಿ ಎಲ್ಲ ಬಿಟ್ಟು ಅಂತ? ಯಾರು ಗತಿಯಲ್ಲಿದ್ದಾಗ ಮಠಕ್ಕೆ ಬರುವಂಥ ಭಾವನೆ ಬಂತು ಏನ್ರಿ? ಯಾಕೆ ಎಲ್ಲಿ ತರಿಸಿದ್ರಿ? ಅಲ್ರಿ ಅವನೆಲ್ಲ ಹೊರಗಿನ ಸ್ಕೂಲಿನೆಲ್ಲ ಫೈಲ್ ಆದ, ಅದಕ್ಕೆ ಮಠಕ್ಕೆ ಬಂದು ಕೇಳ್ತಿದ್ರಿ ಹಾಗೆ ನೆಟ್ಟಿಗಿಲ್ಲ ಭೌತಿಕ ಜೀವನದಲ್ಲಿ ನೆಟ್ಟಿಗಿಲ್ಲ ಅಂದ್ರೆ ಭಾಗವತಕ್ಕೆ ಬರ್ತಾರೆ. ಅದು ನೆಟ್ಟಿಗಿದ್ರೆ ಯಾಕೆ ಅಂದ್ರೆ ಹಾಗೆ ಕೇಳಿದಿವಾಗ ಯಾಕೆ ಅವನು ಅವನು ಯಾಕೆ ಬಂದು ಎಲ್ಲ ಬಿಟ್ಟು ಬಂದು ಕುತ್ಕೊಂಡು ಬದುಕೇ ಬೇಡ ಅಂತ ಅನಿಸ್ತವನು. ಸಾಯುವ ತನಕ ಆ ನಿರಶನ ವ್ರತದಲ್ಲಿ ಕುತ್ಕೊಂಡ್ಬಿಟ್ಟು ಭಾಗವತ ಶ್ರವಣ ಮಾಡಿದಾಗ ಏನು ಕಾರಣ? ನೆಟ್ಟಿಗಿರ್ಲಿಲ್ವ ಜೀವನದಲ್ಲಿ ಏನಾಯ್ತು ಸಮಸ್ಯೆ? ಎಲ್ಲದನ್ನು ಬಿಟ್ಟಲ್ಲ, ಯಾಕೆ ತತ್ರ ಉಭಯತ್ಯಾಗೇತ ಸಂಭಾವಿತಂ ಉಭಯಂ ಯತ್ ಪರಚಕ್ರವರ್ತಿನೋ ರಾಜ್ಯಹರಣಂ ಯಚ್ಚ ಸ್ವಕುಟುಂಬ ಲೋಲುಪತೆಯ ಪರೇಶಾಂ ಸರ್ವಸ್ವ ಪ್ರಾಣಹರಣಾದಿನಾತಿ ಅಪಕೀರ್ತವು. ಇವಾಗ ಯಾಕೆ ಇನ್ನೊಬ್ಬರ ಚಕ್ರವರ್ತಿ ರಾಜ್ಯವನ್ನು ಅಪಹಾರ ಮಾಡಿದ? ಇವನಿಗಿಂತ ಪ್ರಬಲ ಆದ ರಾಜ ಎಲ್ಲ ಕಳ್ಕೊಂಡ್ಬಿಟ್ಟ ಹಾಗೋ ಇಲಾಖೆ ಬಂದು ಅದಕ್ಕೋಸ್ಕರ ಜಂಜೆ ಆಯ್ತಂತೆ ಅಲ್ಲಿ ಬಂದು ಕೂತ್ಕೊಂಡ. ಏನು ಗತಿ ಇಲ್ಲಲ್ಲ ಮತ್ತೆ ಅಲ್ಲ ಯಶಾಂಗ್ ಕಾಫಿ ಗತಿ ನಾಸ್ತಿ ತೇಷಾಂ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದರು ಸತ್ತ ಗ್ರಂಥ ಅಂತ ಭಾಗವತ. ಅದಕ್ಕೆ ಪಾಪ ಎಲ್ಲ ಹೋಯ್ತಲ್ಲ ಇನ್ನೇನು ಮಾಡುದು ಬಂದ ಹಾಗಲ್ಲ. ಯಾಕೆಂದ್ರೆ ಹೇಳಿಬಿಟ್ರೆ ನಿಜವಾಗಿಯೂ ಕೂಡ ಇವನು ವಿಶೇಷವಾಗಿ ಅಖಂಡರ ಭೂಮಾಧಿಪತಿ ಆದಿಂದಾಗಿ ಇವನಿಗೆ ನಿಜವಾಗಿ ಕೂಡ ಇನ್ನೊಬ್ರು ಶತ್ರುಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಖಂಡ ಭೂಮಂಡಲದ ಅಧಿಪತಿ ಇವನು, ಎಲ್ಲವ್ರನ್ನ ಗೆದ್ದು ತನ್ನ ವಶದಲ್ಲಿಟ್ಕೊಂಡು ಅವನಿಗೆ ಒಬ್ಬ ಶತ್ರು ಅಂತ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇನ್ನು ಶತ್ರು ಭಯ ಇಲ್ಲ ಚಕ್ರವರ್ತಿ ಅವನು. ಹಾಗಾಗಿ ಅವರಿಂದ ರಾಜ್ಯ ಅಪಾರ ಆಯಿತು ಅದಕ್ಕೆ ಪಾಪ ಏನೆಲ್ಲ ಬಿಟ್ಟು ಕುತ್ಕೊಂಡ್ಬಿಟ್ಟು ಇಲ್ಲಿ ಬಂದ ಭಾಗವತ ಕೇಳಿದ ಅಂತ ಹೇಳುವಾಗಿಲ್ಲ. ಮತ್ತೆ ಅಲ್ರಿ ಏನಾಯ್ತಂದ್ರೆ ಸಿಕ್ಕಾಪಟ್ಟೆ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಯ್ತು. ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆದ್ರಿಂದಾಗಿ ಅವರು ಏನೇನು ಬೇಡ್ತಾರೋ ಅದನ್ನೆಲ್ಲ ಕೊಡ್ಲಿಕ್ಕೋಸ್ಕರ ಏನು ಮಾಡಿದ ಇನ್ನೊಬ್ಬರ ಸ್ವತ್ತನ್ನೆಲ್ಲ ಲಪಟಾಯಿಸಿಬಿಟ್ಟ. ಹಾಗೆ ತಾರೆ ಮಾಡೋದು, ಹೆಂಡತಿ ಮಕ್ಕಳ ಮೇಲೆ ಹೆಚ್ಚು ಆಸೆ ಇದ್ರೆ ವ್ಯಾಮೋಹ ಇದ್ರೆ ಅವರಿಗೆ ಬೇಕಾದದ್ದನ್ನೆಲ್ಲ ಕೊಡಬೇಕಂತ ಅನಿಸ್ತದೆ. ಬೇಕಾದದ್ದನ್ನೆಲ್ಲ ಕೊಡ್ಬೇಕಂತ ಅನಿಸಿದಾಗ ಸಂಬಳ ಸಾಕಾಗೋದಿಲ್ಲ, ಉಂಬಳ ಬೇಕಾದ ಉತ್ಕೋಚ ಉತ್ಕೋಚ ಲಂಚಾವತಾರ ಆದದ್ದೇ ಇದರಿಂದ 11ನೇ ಅವತಾರ. ಸಂಬಳ ಪಗಾರ ಸಾಧ ಆಗೋದಿಲ್ಲ ಅದಕ್ಕೆ ಉತ್ಕೋಚ. ಹಾಗೆಯೇ ಇವರು ಕೂಡ ಹೆಂಡತಿ ಮಕ್ಕಳ ಮೇಲೆ ವ್ಯಾಹೋದಿಂದ ವಿಶೇಷವಾಗಿ ಅವರನ್ನು ಚೆನ್ನಾಗಿ ಸಾಕಿ ಸಲಬೇಕು ಎಂಬ ದೃಷ್ಟಿಯಿಂದ ಏನಾದರೂ ಸಂಪತ್ತನ್ನು ಇನ್ನೊಬ್ಬರ ಸಂಪತ್ತನ್ನು ಸರ್ವಸ್ವ ಪ್ರಾಣಹರಣಾದಿಗಳು ಮಾಡಿಬಿಟ್ರೆ ನಿಜವಾಗಿ ಕೂಡ ಅಪಕೀರ್ತಿ ಬರುತ್ತೆ. ಅದಕ್ಕೋಸ್ಕರ ಯಾರನ್ನೂ ಮುಖ ತೋರಿಸೋದಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಬಂದು ಕೂತ್ಕೊಳ್ತಾರೆ. ಹಾಗಾಯ್ತಾ ಏನಾದರೂ ಅಂತ ಹೇಳಿದರೆ ಅದೂ ಇಲ್ಲ. ಯಾಕಂದರೆ ನಾರಾಯಣ ಪರಾಯಣನು, ನಾರಾಯಣ ಪರಾಯಣನು ಅಂತಹ ಭಾಗವತರಲ್ಲಿ ಇಂಥ ಕೆಟ್ಟ ಆಲೋಚನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವ ನಿಮಿತ್ತ ಶತ್ರು ರಾಜ್ಯಾಪಾರ ಮಾಡಿದ್ರಿಂದ ಅಲ್ಲ, ಕೆಟ್ಟ ಕೆಲಸ ಮಾಡಿದ್ರಿಂದಾಗಿ ಅಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಸುರಿಸಿ ಇನ್ನೊಬ್ಬರ ತಲೆ ಓದಿ ದುಡ್ಡು ಸಂಪಾದನೆ ಮಾಡಿದ್ದಲ್ಲ ಅಪಹಾರ ಮಾಡಿಲ್ಲ ಅಂತ ಅಪಕೀರ್ತಿಯಿಂದ ಅವನು ಮುಖ ತೋರಿಸ್ತೇನೆ. ಎಲ್ಲೋ ಬಂದು ಮೂಲೆಯಲ್ಲಿ ಬಂದು ಕೂತ್ಕೊಂಡದ್ದು ಅಲ್ಲ.
ಮತ್ತೆ ಯಾಕೆ ನಾರಾಯಣ ಪರಾಯಣವನು ಅವನಿಗಿಂತ ಬುದ್ಧಿ ಬಂದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾಕೆ ಯಾವ ನಿಮಿತ್ತದಿಂದ ರಾಜ್ಯ ತ್ಯಾಗ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯಕುತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಮಸೌ ಪರಾಂಶ್ರಿಯಂ ಮಮೋಚ ನಿರ್ವಿದ್ಯ ಕುತಕ್ಕಲೈವರಂ. ಉತ್ತಮ ಶ್ಲೋಕ ಪರಾಯಣ ಅಂದರೆ ಉತ್ತಮ ಕೀರ್ತಿಶಾಲಿಯಾದ ಭಗವಂತನ ಭಕ್ತರಾದವರು ಏನು ಮಾಡ್ತಾರಂದ್ರೆ ಸ್ವಾರ್ಥ ಏನೂ ಇಲ್ಲ ಅವರಿಗೆ, ಅವರು ಬದುಕುತ್ತಾರೆ ತಮಗೋಸ್ಕರ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಬದುಕನ್ನು ಸಾಗಿಸ್ತಾರೆ. ಯಾಕೆಂದರೆ ಜಗತ್ತಿಗೆ ಮಂಗಳವಾಗಲಿ, ಜಗತ್ತಿಗೆ ಉನ್ನತಿಯಾಗಲಿ, ಜಗತ್ತಿಗೆ ಸಂಪತ್ತು ಸಿಗಲಿ ಎಂಬುದೇ ಪಾಪ ಅವರ ಯಾವಾಗಲೂ ಕನಸಿರುತ್ತೆ, ಆ ಉದ್ದೇಶ ಇರುತ್ತೆ. ಲೋಕಕ್ಕೆ ಶಿವ ಆಗಲಿ ಮಂಗಳವಾಗಲಿ, ಭವ ಅಂದರೆ ವೃದ್ಧಿ ಆಗಲಿ, ಭೂತಿ ಸಂಪತ್ತು ಬರಲಿ, ಇದ ಈ ಏಳಿಗೆಗೋಸ್ಕರ ಆದರೂ ತಾವು ಬದುಕುತ್ತಾರೆ, ತಮಗೋಸ್ಕರ ಅಲ್ಲ. ಹೀಗಿರಬೇಕಾದ್ರೆ ಈ ಮಹಾನುಭಾವ ಭಾಗವತ ಶಿಖಾಮಣಿ ಅವನು ಅಪಾರವಾದ ಸಂಪತ್ತನ್ನು ತಾನಿಟ್ಕೊಂಡು ತನ್ನ ಬದುಕನ್ನು ಸಾಗಿತ್ತಾ, ಅಪಾರ ಸಂಪತ್ತನ್ನು ಜಗತ್ತಿನ ಕ್ಷೇಮಕ್ಕೋಸ್ಕರ ತೊಡಗಿಸ್ಬೋದಿತ್ತಲ್ಲ, ತನಗೋಸ್ಕರ ಅದನ್ನು ಬೇಕಾಗಿದ್ದು ಜಗತ್ತಿನ ಕ್ಷೇಮಕ್ಕೋಸ್ಕರ ಅದನ್ನು ತೊಡಗಿಸಿ ವಿನಿಯೋಗ ಮಾಡಿ ಜಗತ್ತಿನ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಬೋದಿತ್ತಲ್ಲ. ಯಾಕೆ ಅವನ ದೇಹವನ್ನು ಬಿಟ್ಟ ವೈರಾಗ್ಯದಿಂದ ಅಂತ ಕೇಳ್ತಾ ಇದ್ದಾರೆ. ದೇಹವನ್ನೇ ಬಿಟ್ಟಲ್ಲ, ಇದ್ಯಾಕೆ? ಅದಕ್ಕೆ ಉತ್ತರವನ್ನು ಹೇಳಬೇಕಾಗಿದೆ. ಯಾಕೆಂದ್ರೆ ಅವನಿಗೆ ನೀನು ಹೇಳಿದ ಹಾಗೆ ಮಹಾಭಾಗವತತ್ವ ಉಂಟು, ಅಖಂಡಾಧಿಪತಿತ್ವ ಉಂಟು. ಹಾಗಾಗಿ ಅವನು ಈ ರೀತಿಯಾಗಿ ಒಂದು ರೀತಿಯಾಗಿ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಇನ್ನೊಬ್ಬರ ದುಡ್ಡನ್ನು ಅಪಹಾರ ಮಾಡಿದ್ದು, ಪ್ರಾಣ ಅಪಹಾರ ಮಾಡುವಂತ ಅನ್ನು ಮಾಡಿ ಅಪಕೀರ್ತಿಯಿಂದ ಮುಖ ತೋರಿಸದೆ ಒಂದು ಮೂಲೆಯಲ್ಲಿ ಕೂತ್ಕೊಂಡದ್ದಲ್ಲ. ಅಥವಾ ಅವನು ಪರಶತ್ರುಗಳ ಕಾಸಿನ ಎಲ್ಲವನ್ನು ಕಳ್ಕೊಂಡ್ಬಿಟ್ಟು ಏನೂ ಇಲ್ಲ ಅಂತಾದಾಗ ಭಾಗವತಕ್ಕೆ ಶ್ರವಣ ಮಾಡಲಿಕ್ಕೆ ಬಂದು ಕೂತ್ಕೊಂಡದ್ದು ಅಲ್ಲ. ಅವನು ಚಕ್ರವರ್ತಿ, ಅವನು ಮತ್ತೆ ಭಾಗವತ ಶಿಖಾಮಣಿ. ಆದರೂ ಕೂಡ ಮತ್ತೆ ಬೇರೆ ಕಾರಣ ಇದೆ, ಅದು ಮತ್ತೆ ಹೇಳ್ತೇವೆ. ಈಗಂತೂ ಅವನ ಮಹಾಭಾಗವತ ಶಿಖಾಮಣಿ ಅಖಂಡ ಅಧಿಪತಿ ಎಂಬುದು ಹೇಗೆ ಗೊತ್ತಾಗತ್ತೆ ಅಂದ್ರೆ ಅವನ ಮಹತ್ವ ನೋಡಿ, ಅದರಿಂದ ಗೊತ್ತಾಗ್ತಾ ಇದೆ. ಕಲಿ ವಿಗ್ರಹಾದಿಗಳನ್ನು ಮಾಡಿದವನು ಅವನ ಮಹತ್ವ ದೊಡ್ಡದು. ಯದಾ ಪರೀಕ್ಷಿತ್ ಕುರುಜಾಂಗಳೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿನಿ ನಿಶಮ್ಯ ವಾರ್ತಾಂ ಅನತಿ ಪ್ರಿಯಾಂ ತತ ಶರಾಸನಂ ಸಂಯುಗರೋತಿರಾಧದೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ಸತಿ ಏನಾಯ್ತು ಅಂದ್ರೆ ಪರೀಕ್ಷಿತ್ ರಾಜನನ್ನ ಇಲ್ಲೋ ಪಟ್ಟೆ ಕಟ್ಟಿದ್ದಾರೆ ತಿರಾಪುರದಲ್ಲಿ. ಅವನು ಚಕ್ರವರ್ತಿ, ಚೆನ್ನಾಗಿ ಆಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದ್ವಿಜವರ್ಯ ಶಿಕ್ಷೆಯ ಬ್ರಾಹ್ಮಣರು ಕೃಪಾಚಾರ್ಯರು ಮೊದಲಾದವರು ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರು. ಚೆನ್ನಾಗಿ ಅವನು ಯಜ್ಞ ಮಾಡಿದ್ದ, ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ ಗಂಗಾತೀರದಲ್ಲಿ. ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಪ್ರಜೆಗಳನ್ನು, ಧರ್ಮ ಮಾರ್ಗದಲ್ಲಿದ್ದ. ಆದರೆ ಒಮ್ಮೆ ಏನಾಯಿತು ಅಂದರೆ ಅವನು ಈಗ ದಿಗ್ವಿಜಯ ಮಾಡ್ತಾ ಇದ್ದಾನೆ. ಏನಾಯಿತು? ಕಲಿ ಪ್ರವೇಶ ಆಗಿದೆ, ತನ್ನ ರಾಷ್ಟ್ರದಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ ಕೇಳಿದ ತಕ್ಷಣವೇನೆ ಅದು ಅವನಿಗೆ ಅಷ್ಟು ಪ್ರಿಯವಾಗಿಲ್ಲ. ಕಾರಣ ಏನಂದರೆ ಕಲಿ ಪ್ರವೇಶ ಆದರೆ ಅವನ ಪರಿವಾರದವರು ಸಹಿತವಾಗಿ ಎಲ್ಲ ಧರ್ಮವನ್ನು ಹಾಳು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಧರ್ಮ ಮಾರ್ಗದಲ್ಲಿ ಎಲ್ಲರೂ ನಡೆಯಬೇಕಾದದ್ದು ಇವನು ಒಳಗೆ ಪ್ರವೇಶ ಮಾಡಿದಂದ್ರೆ ಎಲ್ಲ ಹಾಳು ಮಾಡ್ತಾನೆ. ಅದಕ್ಕೋಸ್ಕರ ಇದು ಅವನಿಗೆ ಅತಿ ಪ್ರಿಯವಾಗಿಲ್ಲ. ಆದ್ರಿಂದಾಗಿ ಅವನು ಏನು ಮಾಡಿದ್ದಾನೆ ಅಂದರೆ ಆ ವಾರ್ತೆಯನ್ನು ಕೇಳಿದ ತಕ್ಷಣವೇನೆ ಆ ಕಲಿ ನಿಗ್ರಹ ಮಾಡಬೇಕು ಎಂಬ ದೃಷ್ಟಿಯಿಂದ ಏನು ಮಾಡಿದ ಅಂದರೆ ನೀವು ಎದ್ರಿ ಅದಕ್ಕೆ ಅದೇ ಅರ್ಥ. ಏನು ಮಾಡಿದ ಅಂದರೆ ಬಿಲ್ಲು ಬಾಣ ಅವನು ಹಿಡ್ಕೊಂಡ್ಬಿಟ್ಟು ದಿಗ್ವಿಜಯಕ್ಕೆ ಹೊರಟು ಬಿಟ್ಟ. ಆ ದಿಗ್ವಿಜಯ ಬಹಳ ಅವರು ಎಲ್ಲ ಕಡೆಯಲ್ಲಿ ದಿಗ್ವಿಜಯ ಮಾಡ್ತಾ ಬಂದಿದ್ದಾರೆ. ಯಾಕೆಂದ್ರೆ ಯುದ್ಧ ಸೂಚಕವಾದ ಧನುಸ್ಸನ್ನು ಹಿಡ್ಕೊಂಡ್ಬಿಟ್ಟು ಸಂಯುಗರೋಚಿ ಆಗದೆ ಶರಾಸನ ಅಂದರೆ ಯುದ್ಧ ದುಷ್ಟರಿಂದ ಯುದ್ಧ ಮಾಡೋದ್ರಿಂದ ಬಹಳ ಅಭಿರುಚಿ ಉಂಟು. ಅದಕ್ಕೋಸ್ಕರ ಆ ಧನುಸ್ಸನ್ನು ಹಿಡ್ಕೊಂಡ್ಬಿಟ್ಟು ದಿಗ್ವಿಜಯಕ್ಕೋಸ್ಕರ ಹೊರಟು ಬಿಟ್ಟ. ಅಲ್ಲಿ ಎಲ್ಲರೂ ಕೂಡ ದಿಗ್ವಿಜಯ ಮಾಡ್ತಾ ಎಲ್ಲ ರಾಜರಿಂದ ಆ ಬಲಿಯನ್ನ ಶಿಕಾರ ಮಾಡ್ತಾ ಬಂದಿದ್ದಾನೆ. ಎಲ್ಲೆಲ್ಲೇ ದಿಗ್ವಿಜಯ ಮಾಡಿದ ಅವನು ಅಂತ ಹೇಳಿದ್ರೆ ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು, ಕಿಂಪುರುಷಾದಿ ಎಲ್ಲ ಖಂಡದಲ್ಲಿ ದಿಗ್ವಿಜಯ ಮಾಡ್ತಾ ಕಪ್ಪ ಕಾಣಿಕೆಯನ್ನು ಸಂಗ್ರಹ ಮಾಡ್ತಾ ಬರ್ತಾ ಇದ್ದಾನೆ. ಆವಾಗ ಆ ದಿಗ್ವಿಜಯ ಮಾಡುವ ಸ್ಥಳದಲ್ಲೆಲ್ಲ ಕೆಲವರು
ಏನು ಮಾಡಿದ್ರಂದ್ರೆ ಆ ಕೃಷ್ಣನ ಪರೀಕ್ಷಿತ್ ರಾಜನ ಪೂರ್ವಜರಾಗಿರ್ತಕ್ಕಂತಹ ಪಾಂಡವರು, ಪಾಂಡವರಿಗೆ ಕೃಷ್ಣ ಮಾಡಿದಂತಹ ಅನುಗ್ರಹ, ಭಗವನ್ ಮಹಾತ್ಮ್ಯ ಸೂಚಕವಾಗಿರ್ತಕ್ಕಂಥ, ಕೃಷ್ಣ ಮಹಾತ್ಮ್ಯ ಸೂಚಕವಾಗಿರ್ತಕ್ಕಂತಹ ಮಹಾನುಭಾವರಾಗಿರ್ತಕ್ಕಂತಹ ಪಾಂಡವರ ಮಹಿಮೆಯನ್ನು ಅವ್ರು ಹೇಳ್ತಾ ಬಂದಿದ್ದು. ಪೂರ್ವ ಇಂಥವರಿದ್ದಪ್ಪ, ಅವ್ರ ಮೇಲೆ ಕೃಷ್ಣ ಎಂಥ ಅನುಗ್ರಹ ಮಾಡಿದಪ್ಪ ಅಂತ ಎಲ್ಲ ಮಾತುಗಳನ್ನು ಕೃಷ್ಣನ ಮಹಾತ್ಮ್ಯ ಸೂಚಕವಾದ ಭಾಗವತರಾಗಿರ್ತಕ್ಕಂಥ ಪರೀಕ್ಷಿತ ರಾಜನ ಪೂರ್ವಜರಾಗಿರ್ತಕ್ಕಂತಹ ಪಿತಾಮಹರಾಗಿರ್ತಕ್ಕಂತಹ ಪಾಂಡವರ ಮಹಿಮೆಯನ್ನು ಅವರು ಹೇಳ್ತಾ ಬಂದ್ರಂತೆ. ಅದನ್ನು ಕೇಳಿದಂತೆ ಅವನಿಗೆ, ಯಾಕಂದ್ರೆ ಕಲಿ ನಿಗ್ರಹ ಮಾಡಲಿಕ್ಕೆ ಹೊರಟವನು ದಿಗ್ವಿಜಯಾರ್ಥ ಬಂದಾಗ ಎಲ್ಲರೂ ಭಾಗವತ ಹೇಳ್ತಾ ಬಂದರು ಅಂತ ಆ ಭಾಗವತವನ್ನು ಶ್ರವಣ ಮಾಡಿದ್ದಾನೆ. ಯಾಕೆಂದ್ರೆ ಭಗವಂತನ ಮಹಿಮೆಯನ್ನ, ಭಗವದ್ಭಕ್ತರಾದ ಪಾಂಡವರ ಮಹಿಮೆಯನ್ನ ಕೇಳಿ ಕೇಳಿ ಸಂತೋಷಪಟ್ಟಂತೆ. ಪ್ರೀತ್ಯುಜೃಂಭಿತ ಲೋಕನಃ, ವಿಶೇಷವಾಗಿ ಕಣ್ಣು ಪ್ರೀತಿಯಿಂದ ಅರಳಿಬಿಟ್ಟಿದೆ, ಸಂತೋಷ ಆಗಿದೆ. ಆವಾಗ ಅವನು ಸಂಭಾವನೆ ಕೊಟ್ಟ ಅಂತ ಹೇಳ್ತಾರೆ. ಭಾಗವತ ಹೇಳಿದವರು ಮತ್ತೆ ಮೊದಲು ಸಂಭಾವನೆ ಕೊಟ್ಟದ್ದು ಯಾರ್ರಿ? ಅವನು ಸಂಭಾವನೆ ಕೊಡ್ತಾ ಬಂದಂತೆ. ದೊಡ್ಡ ದೊಡ್ಡ ಹಾರ, ಬೆಲೆ ಬಾಳುವ ಮುತ್ತಿನ ಹಾರ, ಬಟ್ಟೆ ಗಿಡ ಎಲ್ಲವುದನ್ನು ಕೂಡ ಕೊಡ್ತಾ ಬಂದ. ಹೀಗೆ ಭಾಗವತ ದಿಗ್ವಿಜಯದಲ್ಲಿ ಎಲ್ಲಾ ಕಡೆಯಲ್ಲಿ ಭಾಗವತ ಶ್ರವಣ ಮಾಡ್ತಾ ಅವರನ್ನು ಅಭಿನಂದಿಸ್ತಾ ಮುಂದೆ ಬಂದಿದ್ದಾರೆ. ಮತ್ತೆ ಬಂದಾಗ ಎಲ್ಲ ಮಾಡಿ ಕೊನೆಗೆ ಎಲ್ಲೂ ಕಲಿಕಾಗಲಿಲ್ಲ. ಕೊನೆಗೆ ವಾಪಸ್ ಬರುವ ಸಂದರ್ಭದಲ್ಲಿ ಯಾವುದೋ ಒಂದಿನದ ರಥ ಏರಿ ಅವನು ಪ್ರಾಚೀನ ದಿಕ್ಕಿಗೆ ಅಭಿಮುಖವಾಗಿ ಹರಿತಕ್ಕಂತಹ ಸರಸ್ವತಿ ನದಿ ತೀರಕ್ಕೆ ಬಂದಿದ್ದಾನ್ರಿ. ಆವಾಗ ಅಲ್ಲಿ ಒಂದು ಚಿತ್ರವನ್ನ, ದೃಶ್ಯವನ್ನ ಕಾಣ್ತಾ ಇದ್ದಾನೆ. ಒಬ್ಬ ಏನ್ ಮಾಡಿದ್ದಾನೆಂದ್ರೆ ಚತುರ್ಥ ವರ್ಣದವನು ರಾಜವೇಷ ತೊಟ್ಟು ಕೋಲು ಹಿಡ್ಕೊಂಡ್ಬಿಟ್ಟು ಆ ಕರುವಿಗೆ, ಹಸುವಿಗೆ, ಕರುವುಳ್ಳಂತ ಹಸುವಿಗೆ ಸಾಕಾಬಟ್ಟೆ ವಿವತ್ಸಾನ ಅಶ್ವಧನ ಸಾರಿ ಕಾಲಿನಿಂದ ಒರಿತಾ ಇದ್ದಾನೆ. ಅದು ನೀರಡಿಕೆ ಹಸುವಿನಿಂದ ಬಳಲ್ತಾ ಇದೆ. ಪಾಪ, ಅಷ್ಟೇ ಅಲ್ಲ, ಇನ್ನೊಂದು ಎತ್ತು ಅದು ಭಯದಿಂದ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದೆ, ಅಷ್ಟು ಭಯಭೀತ ಆಗಿದೆ. ಅದರ ಮೂರು ಕಾಲು ಹೊರತೋಗಿದೆ, ಒಂದು ಕಾಲಿನ ಒದ್ದಾಡ್ತಾ ಇದೆ. ಶೋಚನೀಯ ಸ್ಥಿತಿಯಲ್ಲಿರುವಂತಹ ಒಂದು ಎತ್ತನ್ನ ಹಸಿರು ಹೊಡಿತಾ ಇರುವಂತಹ ಒಬ್ಬ ಚತುರ್ಥ ವರ್ಣದವನನ್ನ ಹಸುವಿಗೂ ಗೋವಿಗೂ ಎತ್ತಿಗೂ ಹಸುವಿಗೂ ಶೋಚನೀಯ ಸ್ಥಿತಿ ಬರಿ ಹಿಂಸೆ ಮಾಡ್ತಾ ಇದೆ, ಅದು ಕಣ್ಣೀರು ಸುರಿಸ್ತಾ ಇದೆ. ಇಂತಹ ದೃಶ್ಯವನ್ನು ಕಂಡಾಗ ಅವನಿಗೆ ಏನಿದು ಆಲೋಚನೆ ಮಾಡಿ ವಿಚಾರ ಮಾಡಿದ. ಓಹೋ, ಈ ಎತ್ತಿ ಯಾವುದು? ಅವನು ವಿಚಾರ ಮಾಡ್ತಾನೆ, ಯಾರಪ್ಪ ನಿನ್ನ ಕಾಲು ತೆಗೆದ್ರು ಹೇಳು, ಹಸು ನೀನು ಯಾಕೆ ದುಃಖ ಪಡ್ತಾ ಇದ್ದಿ, ಇಂಥ ಸ್ಥಿತಿ ಯಾಕೆ ಬಂತು ನಿನಗೆ? ಆವಾಗ ಅದು ನಿನ್ನ ಈ ಕಾಲು ತೆಗೆದದ್ದು ಯಾರು ಹೇಳು? ಅದಕ್ಕೆ ಅದು ಹೇಳಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನಮ್ಮ ದುಃಖ ಕಾರಣ ಅಂತ ಹೇಳ್ತಾರೆ, ಅದು ನೀನೇ ವಿಮರ್ಶೆ ಮಾಡು ಅಂತ ಬಾಯಿ ಬಿಟ್ಟು. ನಿಜವಾಗಿ ಕೂಡ ಎತ್ತು ಕಾಲು ತೆಗೆದವನು ಕಲಿಯಾಗಿದ್ದರೂ ಕೂಡ ಮೂರು, ಅದು ಧರ್ಮ ಎಂಬ ಎತ್ತು, ಸತ್ಯ ಶೌಚ ದಯಾ ತಪಸ್ಸು. ಈಗ ಏನಾಗಿದೆ ಅಂದರೆ ಶೌಚ ಹೋಗಿದೆ, ದಯಾ ಹೋಗಿದೆ, ತಪಸ್ಸು ಹೋಗಿದೆ, ಸತ್ಯ ಒಂದು ಕಾಲ ಮಾತ್ರ ಉಳ್ಕೊಂಡಿದೆ, ಅದನ್ನೂ ತೆಗಿಬೇಕೆಂದು ಪ್ರಯತ್ನ ಮಾಡ್ತಾ ಇದ್ದ. ಓಹೋ, ನಿನ್ನ ಅಂತ ಅವನೇ ಅರ್ಥ ಮಾಡಿಕೊಂಡ, ನಿನ್ನ ದುಃಖಕ್ಕೆ ಯಾರು ಕಾರಣ? ಅದು ಹೇಳ್ತಾ ಇಲ್ಲ ಬಾಯಿ ಬಿಟ್ಟು. ಯಾಕೆಂದ್ರೆ ದುಃಖಕ್ಕೆ ನಮಗೆ ಏನಾದರೂ ಅಪರಾಧ ಮಾಡಿದರೆ ಅದನ್ನು ನಾವು ಹೇಳಬಾರ್ದು. ಹೇಳಿದರೆ ನಾವು ಇನ್ನೊಬ್ಬರ ಪಾಪವನ್ನು ನಾವು ಹೇಳಿದರೆ ಸೂಚಕ ಸ್ಯಾಪಿ ತದ್ಭವಿ, ಯಾರು ಹೇಳ್ತಾರೋ ಅವರಿಗೆ ಬಂದು ಬಿಡುತ್ತೆ ಪಾಪ ಅಂತುಂಟಿಲ್ಲ. ಹಾಗಾಗಿ ಯಾರೇ ಅನ್ಯಾಯ ಮಾಡಿದಾಗ ನಾವು ಹೇಳಿದರೆ ನಮಗೆ ಪಾಪ ಬರುತ್ತೆ, ಆದ್ದರಿಂದಾಗಿ ನಾವು ಹೇಳಬಾರ್ದು ಅಂತ ಮೇಲ್ನೋಟದ ಅರ್ಥ. ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯ ಮಾಡಿದ್ರು, ಇಲ್ಲಿ ಕಲಿಯೇ ಮಾಡಿದ್ದು, ಕಲಿ ಮಾಡಿದ ಅಪರಾಧವನ್ನು ಪಾಪವನ್ನು ಹೇಳಿದ್ರೆ ದೋಷ ಇಲ್ಲ. ಆದರೆ ಒಟ್ಟು ಒಂದು ಪಾಪವನ್ನು ಯಾರಾದರೂ ಮಾಡಿದಾಗ ಅದನ್ನು ಹೇಳಬೇಕಾದ್ರೆ ಆಲೋಚನೆ ಮಾಡಿ ಹೇಳಬೇಕು ಎಂಬುದು ಸೂಚನೆ ಅಷ್ಟೇ. ಇಲ್ಲಿ ಕಲಿ ಮಾಡಿದ ಅಪರಾಧ ಹೇಳ್ಬೋದು. ಅದಕ್ಕೆ ಹೇಳ್ತಾರೆ, ಯಜ್ಜಧರ್ಮ ಕೃತ ಸದ್ಭಿಹಿ ಸನಮಾಚ್ಯ ಕಥಂಚನ ಅಸತ್ಕೃತಂ ಅಧರ್ಮಂತೋ ಭ್ರುವನ್ ಧರ್ಮ ಮಾಪ್ನೀಯ. ಯಾರಾದರೂ ಸಜ್ಜನರು ಏನಾದರೂ ಅಪರಾಧ ಮಾಡಿದರೆ, ತಪ್ಪು ಮಾಡಿದರೆ ಅದನ್ನು ದಂಗ ಸಾವಿರೋದಲ್ಲ, ಅವರ ತೇಜೋವಧೆ ಮಾಡಬಾರ್ದು. ಏನೋ ಪ್ರಮಾದವಶಾತ್ ಮಾಡಿದ್ದಾರೆ, ಅದನ್ನೆಲ್ಲ ಅವರ ತೇಜೋವಧೆ ಮಾಡಲಿಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಪ್ರಚಾರ ಮಾಡೋದು. ಇವರ ಈ ಆಚಾರ್ಯರು ಏನ್ರಿ ಕುಡಿತಾರ್ರಿ ಅಂತ ಹೇಳೋದು.
ಹೊತ್ತೊತ್ತು ಆಚಾರ್ಯರು ಎಲ್ಲೋ ಯಾತ್ರೆ ಮಾಡಿದ್ರು, ಆ ದಿವಸ ಬಹಳ ಸುಸ್ತಾಗಿ ಬಿಟ್ಟಿತ್ತು, ಒಂದು ಲೋಟ ಹಾಲು ಕುಡಿದ್ರು ಅಂತ ಇಟ್ಕೊಳ್ಳೋಣ. ಇವನು ಹೇಳೋದು ಏನು ಗೊತ್ತುಂಟ, ಆ ಆಚಾರ ಏಕಾದಶಿ ಕುಡಿತಾರ್ರಿ ಅಂತ ಅಷ್ಟೇ ಹೇಳೋದು. ಕುಡಿತಾರಂತ ಇಷ್ಟೇ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ಈ ಆಚಾರ ಭಂಡಾಚಾರರು ಅಂತ ಅವರ ಬಗ್ಗೆ ತೇಜೋವಧೆ ಮಾಡುವ ಕೆಲಸ ಮಾಡಿರ್ಬೋದು. ಯಾತ್ರೆ ಒಂದು ಹಾಲು ಲೋಟ ಕುಡಿದಿರ್ಬೋದು, ಅದು ದಂಡ ಅಂತಹದ್ದು ಅಪರಾಧ. ಯಾತ್ರೆ ಮಾಡಿ ಬಂದಾಗ ಸ್ವಲ್ಪ ಅತಿ ಸುಸ್ತಾದರೆ ಅದನ್ನು ತಗೊಳ್ಬಹುದು ಅಂತ ಒಂದಿದೆ. ಅಂತ ಮಾಡಿದ್ರು ಎಲ್ಲ ಗಂಭೀರತಾರದ ಕುಡಿತಾರೆ ಅಂತ, ಅದು ತಪ್ಪು. ದೊಡ್ಡವರು ಮಹಾತ್ಮರು ಏನಾದರೂ ಅನ್ಯಾಯ ಮಾಡಿದರೆ ಅವರ ತೇಜೋವಧೆಗೋಸ್ಕರ ಅದನ್ನು ಡಂಗುರ ಸಾರುವುದಲ್ಲ. ಆಡಿದೆ ಮಾಡಿದರೆ ಸೂಚಕ ಸ್ಯಾಬಿ ತದ್ಭವೆ. ದೊಡ್ಡವರು ಮಾಡಿದ ಅಪರಾಧವನ್ನು ಹೇಳಿದರೆ, ಸಜ್ಜನರು ಮಾಡಿದ ಅಪರಾಧವನ್ನು ಹೇಳಿದರೆ ಅದು ಯಾರು ಹೇಳ್ತಾನೋ ಅವನಿಗೂ ಅದು ಅಂಟುತ್ತೆ. ಅಸಂಸ್ಕೃತ ಅಧರ್ಮ, ದುಷ್ಟನು ಮಾಡಿದ ಅಧರ್ಮ ದೋಷ ಅದೆಲ್ಲ ಹೇಳಿದರೆ ಅವನಿಗೆ ಪುಣ್ಯ ಬರುತ್ತೆ. ಹಾಗಾಗಿ ಇಲ್ಲಿ ಕರಿ ಮಾಡಿದ್ದು, ಕರಿ ಮಾಡಿದಾಗ ಹೇಳಿದ್ರೆ ಏನೂ ತೊಂದರೆ ಇರಲಿಲ್ಲ, ಆದರೂ ಕೂಡ ನಮ್ಮೊಂದು ಸೂಚನೆ ಸುಮ್ಮನೆ ಕೂತ್ಕೊಳ್ಳುತ್ತೆ. ಎತ್ತು ಗೊತ್ತಾಯ್ತು, ನೀನು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ? ದೊಡ್ಡವರು ಯಾರಾದರೂ ಇನ್ನೊಬ್ಬರು ಅನ್ಯಾಯ ಮಾಡಿದರೆ ಅದನ್ನು ಹೇಳಿದರೆ ಹೇಳಿದವನಿಗೆ ಬರುತ್ತೆ ಅಂತ ಸುಮ್ಮನೆ ಕೂತ್ಕೊಂಡು. ನಿನಗೆ ಧರ್ಮದ ಮರ್ಮ ಗೊತ್ತಿದೆ, ನೀನು ನಿಜವಾಗಿಯೂ ಎತ್ತಲ್ಲ, ಧರ್ಮದೇವತೆ ಎತ್ತಿನ ರೂಪದಲ್ಲಿದೆ. ನಿನ್ನ ಮೂರು ಕಾಲು ಹೊದದಿದೆ, ಇನ್ನೊಂದು ಕಾಲು ಹೊಡೆದ ಅದನ್ನು ನಾಶ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಸುವೆ ನೀನು ದುಃಖ ಪಡಬೇಡ, ನಿಮ್ಮನ್ನೆಲ್ಲ ಸರಿ ಮಾಡ್ತೇನೆ ನಾನು ಅಂಥೇಳಿ. ಏ ಯಾರು ನೀನು, ಯಾರು ನೀನೊಂದು ಗೊತ್ತುಂಟು ಅವನು ಕಲಿ ಅಂತ, ಆದರೆ ಯಾವನೋ ನೀನು ನನಗೆ ಹೇಳಲಿಕ್ಕೆ ಅಂತ ಹೇಳ್ತೇವಲ್ಲ, ಜಗಳ ಆಗತ್ತೆ. ಯಾವನೋ ನೀನು ನನಗೆ ಹೇಳಲಿಕ್ಕೆ ಅಂತ ಹೇಳ್ತೇವೋ ಇಲ್ಲ, ಯಾವನೋ ನೀನೊಂದು ಗೊತ್ತಿಲ್ಲ ಅವನಿಗೆ, ಯಾವನೋ ನೀನೊಂದು ಅರ್ಥ ಏನು, ಏನು ಪರಿಚಯ ಇಲ್ಲದಿದ್ದು ಜಗಳ ಮಾಡ್ಲಿಕ್ಕೆ ಬರ್ತಾ ಅಲ್ರಿ? ಯಾವನೋ ನೀನೊಂದು ಕೇಳ್ತೇನೋ ಇಲ್ಲೋ, ಯಾವನೋ ನೀನೊಂದು ಪ್ರಶ್ನೆ, ಅದು ಆಕ್ಷೇಪ ಬೈದು. ಹಾಗೆ ಇಲ್ಲಿ ಬೈಯೋ ಅಭಿಪ್ರಾಯ, ಕೋಯಂ ನೀನು ಯಾರು ಅಂತ ಕೇಳ್ತಾನೆ. ಗೊತ್ತಿದೆ ಯಾರಂತ ಅಂದರೆ ಅವನು ನಿಂದೆ ಮಾಡುವ ಅಭಿಪ್ರಾಯ ಎಂದು ಕೇಳಿತ್ತು. ಓ, ಆವಾಗ ನಾನು ಈ ಜಗತ್ ಈ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಾ ಇದ್ದೇನೆ, ನನ್ನ ಆಜ್ಞಾಚಕ್ರ ಎಲ್ಲ ಕಡೆಯಲ್ಲಿ ಚಲಾವಣೆ ಆಗ್ತಾ ಇದೆ, ಇಂಥ ನನ್ನ ಇದರಲ್ಲಿ ನನ್ನ ಪ್ರಭುತ್ವ ಇರುವ ಸ್ಥಳದಲ್ಲಿ ಬಂದು ನೀನು ಹಾಳು ಮಾಡ್ತಾ ಇದ್ದಿ, ಪಾಪ. ಅನಾಥವಾಗಿರ್ತಕ್ಕಂತಹ ಈ ಹಸುವನ್ನು, ಈ ಎತ್ತನ್ನು ಹಿಂಸೆ ಮಾಡ್ತಕ್ಕಂಥ ಯಾರು? ನಾನು ಪರಮಾತ್ಮನ ಭಕ್ತರು, ಪಾಂಡವರ ವಂಶದಲ್ಲಿ ಬಂದವರು, ನಾನಿತ್ತು ಮತ್ತ ಮೊದಲು ಇಂತಹ ಸ್ಥಿತಿ ನೋಡ್ತಾ ಇದ್ದೇನೆ. ಯಾರು ನೀನು ಈ ಗೋಪ್ಯದಲ್ಲಿ ಇಂತಹ ಹಸುವನ್ನು ಏನು ಮಾಡಿದ ಹಿಂಸೆ ಮಾಡ್ತಾ ಇದ್ದಿ ಅಂತ ಹೇಳಿದಾಗ, ಸಂಹಾರ ಮಾಡಿಬಿಡ್ತೇನಂತ ಖಡ್ಗ ಎತ್ತಿದಾಗ ಕಲಿ ಏನು ಮಾಡ್ತಾನೆ? ಶರಣಾಗತನಾಗಿದ್ದಿ, ಹಾಗಾಗಿ ನೀನು ನಿಜವಾಗಿ ಕೂಡ ನಿನ್ನನ್ನು ಕೊಲ್ಲಬಾರ್ದು. ಯಾಕೆಂದರೆ ಶರಣಾಗತರಾದನ್ನು ಕೊಲ್ಲಬಾರ್ದು, ಅರ್ಜುನನಂತಹ ಯಶಸ್ಸನ್ನು ಉಳಿಸ್ಬೇಕಾದವನು ನಾವು, ಆ ಅಂಶದ ನಾನು ಬಂದವನು, ಹಾಗೆ ಶರಣಾಗತನ ಕೊಲ್ಲೋದಿಲ್ಲ. ಆದರೆ ನೀನು ಇಲ್ಲಿರಬಾರ್ದು, ಜಾಗ ಖಾಲಿ ಮಾಡಿ. ಯಾಕೆ ಏನಿದು? ಬ್ರಹ್ಮಾವರ್ತ ಪುಣ್ಯಭೂಮಿ, ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಬೇಕು, ಭಗವಂತ ಅವರಿಗೆ ಅನುಗ್ರಹ ಮಾಡಬೇಕು. ಅಂಥ ಸ್ಥಳದಲ್ಲಿ ನೀನು ಬಂದರೆ ಎಲ್ಲ ಕೆಟ್ಟುಬಿಡತ್ತೆ, ಹೋಗು, ಇಲ್ಲಿರಬೇಡ, ನಿನ್ನನ್ನು ಕೊಲ್ಲೋದಿಲ್ಲ, ಆದರೆ ಹೊರಟೋಗ್ಬಿಡು ಅಂತ ಹೇಳಿದಾಗ, ನವರ್ತಿತವ್ಯಂ ಭವತ ಕಥಂಚಿತ್ ಕ್ಷೇತ್ರೇ ಮದಿಯೇ ತಮ್ಮ ಅಧರ್ಮ ಬಂಧು. ನೀನು ಅಧರ್ಮಕ್ಕೆ ಬಂದು ನಿನ್ನ ಜೊತೆಗೆ ಇದ್ದವರೆಲ್ಲ ಕಲಹ ವಂಚನೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಹಾಳು ಮಾಡಿಬಿಡ್ತೇವೆ, ಅದಕ್ಕೋಸ್ಕರ ಇರಬಾರದು ನೀನು. ತಾಂ ವರ್ತಮಾನಂ ನರದೇವ ದೇಹೇಶು ಅನುವೃತ್ತೋಯಂ, ಏಕೆ ನೀನಿದ್ಬಿಟ್ರೆ ಎಲ್ಲ ಮೊದಲು ರಾಜರನ್ನು ಕೆಡಿಸ್ತಿ, ತಲೆ ಕೆಡಿಸ್ತಿ ನೀನು ರಾಜನ ಕೆಡಿಸಿದ ಯಥಾ ರಾಜ ತಥಾ ಪ್ರಜಾ ಅಂತ. ಯಾಕೆಂದ್ರೆ ನೀನಿದ್ಬಿಟ್ರೆ ಎಲ್ಲ ರಾಜರ ಒಳಗೆ ದೇಹದೊಳಗೆ ಪ್ರವೇಶ ಮಾಡ್ತಿ, ಅದರಿಂದಾಗಿ ಅಧರ್ಮಯೂತ ಎಲ್ಲ ಅಧರ್ಮದ ತಂಡವನ್ನು ಕಟ್ಕೊಂಡು ಬಿಟ್ಟು ಎಲ್ಲ ಹಾಳು ಮಾಡ್ತಿ, ಎಲ್ಲ ನಿನ್ನ ಪರಿವಾರದವರೆಲ್ಲ ಹಾಳು ಮಾಡಿಬಿಡ್ತಾರೆ. ಲೋಭ, ಸುಳ್ಳು, ಚೌರ್ಯ, ಅನಾಗರಿಕತೆ, ಮೋಹ, ಕಲಹ, ಎಲ್ಲ ದಂಭಾಚಾರ ಎಲ್ಲ ಶುರುವಾಗ ಇರಬಾರ್ದು, ಹೋಗು ಅಂತ ಹೇಳಿದಾಗ, ಅದಕ್ಕೆ ಅವನು ಏನಂತ ಹೋಗು ಅಂತ ಹೇಳಿದ ಗಡಗಡ ನಡಗಿ ಬಿಟ್ಟ. ಆವಾಗ ಹಾಗಾದ್ರೆ ನಾನು ನೀನು ಯಾವ ಸೈಟ್ ಕೊಡ್ತೀಯೋ ಅಲ್ಲೇ ಇರ್ತೇನೆ, ಆ ಸೈಟ್ ಬಿಟ್ಟು ಬೇರೆ ಕಡೆ ಹೋಗುದೇ ಅಂತ ನಾನು ಸೈಟ್ ಕೊಡ್ತೀನಿ. ಅಲ್ಲ ನೀನು ನಾನು ಎಲ್ಲಿ ಹೋಗಬೇಕು? ಎಲ್ಲಿದ್ರೂ ನೀನು ನನಗೆ ಕಾಣಿಸ್ತಾ ಇದ್ದೀನಿ. ನನಗೇನಾದರೂ ಒಂದು ಸ್ಥಾನ ಕೊಟ್ಟರೆ ಆ ಸ್ಥಾನ ಬಿಟ್ಟು ಕದಲೋದಿಲ್ಲ ಮತ್ತೆ ಎಲ್ಲಿ ಕೂಡ. ಅದು ನನಗೆ ಹಾಳು ಮಾಡಲಿಕ್ಕೆ ಒಂದು ನಾಲ್ಕು ಸೈಟ್ ಮಾತ್ರ ಸಾಕು ಅಂತ, ಅಲ್ಲಿ ಅಲ್ಲಿ ಬಿಟ್ಟು ಮತ್ತೆ ಎಲ್ಲಿಗೂ ಹೋಗಲ್ಲ. ಅದಕ್ಕೆ ನೀ ನನಗೆ ಮತ್ತೆ ನಾನು ಬದುಕಬೇಕಲ್ಲ, ನಾನು ನಾನು ನಿಷ್ಕಾಸ್ಯವಾಗಿ ಈ ಸಹಕರಿ ಯಾವ್ಯಾವ ದಿಕ್ಕಿನಲ್ಲಿ ಅವನು ನೋಡ್ತಾನೋ ಅಲ್ಲೆಲ್ಲ ಇವನೇ ಇದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅತ್ಯಂತ ಭಯಭೀತನಾಗಿ ನನಗೆ ಒಂದು ಸ್ಥಾನ ಕೊಡು, ಅಲ್ಲೇ ಇರ್ತೇನೆ ನಾನು. ಯಾಕೆಂದರೆ
ನಾನು ನಿನ್ನ ಆಜ್ಞೆಯನ್ನು ಹಿಡಿದ ನಂತರ ನಾನು ನಿನ್ನ ಆಜ್ಞೆಯನ್ನು ಉಲ್ಲಂಘನ ಮಾಡುವುದಿಲ್ಲ, ಎಲ್ಲಿಯಾದರೂ ಒಂದು ಸ್ಥಳ ಕೊಡು ಅಂತ ಕೇಳಿದಾಗ ಅವನಿಗೆ ನಾಲ್ಕು ಸ್ಥಾನವನ್ನು ಕೊಡ್ತಾನೆ ಕಲಿಗೆ. ನಿಮಗೆ ಗೊತ್ತುಂಟು ದ್ಯೂತ ಪಾನ ಸ್ತ್ರೀ ಸೂನ ಅಂತ ನಾಲ್ಕು ಸ್ಥಳ. ಅದು ಕಪಟ ಜೂಜು, ಅದು ಏನಿದೆ ಈಗ ಒಂದು ಅಂಕಿ ಲಾತ್ರಿ ಅಶ್ವಮೇಧ ಯಾಗ ಕಲಿಯುಗದ್ದು ಎಲ್ಲ ಸೇರುತ್ತೆ, ರೇಸು ಗೀಸು ಒಂದಂಕಿ ಲಾಟ್ರಿ ಏನೇನು ಜೂಜು ಮತ್ತು ಬೆಟ್ಟಿಂಗ್ ಕಟ್ಟೋದು ಇದೆಲ್ಲ ಅಪರಾವತಾರ, ಕಲಿಯ ವಿಶೇಷ ಸನ್ನಿಧಾನ ಇರುತ್ತೆ. ಆದರೂ ಸಹ ತಂಟೆಗೆ ಹೋಗಬಾರ್ದು. ಮತ್ತಿನ್ನೊಂದು ಯಾವುದು ಪಾನ, ಮಾದಕ ವಸ್ತುಗಳು ಬುದ್ಧಿ ಕೆಡಿಸ್ತಕ್ಕಂಥ ಮಾದಕ ವಸ್ತುಗಳಿದೆ ಅಲ್ಲಿ ಕಲಿ ಸನ್ನಿಧಾನ ಇರುತ್ತೆ. ಸ್ತ್ರೀ ಅಂದರೆ ಪರಸ್ತ್ರೀ, ಅಲ್ಲಿ ಕಲಿ ಸನ್ನಿಧಾನ ಇರುತ್ತೆ. ಮತ್ತು ಸೂರ ಅಂದರೆ ಹಿಂಸೆ, ಕಸಾಯಿ ಖಾನೆ ಇತ್ಯಾದಿಗಳನ್ನು ಮಾಡ್ತಾರಲ್ಲ, ಈ ಇದೆಲ್ಲ ಮಾಡುತ್ತೆ. ಕಸಾಯಿ ಖಾನೆಯಲ್ಲಿ ಹಸುಗಳನ್ನು ಹಿಂಸೆ ಮಾಡೋದು, ಮತ್ತು ಏನು ಗೂಂಡಾಗಿರಿ ಮಾಡೋದು, ಮತ್ತು ಇದು ಮಾಡ್ತಾರಲ್ಲ ಅದಕ್ಕೇನು ಹೇಳ್ತಾರ್ರಿ, ಸುಪಾರಿ ಕೊಲೆ ಇತ್ಯಾದಿಗಳು ಇದೆಲ್ಲ. ಯಾಕೆಂದರೆ ಒಬ್ಬರಿಗೊಂದು ಇನ್ನೊಬ್ಬ ಮತ್ತೆ ವೈರ ಆಗತ್ತೆ, ಮತ್ತೆ ಹಿಂಸೆ, ಮತ್ತೆ ವೈರ, ಮತ್ತೆ ಹಿಂಸೆ, ಇಲ್ಲೆಲ್ಲ ಕಲಿ ಇರ್ತಾನೆ. ಹಾಗಾಗಿ ಸೂರ ಅಂದರೆ ಇನ್ನೊಂದು ಅರ್ಥ ನಾನು ಹೇಳಬೇಕು, ಸೂರ ಶಬ್ದ ಹಾಕಿದ್ದಾರೆ. ಎಲ್ಲರ ಮನೆಯಲ್ಲಿ ವೈಶ್ವದೇವ ಆಗಿ ನಡೆಯುವುದಿಲ್ಲ, ದೇವರ ಪೂಜೆ ಇಲ್ಲ. ದೇವರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ವೈಶ್ವದೇವ ಮಾಡಿ ಪಂಚಯಜ್ಞ ಮಾಡಿ ಪೂಜೆ ಊಟ ಮಾಡೋದಂತಿಲ್ವೇ ಇಲ್ಲ ಯಾರ ಮನೆಯಲ್ಲಿಯೂ ಅಷ್ಟೆ. ಹಾಗಾಗಿ ಕಲಿ ಕೂತ್ಕೊಂಡಿದ್ದಾನೆ ಅಂತ ಅರ್ಥ. ಸೂರ ಅಂದ್ರೆ ಅದು ಪಂಚಮಹಾಯಜ್ಞವನ್ನು ಮಾಡದೆ ಊಟ ಊಟ ಅಂತೂ ಗ್ಯಾರಂಟಿ ಮಾಡ್ತಾರೆ, ತರಕಾರಿ ಹಚ್ಚುವುದೇನೋ, ಬೇಳೆ ಬೇಯಿಸೋದೇನೋ, ಉಬ್ಬುದು ರಬ್ಬುದೇನೋ, ಉಬ್ಬುದೇನೋ ಎಲ್ಲ ಮಾಡ್ತಾರೆ. ಅದು ಪಂಚ ಐದು ವಿಧದ ಹಿಂಸೆ ಆಗತ್ತೆ, ಎಲ್ಲರೂ ಅದು ಮಾಡ್ತಾರೆ. ಆದರೆ ಅದು ಪ್ರಾಯಶ್ಚಿತ್ತವಾಗಿ ಪಂಚಮಹಾಯಜ್ಞ ಮಾಡೋಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲೂ ಹಿಂಸೆ ಅಂದ್ರೆ ಕಲಿ ಇರ್ತಾರೆ. ಎಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಲಿ ಹೇಗೆ ಮಾಡ್ತಾನೆ ಅಂದರೆ ಪಂಚಮಹಾಯಜ್ಞ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಮಾಡಿಸ್ತೇನೆ ಊಟ ಮಾಡ್ತಾರೆ. ಅಲ್ಲಿ ಎಲ್ಲ ಹಿಂಸೆ ಇದೆ, ಅಲ್ಲಿ ಕಲಿ ಇರ್ತಾರೆ. ವೈಶ್ವರ್ಯವಾದಿಗಳು ನಡೆದಿದ್ದ ಮನೆಯಲ್ಲಿ ಹಿಂಸೆ ಇದೆ, ಪಂಚ ಸೂರ ಇದೆ, ಅಲ್ಲಿ ಕಲಿ ವ್ಯತ್ಯಾಸ ಇದೆ. ಈಗ ಎಂಥ ಮನೆ ಸಿಗುತ್ತೆ? ಸೂನ ಶಬ್ದಕ್ಕೆ ಇದೊಂದು ಅರ್ಥ ಹೇಳಿದ್ರೆ ಒಳ್ಳೇದು. ಸೂರ ಪಂಚಸೂರ ನಿವೃತ್ತಿ ಅಂತ ಆ ಸೂನ ಶಬ್ದ ಹಾಕಿದ್ರಿಂದಾಗಿ ಹೀಗೆ ಇದು ಒಂದು ಅರ್ಥ. ಆ ಇಷ್ಟು ಮಾಡಿದ್ರು ಸಾಧ್ರಿ ಒನ್ಸ್ ಮೋರ್, ಯಾಕಂದ್ರೆ ಒಂದೇ ಸತಿ ನಾಲ್ಕು ಸೈಟ್ ಕೊಟ್ಬಿಟ್ಟಲ್ಲ ಉದಾರಿ ಅಂತ ಗೊತ್ತಾಯ್ತು. ಇನ್ನೊಂದು ಬೇಕು ಅಂತ ಕೇಳಿದ. ಪುನಶ್ಚ ಯಾಜಮಾನಾಯ ಜಾತರೂಪಂ ಮಜಾತ್ ಪ್ರಭು. ಇನ್ನೊಂದು ಬಂಗಾರವೇ ಕೊಟ್ಟ, ಬಂಗಾರದಂತಹ ಸೈಟ್, ಬಂಗಾರವನ್ನೇ ಕೊಟ್ಬಿಟ್ಟ. ಹಾಗಾದ್ರೆ ಇದು ಆದ್ರಿಂದಾಗಿ ಇದು ಯಾರು ಏಳಿಗೆಯನ್ನು ಬಯಸ್ತಾರೋ ಇದನ್ನ ಐದರ ತಂಟೆಗೆ ಹೋಗಲೇಬಾರ್ದು. ಗೊತ್ತಾಯ್ತಾ ಏನು ಮಾಡೋದು? ಜೂಜು ಬೆಟ್ಟಿಂಗ್ ಅಶ್ವಮೇಧ ಯಾಗ ಎಲ್ಲ ಮಾಡಬೇಡಿ. ಅಂದರೆ ಅಶ್ವಮೇಧ ಯಾಗ ಗೊತ್ತುಂಟಲ್ಲ ಐಶ್ವರ್ಯ, ಬೆಟ್ಟಿಂಗಿಗೆ ಹೋಗ್ಬೇಡಿ, ಜೂಜಾಡಬೇಡಿ, ಇಸ್ಪೀಟ್ ಆಗಬೇಡಿ, ಮಹಾನ್ ಅರ್ಥ ಆಗುತ್ತೆ. ಮತ್ತಾವುದು ಮಾದಕ ವಸ್ತುಗಳು ಡ್ರಗ್ಸ್ ಇತ್ಯಾದಿಗಳು ಅದರ ತಹವಾಟಿಗೆ ಹೋಗಬೇಡಿ. ಡ್ರಗ್ಸ್ ಇತ್ಯಾದಿ ಅಲ್ಲರಿ ಈ ಯಾವ ರೀ ಅದು ನಮಗೆ ಹೇಳಲಿಕ್ಕೆ ಬಿಡೋಲ್ಲ. ಅದು ಏನ್ರಿ ಗುಟ್ಕ, ಎಲ್ಲರ ಬಾಯಲ್ಲೂ ಗುಟ್ಕ, ಬಾಯಿ ಸುಟ್ಟು ಹೋಗುತ್ತೆ ಎಲ್ಲ ಆಗುತ್ತೆ ಅಂತ ಕೇಳಿದ್ದೇನೆ. ಆ ಗುಟ್ಕ ಅದ್ರ ಸಹವಾಸಕ್ಕೆ ಹೋಗ್ಬಾರ್ದು. ಎಲ್ಲ ಬಾಧಕ ವಸ್ತಿದೆ ಎಜ್ಜಾತದ ಕುಡಿಸ್ತಾರೆ, ಹಾಳು ಮಾಡಿಬಿಡ್ತಾರೆ, ಕುಡಿಸಿದ ನಂತರ ಸಾಯಿಸ್ತಾರೆ. ಇವರಿಗೆ ಆದದ್ದಾಗಲ್ಲ. ಶುಕ್ರಾಚಾರ್ಯರು ಕುಡಿಸಿದ್ರು, ಬೆರಕೆ ಮಾಡಿ ಅವನ್ನ ಸಾಯಿಸಿ ಯಾರನ್ನ ಕಚ್ಚನನ್ನ ಭಸ್ಮ ಮಾಡಿ ಆ ಭಸ್ಮದಲ್ಲಿ ಮಧ್ಯದಲ್ಲಿ ಅದನ್ನು ಮಿಶ್ರ ಮಾಡಿ ಕೊಟ್ಬಿಟ್ರು, ಕುಡಿದ್ಬಿಟ್ರು. ಅವ್ರಿಗೆ ಮತ್ತೆ ಪಶ್ಚಾತ್ತಾಪ ಆಯ್ತು. ಇಲ್ಲಿ ಯಾರು ಬ್ರಾಹ್ಮಣರು ಕುಡಿತಾರೋ ಅವರ ಬ್ರಾಹ್ಮಣ್ಯ ಹೊರಟು ಹೋಗಲಿ ಅಂತ ಅಷ್ಟು ಪಾಪ ಅವರಿಗೆ ಇದಾಗಿ ಬಿಟ್ಟು ಬೆರಕೆ ಮಾಡಿ ಕೊಟ್ಬಿಟ್ರಲ್ಲ ಮದ್ಯವನ್ನು, ಅದ್ರ ನಂತರ ಶಾಪ ಕೊಟ್ಟದಲ್ಲ. ಹಾಗೆ ಮದ್ಯ, ಮಾದಕ ವಸ್ತುಗಳು, ಡ್ರಗ್ಸ್ಗಳು ಅದೆಲ್ಲ ಇದೆ. ಅದರಂತ ಸ್ತ್ರೀ ಅಂತ ಹೇಳುವಾಗ ಪರಸ್ತ್ರೀ ಅಂತ ಇಟ್ಕೊಳ್ಬೇಕು. ಸ್ವಸ್ತ್ರೀ ಸ್ತ್ರೀ ಸಹವಾಸ ಮಾಡಬಾರ್ದು ಅಂದಾಗ ಯಾರೂ ಮದುವೆ ಮಾಡ್ಕೊಳ್ಬಾರ್ದು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಸ್ವಸ್ತ್ರೀ ಅಲ್ಲ, ಪರಸ್ತ್ರೀ ಸಹವಾಸ ಮಾಡ್ಲಿಕ್ಕೆ ಹೋಗಬೇಡಿ, ಬಹಳ ಅನ್ಯಾಯ ಆಗುತ್ತೆ. ಅದರಲ್ಲಿಯೂ ಸ್ತ್ರೀ ಅಂದರೆ ಒಳ್ಳೆ ಅರ್ಥ ಹೇಳಬೇಕು, ವ್ಯಾಪಕವಾದ ಅರ್ಥ. ಕೇಶವೇ ಅನ್ಯತಾ ಬುದ್ಧಿ ಸೈವ ಸ್ತ್ರೀ ಸಂಪ್ರೇಕ್ಷಿಸಿದ, ಭಗವಂತನಲ್ಲಿ ಅನ್ಯತಾ ಬುದ್ಧಿ ಸ್ತ್ರೀ. ಅದು ಎಂದು ಕಲಿಯುಗದಲ್ಲಿ ವಿಶೇಷವಾಗಿ ಮಾಡ್ಲಿಕ್ಕೆ ಹೋಗಬಾರ್ದು. ಹೆಚ್ಚು ಆ ಸ್ತ್ರೀ ಸಹವಾಸಕ್ಕೆ ನಾವು ಬಲಿಯಾಗ್ತೇವೆ. ಕಲಿಯುಗದ ಅನ್ಯತಾ ಜ್ಞಾನವೇ ಜಾತ, ಅನ್ಯತಾ ಜ್ಞಾನ ಎಂಬ ಸ್ತ್ರೀ ಸಹವಾಸ ಮಾಡಬಾರ್ದು. ಅಂತ ಬುದ್ಧಿಂದು ಪ್ರಮದಾನ್ ವಿದ್ಯಾ, ವಿಷಯಾಸಕ್ತವಾದ ಬುದ್ಧಿ ಅದು ಸ್ತ್ರೀ, ಅದರ ಸಹವಾಸ ಯಾರಿಗೆ ಮಾಡ್ಲಿಕ್ಕೆ ಬರುತ್ತೆ? ವ್ಯಾಪಕವಾದ ಒಂದು ಅರ್ಥ ಹೇಳಿದ್ರು. ಇನ್ಯಾವುದ್ರಿ, ಇನ್ನೊಂದು ಯಾವುದು ಮುಂದೆ? ಹಾ, ಸೂರ ಅಂದ್ರೆ ಇದೆ, ಸುಪಾಯಿ ಕೊರೆ ಮಾಡಿಸೋದು ಅಥವಾ ಕಸಾಯಿ ಖಾನೆಗೆ ಹಸುಗಳನ್ನೆಲ್ಲ ಕರೆಸೋದು, ಸುಪಾರಿ ಕೊಲೆ, ಗುಂಡಾಗಿರಿ ಮಾಡೋದು, ಹೊಡಿತೇನೆಂದು ಬಡಿತೇನೆ ಅಂತ ಹೇಳೋದು, ಇದೆಲ್ಲ ಹಿಂಸೆ. ಇದೆಲ್ಲ ಉಂಟಲ್ಲ ಹಪ್ತ, ಅದೆಲ್ಲ ಅಷ್ಟೇ ಅದು ಈ ಐಶ್ವರ್ಯವಾದಿಗಳು ಮಾಡಿದೆ ಅಂದ್ರೆ ಸರಿ.
ಆಯಿತು, ನೀವೆಲ್ಲರೂ ಹಿಂಸೆ ಮಾಡಿದಾಗ ಅಲ್ಲ ನಾವು ಸೇರಿಸ್ಕೊಳ್ತೇನೆ, ಎಲ್ಲಿ ನಡೆದಿಲ್ಲ ಅಲ್ಲೆಲ್ಲ ಹಿಂಸೆ ಎಲ್ಲ ಹೀಗೆ. ಅದು ಮಾಡಿದ್ರೆ ಹೋಗುತ್ತೆ ಬುದ್ಧಿ, ಕೆಡತ್ತೆ ಕೆಟ್ಟೇ ಬಿಡುತ್ತೆ ಬುದ್ಧಿ, ಆಹಾರ ಹೋಯ್ತು. ಪಂಚಯಜ್ಞ ಮಾಡಿ ನೀವು ಸುಮನ ಐದು ವಿಧವಾದಂತಹ ಹಿಂಸೆಯನ್ನ ಪರಿಹಾರ ಮಾಡ್ಕೊಳ್ಳಿ ಅಂದ್ರೆ ನೀವು ಮಾಡತಕ್ಕ ಆಹಾರ ಕೆಡ್ತು, ಅಶುದ್ಧ ಆಹಾರ ಬುದ್ಧಿ ಕೆಡತ್ತೆ, ಹಾಳಾಗಿ ಸರ್ವಸಹ. ಇನ್ಯಾವುದು? ಇನ್ನೊಂದು ಬಂಗಾರ. ಬಂಗಾರ ಆದರೆ ಏನ್ರಿ, ಬೆಂಡಾರ ಹಾಕ್ಕೊಳ್ಳಿಕ್ಕಿಲ್ಲ, ಕರ್ಮಿಣಿ ಇಲ್ಲ ಬಂಗಾರ, ನಾವೇನು ಗುಣ ಪವಿತ್ರ ಉಂಗುರ ಹಾಕ್ಕೊಳ್ಳಿಕ್ಕಿಲ್ಲ, ಏನಿಲ್ಲ ಬಂಗಾರ ಬೇಡ. ಆದರೆ ಬಂಗಾರ ಬೇಕು, ಎಷ್ಟು ಬೇಕೋ ಅಷ್ಟೇ ಬಂಗಾರ ಹಾಕ್ಕೊಳ್ಳಿ. ವಿಹಿತ ಅತಿರೇಕೇಣ ನ ಸೇವೇತ, ಅಂದ್ರೆ ಗೋಲ್ಡ್ ಸ್ಮಗ್ಲರ್ ಆಗಬಾರ್ದು, ಇಷ್ಟೇ ಅರ್ಥ. ಅತಿರೇಕ ಹಾಕಬಾರ್ದು ಯಾವುದೂ ಕೂಡ ಅಂತ ಹೀಗೆ ಅಭಿಪ್ರಾಯ. ಲೋಭ ಬಂದ್ಬಿಡತ್ತೆ, ಮತ್ತೆ ಕೊಡಿ ಮತ್ತೆ ಕೊಡಿ ಮತ್ತೆ ಕೊಡಿ, ಜಾಸ್ತಿ ಕಳ್ಳ ಕಳ್ಳದಾಸ್ತಾನ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿಬಿಟ್ಟು ಬಹಳ ಅನವತ್ತ ಆಗಿಬಿಡುತ್ತೆ. ಅದರಿಂದ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ, ಗೋಲ್ಡ್ ಸ್ಮಗ್ಲರ್ಲ್ಲಾಗಿ ಆಗಬೇಡಿ ಎಂಬ ಅಭಿಪ್ರಾಯದಿಂದ ಹೇಳಿದ್ದಾರೆ ಇಷ್ಟು. ಹಾಗಾಗಿ ಇಷ್ಟು ಸ್ಥಾನ ಕಲಿಗೆ ಕೊಟ್ಟಿದ್ದಾನೆ. ಕಾರಣ ಏನಂದ್ರೆ, ಅಲ್ರಿ ಕಲಿಗೆ ಐದು ಸೈಟ್ ಕೊಟ್ಟನಲ್ಲ, ಯಾಕಪ್ಪ ಕಲಿನ ಒದ್ದು ಓಡಿಸ್ಬೇಕಿತ್ತು, ಹೋಗಿ ಹೋಗಿ ಕಲಿಗೆ ಸೈಟ್ ಕೊಡ್ತಾ ಇದ್ದಾನೆ ಅವನು, ಎಂತ ಅನ್ಯಾಯ ಮಾಡಿದಂತ ಯಾರು ಕೇಳಬೇಡಿ. ಕಲಿ ಬಂದು ಕಲೀಂ ಸಂಭಾಜಯಂತ್ಯಾರ್ಯ ಗುಣಜ್ಞ ಸಾರವಾಗಿ ನಾ ಎತ್ತ ಸಂಕೀರ್ತನೆಯನ್ನ ಸರ್ವ ಸ್ವಾರ್ಥೋಪಿಲಭ್ಯತೆ. ಕಲಿಗೆ ಯಾಕೆ ಸ್ಥಾನ ಕೊಟ್ಟ ಅಂದ್ರೆ ನಿಜವಾಗಿಯೂ ಕೂಡ ಅದು ಒಳ್ಳೇದೇ ಆಯ್ತು. ಕಾರಣ ಏನಂದ್ರೆ, ಈಗ ನಾನು ದೇಷ್ಟಿ ಕಲಿಂ ಸಾರಂ ಸಮ್ರಾಟ್ ಸಾರಂಗೈವ ಸಾರಭದು ಕುಲಶರ ಕುಶಲಾನಿ ಆಸುಚಿದ್ಯಂತಿ ನೇತ್ರಾಣಿ ಕೃತಾನಿ ಅದು. ಯಾಕೆಂದ್ರೆ ಕಲಿನ ಯಾಕೆ ದ್ವೇಷ ಮಾಡಿಲ್ಲ ಅಂದ್ರೆ, ಕಲಿಯಲ್ಲಿಯೂ ಕೂಡ ಒಂದು ವಿಶೇಷ ಸಾರ ಇದೆ. ಹೇಗೆ ದುಂಬಿ ಏನ್ ಮಾಡುತ್ತೆ, ಹೂವಿನಲ್ಲಿ ಮಕರಂದ ಇದೆ ಅಂತ ಅದನ್ನು ಸ್ವೀಕಾರ ಮಾಡುತ್ತೆ. ಅದೇ ರೀತಿಯಾಗಿ ಅದು ಚಿಕ್ಕದ ಹೂ ಆಗಲಿ, ದೊಡ್ಡದಾಗಿ ಕಾಡಿನ ಹೂ ಆಗಲಿ, ಉದ್ಯಾನದ ಹೂ ಆಗಲಿ, ಯಾವ ಹೂದಾದರೂ ಅದರ ಹತ್ರ ಹೋಗುತ್ತೆ. ಯಾಕೆ ಅಲ್ಲಿ ಸಾರ ಇದೆ, ಮಕರಂದ ಇದೆ ಅಂತ ಹೆಕ್ಕುತ್ತೆ. ಅದರಂತೆ ಕಲಿ ಕೆಟ್ಟವನಾಗಿದ್ದರೂ ಕೂಡ ಅಲ್ಲಿ ಒಂದು ಸಾರ ಇದೆ ಅವನಲ್ಲಿ. ಯಾಕೆಂದರೆ ಕಲಿಯುಗದ ಪ್ರವೃತ್ತಿ ಮಾಡಿದ್ರೇನೆ, ಅದು ಶುರುವಾದ್ರೇನೆ ನಮ್ಮ ಪುಣ್ಯ ಕೆಲಸ ಸ್ವಲ್ಪ ಮಾಡಿದ್ರೂ ಬೇಗ ಫಲ ಸಿಗುತ್ತೆ. ಪುಣ್ಯ ಕೆಲಸಕ್ಕೆ ಹೆಚ್ಚು ಫಲ, ಒಳ್ಳೆ ಕೆಲಸಕ್ಕೆ ಧರ್ಮಕ್ಕೆ ಹೆಚ್ಚು ಫಲ, ಕುಶ ನೇತರಾಣಿ ಕಾಣಿಸ್ತದೆ. ಆ ಧರ್ಮ ಪಾಪಕ್ಕೆ ಫಲ ಕಡಿಮೆ, ಪುಣ್ಯಕ್ಕೆ ಫಲ ಜಾಸ್ತಿ. ಕೃಷ್ಣನ ಸ್ಮರಣೆ ಮಾಡಿದ್ರೆ ಸಾಕು, ನಾಮ ಸಂಕೀರ್ತನ ಮಾಡಿದ್ರೆ ಪುಣ್ಯ, ಕೃತಯುಗ ಆಗಿದೆ ಧ್ಯಾನ ಮಾಡಿ ಇದೆಲ್ಲ ಮಾಡಿದರೆ ಅಷ್ಟು ಸಾವಿರ ವರ್ಷಗಳಲ್ಲಿ, ಇದು ಕೇವಲ ಒಂದು ಮುಹೂರ್ತ ಕೃಷ್ಣನ ಸ್ಮರಣೆ ಮಾಡಿದ್ರೆ ನಾಮ ಕೀರ್ತನೆ ಮಾಡಿದ್ರೆ ಫಲ ಸಿಗತ್ತೆ. ಪುಣ್ಯಕ್ಕೆ ಫಲ ಜಾಸ್ತಿ, ಪಾಪಕ್ಕೆ ಫಲ ಕಡಿಮೆ. ಯಾಕೆಂದ್ರೆ ಮಾರ್ಕೆಟ್ ಡೌನ್, ಯಾಕೆಂದ್ರೆ ಪುಣ್ಯ ಮಾಡೋರೆಲ್ಲ ಕಡಿಮೆ ಆದ್ರಿಂದ ಅದಕ್ಕೆ ಮಾರ್ಕೆಟಿಂಗ್ ಜಾಸ್ತಿ. ಯಾವುದು ದುರ್ಲಭವೋ ಅದಕ್ಕೆ ದರ ಜಾಸ್ತಿ ಅಲ್ರಿ, ಸತ್ಯ ಹೇಳಿ, ದುರ್ಲಭವಾದಕ್ಕೆ ದರ ಜಾಸ್ತಿ. ಇನ್ನು ಈಗ ಪಾಪ ಎಲ್ಲರೂ ಮಾಡ್ತಾರೆ ಅಂದ್ರೆ ಮಾರ್ಕೆಟಿಂಗ್ ಡೌನ್, ದೋಳ ಜಾಸ್ತಿ ಆಗಿಲ್ಲ ಜಾಸ್ತಿ ಬೆಳೆದ್ಬಿಟ್ರೆ ಮಾರ್ಕೆಟ್, ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆಲ್ಲ ಒಂದೊಂದು ಸತಿ ಮಾರ್ಕೆಟಿಂಗ್ ಡೌನ್ ಆಗುತ್ತೆ. ಯಾಕ್ರಿ ಜಾಸ್ತಿ ಕೊಟ್ಟರೆ ಆದಲ್ದು, ಅದರ್ಮ ಜಾಸ್ತಿ ಮಾಡ್ತೇವೆ ಅದರಿಂದಾಗಿ ಅದಕ್ಕೆ ಮಾರ್ಕೆಟಿಂಗ್ ಡೌನ್, ಫಲ ಕಡಿಮೆ, ಪುಣ್ಯಕ್ಕೆ ಫಲ ಜಾಸ್ತಿ. ಇದು ಕಲಿಯುವ ಪ್ರಭಾವದಿಂದ ಆಗತ್ತೆ. ಹಾಗಂದ್ರೆ ಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ ಏನು, ಎಷ್ಟು ಪಾಪ ಮಾಡಿದ್ರು ಅದಕ್ಕೆ ಪಾಪ ಫಲ ಕಡಿಮೆ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ಪುಣ್ಯಕ್ಕೆ ಫಲ ಜಾಸ್ತಿ ಇದೆ, ಪುಣ್ಯ ಜಾಸ್ತಿ ಮಾಡಿ, ಆ ರೀತಿ ನಾನು ನೋಡಬಾರ್ದು ಅಂತ ಇಟ್ಕೊಳ್ಳಿ. ಹೀಗೆ ಕಲಿಯನ್ನು ನಿಗ್ರಹ ಮಾಡಿದ್ದಾನ್ರಿ ಅವನು. ಅಂತವನು ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ತಾಕತ್ತಿದ್ದವನು ಶತ್ರುವನ್ನು ನಿಗ್ರಹ ಮಾಡೋದಿಲ್ವೇನು? ಅವನ ಅಖಂಡ ಭೂಮಂಡಲ ಅಧಿಪತಿ ಅಂತ ಮತ್ತೆ ಹೇಳಬೇಕಾ? ಕಲಿ ನಿಗ್ರಹ ಮಾಡಿದ್ದೆ ಸಾಕಲ್ಲ. ಇಷ್ಟು ನಾಳೆ ಬಂದು